Devi Shetty's company, Golden Eagle Oil, has spread its wings pan-India. Golden Eagle Company flying 100% across India. Ellarigoo namaste. Sir. From past 7 years, your brand is ruling. What is the secret behind your success, sir? Sir, Golden Eagle Company share values are increasing by 10% every year. What's your comment on this? Well, sir, nim company future plans bage enadru helak ishtapadtira? Nimma ella prashnegaligu namma press release statement nalle uttaragalide. You can all please go through that. Thank you. Mr. Devi Shetty. Your ad carries false information. Nim ad nalli sullide. What? ಕರ್ನಾಟಕದ ಹುಲಿದುರ್ಗ ತಾಲೂಕಿನಲ್ಲಿರೋ 40 ಹಳ್ಳಿಗಳಲ್ಲಿ ನಿಮ್ಮ ಆಯಿಲ್ ಒಂದ್ ಪ್ಯಾಕೆಟ್ ಕೂಡ ಸೇಲ್ ಆಗಿಲ್ಲ. ಅದು ಯು ಸೀ ದ ಥಿಂಗ್ ಇಸ್ ನಿಮ್ ಗೋಲ್ಡನ್ ಈಗಲ್ ಗೆ ರೆಕ್ಕೆ ಬಂದಾಗಿಂದಾನು ಆ ಏರಿಯಾದಲ್ಲಿ ಅದು ಹಾರಾಟ ಮಾಡೇ ಇಲ್ಲ. ಆರ್ ಯು ಇನ್ಫಾರ್ಮ್ಡ್ ಅಬೌಟ್ ದಿಸ್? 0.1% ಕೂಡ ಇಲ್ಲ ಅದು. ಹಾಗಾದ್ರೆ 99.9% ಅಂತಾನೆ ಆಡ್ ಕೊಡಿ. 100% ಫ್ಲೈಯಿಂಗ್ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಮೇಡಮ್? ಮಿಸ್ಟೇಕ್ ವಿಲ್ ಬಿ ಕರೆಕ್ಟೆಡ್. Tell me, who is in charge of South? Sir. And who is taking care of Karnataka? Sir, it's me. Why the hell is this still pink? Why is it not being covered yet? Sorry, sir. Ali, nam company oil matra alla. Bere yav company oil? Bere company bagge mataad beda. Nam company oil yake hogta illa? Adanna helu. Sir, aa Hulidurga taluk nalli ivattigu conventional method alli oil extract maadta idara. Aa taluk nalli irodu onde market. ಮಾರ್ಕೆಟ್ ಇರೋದು ಒಂದೇ ಸೊಸೈಟಿ. ಆ ಸೊಸೈಟಿನ ಕಳೆದ 20 ವರ್ಷದಿಂದ ನಡೆಸ್ತಾ ಇರೋದು ಒಬ್ಬನೇ ಪ್ರೆಸಿಡೆಂಟ್, ಗುರಿಕಾರ್ ಹುಲಿಯಪ್ಪ ನಾಯ್ಕ. ಅವ್ರ ಆಡೋ ಮಾತೆ ಫೈನ್, ಯಾರು ವಿರೋಧ ಸರ್? ಅಲ್ಲಿ ಯಾರು ಕಾಲಿಡೋಕೆ ಆಗಲ್ಲ ಸರ್. ಈ ಭೂಮಿ ಮೇಲೆ ನಾನ್ ಕಾಲಿಡೋಕಾಗದೇ ಇರೋ ಜಾಗ ಯಾವ್ದಾದ್ರೂ ಇದೆಯಾ? ನಾನು ಕಾಲಿಡ್ತೀನಿ ಅಂದ್ರೆ ನನ್ನ ತಡೆಯೋಕೆ ಯಾವನಾದ್ರೂ ಇದಾನ? ಕಾಪ
ವಾರಕ್ಕಿದ್ದಾರೆ ವಾರ
ಅರಗಿಸೋ ಭೂಪಾಲೆ ಶಾಂತಿಯ ಮಂತ್ರವ ಹೇಳ್ತಾನೆ, ಊರಿಗೆ ನೆರಳಾಗಿ ಇರುತ್ತಾನೆ. ತೊಡೆ ತಟ್ಟೋರ್ಗೆಲ್ಲ ಜಲ ಜಟ್ಟಿ ಮಲ್ಲ ಸಾಮ್ರಾಟ ಜೀವನು ಸಾಟಿ ಯಾರಿಲ್ಲ. ಶತ ಕೋಟಿ ಗೊಬ್ಬ ಹೆಮ್ಮೆಯ ರಸ ಇವನು ಎಲ್ಲೂ ವಸೂಲಿ ಮಾಡ್ತೀಯ, ಎಣ್ಣೆ ಮೇಲೆ ತನ ಹಾಕ್ತೀಯ. ನಾವ್ ಯಾಕೆ ಇಷ್ಟು ನೆಮ್ಮದಿ ಆಗಿದ್ದೀವಿ ಅಂತ ಗೊತ್ತಾ? ಬೆಳೆಯವರು 10 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ಬೇರೆ ಕಡೆ ಹೋಗ್ತಾ ಇಲ್ಲ. ಗಾಣ ಆಡೋರು ಮಾಲ್ 2 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಬೇರೆ ಕಡೆ ತಗೋತಾ ಇಲ್ಲ. ಮಾರೋರು ನಮ್ ತಾಲೂಕಿನ ಎಣ್ಣೆ ಬಿಟ್ಟು ಬೇರೆ ಕಡೆ ಮುಟ್ತಾ ಇಲ್ಲ. ರೈತ, ಉತ್ಪಾದಕ, ಮಾರಾಟಗಾರ ಎಲ್ರು ಒಗ್ಗಟ್ಟಾಗಿರೋದ್ರಿಂದಾನೆ ನಮ್ ಸಂಘ ಈ ಮಟ್ಟಕ್ಕೆ ಬೆಳೆದಿರೋದು. ಒಗ್ಗಟ್ಟೇ ನಮ್ ಬಲ. ಸಂಘ ಹೇಳಿದ್ದೆ ಕಾನೂನು, ಸದಸ್ಯರು ಒಪ್ಕೊಂಡಿದ್ದೆ ಕಟ್ಟಳೆ. ಅದನ್ನ ಮೀರಿದವನಿಗೆ ಈ ಮಾರ್ಕೆಟ್ ಅಲ್ಲಿ ಜಾಗ ಇಲ್ಲ, ನೆಪ್ಪಿರ್ಲಿ. ಮಲೇಶಾ ಕೂಗೋ. 82-3 ಸಲ ಬರೋ ಗಂಡಿನ ಕಡೆಯವರು ನಿನ್ನೆ ಹುಡುಗಿ ಅನ್ಕೊಂಡು ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ಬಿಟ್ಟು ಹೋಗ್ತೀನಿ. ಅಲ್ವಾತೆ, ಮೊದ್ಲು ಕಾವೇರಿ ರೆಡಿ ಆದ್ಲ ಅಂತ ಹೋಗ್ ನೋಡು. ಕೊಂಡೆ
ಗಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್ ಹುಡುಗ ಬರ್ತಾನೆ ರೆಡಿ ಆಗು ಅಂದ್ರೆ ಡಾನ್ಸ್ ಮಾಡ್ತಾ ಇದ್ಯಾ ಹುಡುಗ ಬಂದ್ರೆ ತಾನೇ ರೆಡಿ ಆಗ್ಬೇಕು ಅವ್ನ್ ಬರಲ್ಲ ಯಾಕೆ ಬರಲ್ಲ ಇವ್ನ್ ಬಿಡಲ್ಲ ಇವನ್ ಯಾರು ಇವನೇ ಅವನು ಅವನ್ ಯಾರು ಅವನೇ ಇವನು ಅವನ್ ಇವನು ಇವನ್ ಅವನು ಯಾರು ಸ್ಟಾಪ್ ದ ರೆಕಾರ್ಡ್ ಯಾ ಅವನ್ ಇಲ್ಲಿ ಬರಕ್ಕೆ ಇವನ್ ಯಾಕೆ ಬಿಡಲ್ಲ ಚೈಲ್ಡ್ಹುಡ್ ಲವ್ ಸ್ಟೋರಿ ಚೈಲ್ಡ್ಹುಡ್ ಲವ್ ಸ್ಟೋರಿನಾ ಅದೇನು ಅಂತ ಹೇಳಮ್ಮ ಅವನಿಗೊಂದು 10 ವರ್ಷ ಇರಬೇಕು ಏನು ಕೃಷ್ಣ ಚೆನ್ನಾಗಿ ಓದ್ತಾ ಇದೆಯೇನೋ ಏನ್ ಓದಿದ್ರು ತಲೆಗೆ ಹೋಗ್ತಾ ಇಲ್ಲ ಬರೀ ಕೋಳಿ ಮೊಟ್ಟೆ ಸಿಗ್ತಾ ಇದೆ ಅದ್ ಯಾಕಪ್ಪ ಹಾಗಂತ್ಯ ಚೆನ್ನಾಗಿ ಓದಿದ್ರು ತಾನೆ ನಾಳೆ ಒಳ್ಳೆ ಕೆಲಸ ಸಿಗೋದು ಕೈ ತುಂಬಾ ಸಂಬಳ ಸಿಗೋದು ಈ ತರ ಬೆನ್ಸ್ ಕಾರ್ ತಗೊಳಕ್ ಆಗೋದು ಕಾವೇರಿ ಬಾಯಿಲಿ ಈ ಬೆನ್ಸ್ ಕಾರ್ ತಗೊಳಕ್ ನಾನೇ ಕೃಷ್ಣನ್ ಕಷ್ಟಪಟ್ಟು ಓದ್ಬೇಕು ಅಂದ್ರೆ ನನ್ ಕಾವೇರಿನ ಮದ್ವೆ ಆದ್ರೆ ಈ ಬೆನ್ಸ್ ಕಾರ್ ನಂದೆ ತಾನೆ ಏ ಕೃಷ್ಣ ಏನೋ ಇದು ಸ್ಕೂಲ್ ಹೋಗದೆ ಇಲ್ಲ ಆಟ ಆಡ್ತಿದ್ಯಾ ಇವತ್ತು ಪರೀಕ್ಷೆ ಇತ್ತು ಅದಕ್ಕೆ ಪರೀಕ್ಷೆ ದಿವಸ ಯಾರಾದ್ರೂ ಸ್ಕೂಲ್ ಹೋಗದೆ ಇರ್ತಾರೇನೋ ಏನ್ ಪರೀಕ್ಷೆನೋ ಏನೋ ಮೇಸ್ಟ್ರು ಮಾತ್ರ ಬುಕ್ ಇಟ್ಕೊಂಡು ಪಾಠ ಮಾಡ್ತಾರೆ ನಮ್ ಬುಕ್ ಅಲ್ಲಿ ಪಕ್ಕ ನೋಡ್ಕೊಂಡು ಬರಕ್ ಬಿಡಲ್ಲ ಅಂತಾರಲ್ಲ ಇದು ತಪ್ಪು ತಾನೆ ನಾನು ಆಗ್ಲೇ ನಿಮ್ಗೆ ಹೇಳಿಲ್ವಾ ಬರೋದ್ ಬೇಡ ಅಂತ ಬನ್ರಿ ಹೋಗೋಣ ಅತ್ತೆ ಏನೋ ಕಾವೇರಿ ಚೆನ್ನಾಗಿದ್ದಾಳ ಅಶೋ ನಿನ್ನ ತಾಳು ನಿಂತ್ಕೊಳ ಅಷ್ಟು ಸದ್ರ ಕೊಟ್ಟಿರೋದಕ್ಕೆ ಇವಳಿಗೆ ಬಿಡ್ಬೇಕು ಹೊಡೆದ್ಯಾ ನಾನು ಅವತ್ತೊಂದಿನ ಮಾತ್ರ ಹೊಡೆದೆ ಆದ್ರೆ ಅವನು ಮಾಸ್ಟರ್ ಮಾರ್ಕ್ ಕಮ್ಮಿ ಕೊಟ್ರು ಹೊಡಿತಾನೆ ಪೋಸ್ಟ್ ಮ್ಯಾನ್ ಅಡ್ರೆಸ್ ಕೇಳಿದ್ರು ಹೊಡಿತಾನೆ ಬಳೆಗಾರ ಕೈ ಮುಟ್ಟಿದ್ರು ಹೊಡಿತಾನೆ ಮತ್ತೆ ಪಡ್ಡೆ ಹುಡುಗರ ಗತಿ ತಲೆ ಎತ್ತಂಗೆ ಇಲ್ಲ ಮತ್ತೆ ನನ್ ನೋಡಕ್ ಬರೋ ಹುಡುಗನ್ನ ಬಿಡ್ತಾನ ಕೃಷ್ಣ ಟಾರ್ಗೆಟ್ 21 ಕಮಿಂಗ್ ಅಲರ್ಟ್ 2 ಬಾಯ್ಸ್ ಎಲ್ಲ ನಿಮ್ ಪೊಸಿಷನ್ ತಗೊಳ್ಳಿ ಹೇ ಮಿಸ್ಟರ್ ಸಾಯಕ್ಕೆ ನನ್ ಗಾಡಿನ ಬೇಕಾಗಿತ್ತ ನಿಂಗೆ ಸಾಯಕಲ ಬಾಸ್ ಬದುಕಕ್ಕೆ ದೌಲತ್ತು ಏನಾದ್ರೂ ಬೇಕಾ ಬೇಕು ಬಾಸ್ ಏನ್ ಬೇಕು ಏನ್ ಬೇಕು ಬಿಟ್ಟು ಕೊಟ್ಬಿಡ್ಬೇಕು ನೀವ್ ಕೇಳಿದ್ರಲ್ಲ ಬಾಸ್ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ಕೃಷ್ಣ ಕಾವೇರಿ ಕೃಷ್ಣ ಯಾರು ಅಯ್ಯೋ ಈ ಬಡಪಾನೆ ಬಾಸ್ ಕಾವೇರಿ ಈಗ ನೀವ್ ನೋಡಕ್ ಹೋಗ್ತಾ ಇದಾರಲ್ಲ ಅವಳೇ ನನ್ ಜೀವ ಬಾಸ್ ಅವನಾ ನೀನು ಎಸ್ ಬಾಸ್ ನಿನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕಣ ಕೊಟ್ಟಿದ್ರು ಕೊಟ್ಟಿದ್ರು ಅಣ್ಣನು ಏನ್ ಕಮ್ಮಿ ಏನಿಲ್ಲ ಅಮ್ಮ ತುಂಬಾ ಬ್ರಿಲಿಯಂಟ್ ಸ್ವಲ್ಪ ನನ್ ಬ್ಯಾಕ್ ನೋಡು ಒಂದ್ ಸೆಕೆಂಡ್ ಬಾಸ್ ಬ್ಯಾಕ್ ಈಗ ಹೇಳು ಸುಮ್ನೆ ಹೋಗ್ತೀಯಾ ಒಡಸ್ಕೊಂಡು ಹೋಗ್ತೀಯಾ ಬಾಸ್ ಇದ್ರಲ್ಲಿ ಹೊಡಿತೀನಿ ಬಾಸ್ ಇದ್ರಲ್ಲಿ ನನ್ನ ನನ್ನ ಸಿಲ್ಲಿ ಫೆಲೋ ಹೊಡಿಯಾ ಹೊಡಿಯಾ ವಾಡಿಯಾ ಹೊಡಿಯಾ ಹೊಡಿಯಾ ಹಿಟ್ ಮೀ ಬಚ್ಚನ್ ಕಲ ನೋಡಿದ್ಯಾ ಚೀಟಿಂಗ್ ಇದು ಚೀಟಿಂಗ್ ಖಂಡಿತ ಇದ್ರಲ್ಲೇ ಹೊಡೆದಿರೋದು ಬಾಸ್ ಒಂದ್ ಸೆಕೆಂಡ್ ಬಾಯ್ಸ್ ರಿಪೀಟ್ ನಿಲ್ಸ್ರಪ್ಪ
ನಾನು ಈಗಲೂ ಕಾವೇರಿನ ಬಿಟ್ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಬಾಸ್? ವೆರಿ ಸಿಂಪಲ್ ಬಾಸ್, ನೆಕ್ಸ್ಟ್ ಬಿಲ್ ಪತ್ರೆ ಕಾಯಿ, ಆಮೇಲೆ ಬೆಲ್ಲದ ಕಾಯಿ, ಆಮೇಲೆ ಮಾವಿನ ಕಾಯಿ, ಇದ್ಯಾವ್ದಕ್ಕೂ ಬಗ್ಲಿಲ್ವಾ? ಫಿನಿಶಿಂಗ್ ಮಾತ್ರ ಹಳಸಿನ ಕಾಯಿಲೆ. ಅಯ್ಯೋ ಬಾಸ್, ಬೇಡ ಬಾಸ್, ಕ್ಲಾರಿಟಿ ಕೇಳಿದೆ ಬಾಸ್, ಕಂಪ್ರ ಬಾಸ್, ಕಾವೇರಿ ನಂಗೆ ಬೇಡ ಬಾಸ್. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು ಬಾಸ್. ಬಾಸ್ ಒಂದು ರಿಕ್ವೆಸ್ಟ್ ಬಾಸ್, ಯಾರಾದ್ರೂ ಕೇಳಿದ್ರೆ ಹುಣ್ಸೆ ಬೀಜದಲ್ಲಿ ಒಡ್ ಕಳಿಸ್ತೆ ಅಂತ ಮಾತ್ರ ಹೇಳ್ಬೇಡಿ ಬಾಸ್. ಪ್ರೆಸ್ಟೀಜ್ ಪ್ರಶ್ನೆ ಬಾಸ್, ನಾನೇ ಬಿಟ್ಕೊಟ್ಟಂಗಿರ್ಲಿ ಬಾಸ್. ಓಕೆ ಬಿಡಿ ಬಾಸ್, ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಕಾವೇರಿನ ಬೇಡ, ನೀರು ಬೇಡ, ಓಡ್ರ ಓಡ್ರ. ಹುಲಿಯಾ, ಇವತ್ತು ಗಂಡು ಬರ್ಲೇ ಇಲ್ವಲ್ಲೋ? ನಮ್ ಮನೆ ಗಂಡು ಬರೋ ವಿಷಯ ಇಲ್ಲಿರೋರೇ ಯಾರೋ ಅವನ್ ಕಿವಿಗೆ ಉತ್ತ, ಅವ್ರೆ ಅವ್ರ ಯಾರು ಅಂತ ಕಂಡಿಡಿದೆ ಬಿಡಲ್ಲ. ಮಾವ, ಈ ಹಪ್ಪಳನೆಲ್ಲ ಎಲ್ಲಿ ಹಾಕ್ಲಿ? ಏ, ಆ ಕಾರ್ ಮೇಲೆ ಹಾಕೋ. Brilliant job. Great. ಈ ದೇವಿ ಶೆಟ್ಟಿ ಹತ್ರ ಬರಕ್ಕು ಜನ ಕಷ್ಟ ಪಡ್ತಾರೆ, ಬಟ್ ನೀನು ನನ್ನ 4 years ಟ್ರ್ಯಾಕ್ ರೆಕಾರ್ಡ್ ಕಲೆಕ್ಟ್ ಮಾಡಿದ್ಯಾ? ಮೈ ಕಂಪ್ಲೀಟ್ ಬಯೋಡೇಟಾ, ಇಂಪೋರ್ಟ್ ಡೀಟೇಲ್ಸ್ ಅಂಡ್ ಎಕ್ಸ್ಪೋರ್ಟ್. ವಾವ್, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ನೋ ಡೌಟ್ ಈ ದೇವಿ ಶೆಟ್ಟಿಗೆ ಲೈಫ್ ಇಂಪ್ರಿಸನ್ಮೆಂಟ್. ನಾನ್ ಸಾಕಿರೋ ಯಾವ್ದೋ ನಾಯಿ ನಿಯತ್ ಬಿಟ್ಟು ಇನ್ಫಾರ್ಮೇಶನ್ ಲೀಕ್ ಮಾಡಿದೆ. ಯಾರು ಟೆಲ್ ಮೀ? ಸರ್, ಅವರಪ್ಪ ಬರ್ತಾ ಇದ್ದಾರೆ. ಸಲಾಮ್ ಅಲೈಕುಮ್ ಶೌಕತ್ ಅಲಿ ಖಾನ್ ಸಾಬ್, ಸಬ್ ಖೈರಿಯತ್? ಹೌಸ್ ಇರ್ಫಾನ್, ಆ ಮೋಸ್ಟ್ ಸಿನ್ಸಿಯರ್ IRS ಆಫೀಸರ್ ಡೂಯಿಂಗ್? 4 ದಿನ ಆಯ್ತು, ಮಗ ಕಾಣಿಸ್ತಾ ಇಲ್ಲ, ಫೋನು ಸ್ವಿಚ್ ಆಫ್ ಆಗಿದೆ. ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವೇ ಸಹಾಯ ಮಾಡಬೇಕು. ಇರ್ಫಾನ್ ಮಗಾನ? ಹಾ. ಚೆನ್ನಾಗಿ ಓದಿಸಿ. ಲೈಫ್ನಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡಿ. ಪಪ್ಪ ಬೇಕಾ? ಹುಡುಕೊಡ್ತೀನಿ, ಹೊರಡಿ. ಅತ್ತಿಗೆ ಟೈಮ್ ಆಯ್ತು, ಬೇಗ ಬನ್ನಿ. ಬಂದಿ ಕಾವೇರಿ, ನಿಮ್ಗಿದೆ ಇವತ್ತು? ಅವನೇನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾಚಿಕೆ ಆಗ್ಬೇಡ, ಗಂಡ್ಸದವನು 4 ಜನರನ್ನ ಹೊಡೆದು ಪೈಲ್ವಂತರ ಮೀಸಲು ತಿರ್ಸೋದ್ ಬಿಟ್ಟು ಈ ಹಾಫ್ ಟಿಕೆಟ್ ಗಳನ್ನ ಸೇರಿಸ್ಕೊಂಡು ಹುಣಸಿ ಬೀಜದಲ್ಲಿ ಹೊಡೆದು ಓಡಿಸವನೆ. ಚಿ, ಒಂದು ಹೀರೋ ಸಂಬೇಡ. ನಿಜವಾದ ಹೀರೋ ಆಗಿದ್ರೆ ನಮ್ಮ ಅಪ್ಪನ ಹತ್ರ ಹೋಗಿ ಎದೆ ಒಗ್ಸಿ ನಿಂತು ನಿಮ್ಮ ಮಗಳನ್ನ ಕೊಡಿ, ಮದ್ವೆ ಆಗ್ತೀನಿ ಅಂತ ಕೇಳ್ಬೇಕಪ್ಪ. ಕ್ರೇಶ್, ಇನ್ಸಲ್ಟ್ ಹ್ಯಾಪನಿಂಗ್, ಯು ವರ್ಕಿಂಗ್, ಸೇ ಅವರ್ ಅಪ್ಪ ಗೋಯಿಂಗ್, ಗೋ ಆಸ್ಕ್ ಹಿಸ್ ಡಾಟರ್. ಕಂಡಿದ್ದೀನಿ ಕಂಡಿದ್ದೀನಿ, ಅವನು ಅಷ್ಟೊಂದು ಸ್ಪೀಡ್ ಆಗಿರ್ತಿದ್ರೆ ಇಷ್ಟೊತ್ತಿಗೆ 2 ಮಕ್ಳ ತಾಯಿ ಆಗಿರ್ತಿದ್ದೆ. ಏನ್ ಪುಡ್ಗೋರಿ, ಮೊನ್ನೆ ಆಕ್ಚುಲಿ ಪಗ್ದೂರ್ ಅವ್ರ ಹೆಣ್ ಕೆಳಗ್ ಬಂದ್ರಂತೆ, ಸಂಬಂಧ ಕುದುರ್ತಾ? ಕೃಷ್ಣ, ನೀನ್ ಈಗ್ಲೂ ಹೂವನ್ನು ಕುದುರಿರೋದನ್ನ ಕದಲ್ಸಿ ನಿನ್ ಮ್ಯಾಲೆ ಎಗರ್ ಬಿಡ್ತೀನಿ. ಅಯ್ಯೋ, ನಿನ್ನ ಒಂದು ಬರೀ ಬಿಟ್ಟಿ ಬಿಲ್ಡಪ್ ಅಷ್ಟೇ. ಬೆಳದಿಂಗ್ಲೇನೆ ಎದುರಿಗಿಟ್ಕೊಂಡು ಹುಣ್ಣನ್ ಕೇಳ್ತಾವ್ ನೋಡು, ಮೀಗಿಟ್ಟಿದ್ರೆ ಕೇಳ ಕೇಳು.
ಮುಚ್ಚಿರೋ ಗೇಟ್ನ. ಕಣ್ಣ ಮುಚ್ಚೆ ಕಾಡೆ ಕೂಡೆ ಉತ್ತಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಬಚ್ಚಿಟ್ಟು ಮಿಠಾಯಿಸುರಿ ಕೆಲಸ. ಮೊನ್ನೆ ಆರಾಜ್ನ ಮನ್ಸಲ್ಲಿ ಇಟ್ಕೊಂಡು ಹುಡುಗರನ್ ಕಳ್ಸವನೆ. ಪೊಲೀಸರು ಫೋನ್ ಮಾಡಿ, ಏಯ್ ತಡಿಯೋ, ಎಲ್ರೂ ನಮ್ಮವರೇ, ಕಟ್ಟೋದು ವರ್ಷ, ಕೆಡುವುದು ನಿಮಿಷ. ಸ್ವಲ್ಪ ಏಮಾರಿದ್ರೆ ತಲೆನೇ ಹೋಗಿರೋದು. ನಾಲ್ಕು ಊರ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಒಂದ್ ತಲೆ ಹೋದ್ರೂ ಪರವಾಗಿಲ್ಲ. ಏಯ್ ಅವ್ರನ್ನೆಲ್ಲ ನೆರಳಲ್ಲಿ ಕೂರಿಸಿ ಎಣ್ಣೆ ನಿಮಿಸ್ರೋ, ಆ ಹೋಬಳಿ ಯಜಮಾನ್ ಬರ ಕೇಳು. ಕರ್ಚಿಪ್ಪು, ಕೃಷ್ಣ ಬರದ್ರೊಳಗೆ ಒಂದ್ ರೌಂಡ್ ಮುಗಿಸ್ಬಿಡುವ. ಬೇಡ, ಗೊತ್ತಾಗ್ಬಿಟ್ರೆ ಹೋಯ್ತೀನಿ ಹಾಕೋಗ್ರು. ಬೇಡ ಬಚ್ಚು. ಕೃಷ್ಣ ಎಲ್ಲ ರೆಡಿ ನೇನಪ್ಪ? ಐ ಆಮ್ ರೆಡಿ. ಉಪ್ಪಿನಕಾಯಿ ಅಲ್ಲಪ್ಪ? ಅಯ್ಯೋ ಬಿಟ್ಟು ಬಂದ್ಬಿಟ್ಟೆ. ತಗೊಂಬರ್ತೀಯಪ್ಪ? ಎಷ್ಟು ಬಸ್? ಸೀತಾರಾಮು, ಸೀತಾರಾಮು. ಬ್ಯಾಡ ಅಂದೆ, ಉಯ್ದು ಬಿಟ್ಟ, ಕುಡ್ಕೊಂಬಿಟ್ಟೆ. ಗಳಿಗೆ ಸಿದ್ಧ ಒಳಗೆ. ಹಾಕಿ ಸರ್. ಸಾಕು ಸಾಕು. ಏನಾಯ್ತು ಚಿನ್ನಾ? ಅದು ನೆತ್ತಿಗೇರ್ಬಿಡ್ತು. ಏಯ್, ನನಗ್ ನೀರ್ ಕುಡ್ಸಕ್ ಬಂದಿರೋ ಎಷ್ಟು ಜನಕ್ ನಾನ್ ನೀರ್ ಕುಡ್ಸಿಲ್ಲ, ನೀ ನನಗೆ ಮಿಕ್ಸಿಂಗಾ? ಸಾರಿ ಕೃಷ್ಣ,
ಮುಂದೆ ನಮಸ್ತೆ ನಾಯಕರೇ. ಹಾ ನಮಸ್ತೆ. ಇವರು ಮುಂಬೈಯಿಂದ ಬಂದಿದ್ದಾರೆ ಲಾಯರ್ ಅಂತೆ. ನಿಮ್ಮನ್ನ ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದಿದೆ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ನನಗೂ ಒಂದು ಟೀ ವಿದೌಟ್ ಶುಗರ್. ಐ ಆಮ್ ಶೆನಾಯ್ ಫ್ರಮ್ ಗೋಲ್ಡನ್ ಈಗಲ್ ಕಂಪನಿ. ಮಿಸ್ಟರ್ ನಾಯ್, ಐ ಥಿಂಕ್ ಯು ಆರ್ ವೆರಿ ವೆರಿ ಲಕ್ಕಿ. ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ನಮ್ಮ ಗೋಲ್ಡನ್ ಈಗಲ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ದೇವಿ ಶೆಟ್ಟಿ ಮೀಟ್ ಮಾಡೋಕೆ ವರ್ಷಾನ್ಗಟ್ಲೆ ಕಾಯ್ತಾ ಇರ್ತಾರೆ. ಬಟ್ ಅವ್ರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೈಡೆ 11:30 ನಿಮ್ಗೆ ಅವ್ರ ಜೊತೆ ಅಪಾಯಿಂಟ್ಮೆಂಟ್. ಆಫೀಸ್ ಲಾಬಿನಲ್ಲಿ ಅರ್ಧ ಗಂಟೆ ಮುಂಚೆನೆ ಕಾಯ್ತಾ ಇರೋದು. ಅರ್ಧ ಆಯ್ತಲ್ಲ ಅಪ್ಪ. ಸೊಳ್ಳೆ ಅಪ್ಪ ಸೊಳ್ಳೆ. ನಿಮ್ MD ಅವರು ನಮ್ ನಾಯಕರ ಭೇಟಿ ಮಾಡ್ಬೇಕು ಅಂದ್ರೆ ಅವ್ರ ತಾನೆ ಇಲ್ಲಿ ಬರ್ಬೇಕು. ಇಷ್ಟು ಗೊತ್ತಾಗಲ್ವಾ ನಿಮಗೆ? ಎಕ್ಸ್ಕ್ಯೂಸ್ ಮೀ, ಟೀ ಶುಗರ್ಲೆಸ್. ಇಲ್ಲಿ ಸೊಳ್ಳೆಗಳ ಕಟ ಜಾಸ್ತಿ ಇದೆ. ಏನ್ ಮಾಡ್ತಿದ್ದೀರಾ? ಅಲ್ಲೆಲ್ಲ ಮುಟ್ಬಾರ್ದು. ಮೇಲಿದ್ರೆ ಗತ್ತು, ಕೆಳಗಿದ್ರೆ ಗಮ್ಮತ್ತು. ಸೊಂಟ ಕಾಣಿಸ್ಬೇಕು ಕಣೆ. ಇದನ್ನ ನೋಡ್ಕೊಂಡೆ ಹುಡುಗರು ಬೀಳೋದು. ಬಾ ಕಂದ, ಬಾ ಬೇಗ.
ಕೆಲಸನಂದು ನನದೆ ಕಣ್ಣು ತಗುಲು ಭಯವೇ ಕಣ್ಣು ಮುಚ್ಚು ಅಲ್ಲೂ ಸಿಗುವೆ ರಾಣಿ ಬಾರಿ ಕಾವೇರಿ ಕಾಯೋ ಕೆಲಸ ಮಾಡುವೆನು ಎಲ್ಲ ದಿವಸ ದಾಸ ನಿಂಗೆ ಖಾಸ ಸರ್ ಬನ್ನಿ. ಈ ಪುಲ್ಲಾ ರೆಡ್ಡಿ ಬಂದ್ರೆ ಕ್ರೌಡ್ ಫುಲ್ ಆಗಿರ್ಬೇಕು ಅಂತ ಗೊತ್ತು ತಾನೆ? ಏನೋ ಇದು ಎಲೆಕ್ಷನ್ ಭಯ್ಯ, ಜನ ಬಿಸಿ. ಅಮಾವಾಸ್ಯ ಪೌರ್ಣಮಿ ತರ ತಿಂಗಳಿಗೆ ಎರಡು ಸಲ ಬರುತ್ತೆ ಎಲೆಕ್ಷನ್ ದಿನಿಯ ಅಂಕಮ್ಮ. ಪುಲ್ಲಾ ರೆಡ್ಡಿ ಅವ್ರಿಗೆ ತಮ್ಮಡೋ ತಮ್ಮಡೋ ತಮ್ಮಡೋ, ಬೆಳಗ್ಗೆ ಸಿಂಡಿಕೇಟ್ ಮೀಟಿಂಗ್ಗೆ ಬಂದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ಯಂತೆ. ಸಾರಿ, ಬರಕ್ಕಾಗ್ಲಿಲ್ಲ ಇವತ್ತು, ನನ್ನ ವೆಡ್ಡಿಂಗ್ ಆನಿವರ್ಸರಿ. ಪರವಾಗಿಲ್ಲ ಬಿಡು ರೆಡ್ಡಿ, ದೊಡ್ಡ ಮನುಷ್ಯ ಆಗಿದ್ಯಾ, ಬಿಜಿ ಇರ್ತೀಯ. ನಾನ್ ಯಾವ ದೊಡ್ಡ ಮನುಷ್ಯ ತಮ್ಮಡು? ನೀನ್ ಆಯಿಲ್ ಕೊಟ್ರೆ ಊಟ, ಇಲ್ಲಾಂದ್ರೆ ಉಪವಾಸ. ಜನ ನನ್ನ ಊಟಕ್ಕೆ ಕೈ ಹಾಕಿದಾರಲ್ಲ ರೆಡ್ಡಿ. ವಾರ್ನಿ, ನಿನ್ ಊಟಕ್ಕೆ ಕೈ ಹಾಕೋ ಧೈರ್ಯ ಯಾವನ್ಗಿದೆ? ಅವನ್ ಯಾರು ಅಂತ ಒಂದ್ ಮಾತು ಹೇಳೋ, ಎತ್ತು ಬಿಡೋಣ. ಯಾರಿವನು? ಕನ್ನಿಟ್ಟೆ ಬಾಯ್ ಬಿಟ್ಟ ಚೀಟಿಗ್ ಮಾಡ್ದೇವಿ, ಚೀಟಿಗ್ ಮಾಡ್ದ, ಹಾಕೊಡಲ್ಲ ಮತ್ತೆ ಪ್ರಾಮಿಸ್ ಮಾಡ್ದ. ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ ಅಣ್ಣ, ಶಾಪ್ ಕ್ಲೋಸ್ ಮಾಡ್ತಿದ್ದಾರಣ್ಣ. ಏ, ಯಾವರು ಎದ್ದಕ್ಕೂ ಎಕ್ಕಡ ಕಟ್ ಮಾಡು, ಕಟ್ ಮಾಡು, ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ ಅಣ್ಣ, ಫ್ಯಾಕ್ಟರಿ ಎಲ್ಲ ಸೀಸ್ ಮಾಡ್ತಿದ್ದಾರಣ್ಣ. ಏ, ಯಾವರು ಎದ್ದಕ್ಕೂ ಎಕ್ಕಡ ಕಟ್ ಮಾಡು, ಕಟ್ ಮಾಡು, ಕಟ್ ಮಾಡು. ಇನ್ನ ಫೋನ್ ಎತ್ತಬೇಡ, ಡಿಪ್ರೆಷನ್ ನಲ್ಲೇ ಸತ್ತೋಗ್ತೀಯ. ಬಿಕಾಸ್ ಇನ್ ದ ನೆಕ್ಸ್ಟ್ 5 ಮಿನಿಟ್ಸ್ ಯು ವಿಲ್ ಬಿ ಜೀರೋ. 60 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋ ಫ್ಯಾಮಿಲಿ ಬಿಸಿನೆಸ್ ಇದೊಂದು ಸಲ ಮೂಫಿ ಮಾಡೋ. ಬೇಕಾದ್ರೆ ನಿನ್ಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ನನಗೇನಾ? ಆಯಿಲ್ ಸಿಂಡಿಕೇಟ್ ನಲ್ಲಿ ನನ್ ಜಾಗ ಬೇಕು ಅನ್ಕೊಳ್ಳೋನು ಇವನನ್ನು ನೋಡಿ ಸೈಲೆಂಟ್ ಆಗ್ತಾನೆ. ಹ್ಯಾಪಿ ವೆಡಿಂಗ್ ಆನಿವರ್ಸರಿ ಮಿಸ್ಟರ್ ರೆಡ್ಡಿ, ನೌ ಗೆಟ್ ಲಾಸ್ಟ್. ಯಾರು ಇವಳು ಮಿಟಕ್ಲಾಡಿ? This is a 400-year-old market where they still extract oil traditionally. We're bringing you complete and live details on our channel. This is Ganga with cameraman Pappu. Thank you. Kar chipa. Better. Yuliya ko namba pati kanaktavle. Neen yaro? ಗಂಗ. ಎಲ್ಲಿಂದ ಬಂದೆ? ಮುಂಬೈಯಿಂದ ಬಂದೆ. ಯಾಕೆ ಬಂದೆ? ಶೂಟ್ ಮಾಡೋಣ ಅಂತ ಬಂದೆ. ಏನ್ ಶೂಟ್ ಮಾಡ್ತೀಯಾ? ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತಲ್ಲ, ಅದ್ರ ಬಗ್ಗೆ ಶೂಟ್ ಮಾಡೋಣ ಅಂತ ಬಂದೆ. ಓಹೋ, ಬಚ್ಚನ್ ಎತ್ಕೊಂಡಂಗೆ ಎತ್ಕೊಂಡ್ರೆ ಪಾಪ ಹೆಂಡತಿ ಮಗಳು ನೋವಾಗಲ್ವಾ? ಅಯ್ಯೋ, ಆತರ ಏನಿಲ್ಲ, ಸಾಫ್ಟ್ ಆಗಿ ಹಿಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಮಚ್ ಕಂಫರ್ಟಬಲ್.
ನೀನಿಂಗ್ ನೇತಾಡ್ಕೊಂಡು ನ್ಯೂಸ್ ಓದ್ತಿದ್ರೆ ಎಷ್ಟು ತುರ್ತ ಗಂಜಿವ ಎತ್ಕೊಳ್ಳೋದು? ಪಾಪ ಅವ್ರ ಕೈ ನೋವಾಗಲ್ವಾ? ಹಾಗೇನಿಲ್ಲ, 52 kg 32 g ಇರ್ಬೋದು ಅಷ್ಟೇ. ಎಕ್ಸಾಕ್ಟ್ಲಿ. ಸರಿ, ನಾ ನಿಮ್ ಹೇಗ್ ನಂಬೋದು? ನನ್ನ ಹತ್ರ ಐಡಿ ಇದೆಯಲ್ಲ, ತೋರಿಸ್ಬೋದಲ್ವಾ? ಅಸಹ್ಯ ಅಸಹ್ಯ, ಈ ವಯಸ್ಸಲ್ಲಿ ಮುದಿ ಜೀವ ಇಂತ ಕರ್ಮ ನೋಡ್ಬೇಕಾ ಅಂತ? ಪಾಪದ ಮುದುಕಿ. ನೋ ಪೇನ್ ನೋ ಟಿಯರ್. ನನ್ನ ಮೊಮ್ಮಗನಿಗೆ ಎಲ್ರೂ ಮೇಲಕ್ಕೆತ್ತ ಬೇಸ, ಅದಕ್ಕೆ ಎತ್ ಬಿಟ್ಟವನೆ. ಕ್ರೀಶ್, ಆ ಬೊಂಬೆನ ಕೆಳಗಿಳಿಸಪ್ಪ. ಎಷ್ಟು ದಿನ ಠಿಕಾಣಿ? ಒಂದ್ ವಾರ. ಎಲ್ಲಿರ್ತ್ಯಾ? ಪ್ರೆಸಿಡೆಂಟ್ ಮನೇಲಿರೋಕೆ ಲೆಟರ್ ಕೊಟ್ಟಿದ್ದಾರೆ. ಅಲ್ಲಿಗೆ ಬಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಡೋಂಟ್ ವರಿ ಗೊಂಬೆ, ನಮ್ಮನೇಲಿ ಇರುವಂತೆ ಬಾ. ಥ್ಯಾಂಕ್ಸ್ ಅಜ್ಜಿ. ಏನಕ್ಕ ನೀನು ಪಳ ಪಳ ಅಂತ ಅವಳ ಬೆನ್ನಿನ ಕೃಷ್ಣ ಹತ್ರ ಕಳಿಸ್ಬಿಟ್ಟಲಕ್ಕ. ನೀನೇ ಹೆಲ್ಪ್ ಮಾಡ್ಬೇಕು. ಹಾಲು ಇದ್ಯಾಕ್ರಿ ಇಲ್ದೆ ಇರೋ ಮಿಸ್ ಎತ್ತಿರ್ಬೋದು? ಕ್ರಿಕೆಟ್ ಮ್ಯಾಚ್ ಆಡಿ ತುಂಬಾ ದಿನ ಆಯ್ತು, ಇವತ್ತು ಆಡೋಣ ಅಂತ. ಅಯ್ಯಯ್ಯೋ, ಯಾಕೆ ಭಯ ಆಯ್ತಾ? ಆ ಭಯ ಅಲ್ಲ ರೀ, ನೀವು ಪ್ರತಿ ಸತಿ ಸೆಂಚುರಿ ಹೊಡಿಬೇಕು ಅನ್ಕೊಂಡಾಗ್ಲೂ ಥರ್ಡ್ ಅಂಪೈರ್ ಇಂದ ಮ್ಯಾಚ್ ನಿಂತೋಗುತ್ತಲ್ಲ, ಆ ಭಯ. ಯಾವ ಅಂಪೈರ್ ಇವತ್ತು ನಾನ್ ಸೆಂಚುರಿ ಹೊಡಿಯೋದನ್ನ ತಡಿಯಕ್ಕಾಗಲ್ಲ. ಹಾಲು ತಗೊಳ್ಳಿ. ಏಯ್, ಕ್ರಿಕೆಟ್ ಆಡೋಣವಾ? ವಯಸ್ಸಾದ್ರೂ ಆಸೆ ಕಮ್ಮಿ ಆಗಿಲ್ಲ ನೋಡಿ ನಿಮ್ಗೆ. ಅಯ್ಯೋ, ನಿನ್ನ ಮರ ಮುಪ್ಪಾದ್ರೇನು ಉಳಿ ಮುಪ್ಪಾಗುತ್ತಾ? ಸುಂದಿರ್ರಿ, ಯಾರಾದ್ರೂ ನೋಡಾರು. ಏನಮ್ಮ ಅತ್ತೆ, ಇವತ್ತುಳ್ಳ ನಿಮ್ರು ಮಲೆ ಮಲಗಿಸ್ಕೊಳ್ಳಿ. ಯಾಕೆ? ನಮ್ರು ಮಲಿ ಸೊಳ್ಳೆ ಜಾಸ್ತಿ. ಅತ್ತೆ. ಏನಮ್ಮ? ಇವತ್ತುಳ್ಳ ಇಲ್ಲೇ ಮಲಗಿಸ್ಕೊಳ್ಳಿ. ಯಾಕೆ? ಅದು ನಮ್ ರೂಮಲ್ಲಿ ಸೊಳ್ಳೆ ಜಾಸ್ತಿ, ಅದಕ್ಕೆ. ಸೊಳ್ಳೆನ? ಹೌದು. ಹಾ ಬಚ್ಚನ್, ಏನಾಗ್ತಿದ್ಯಾ ಅಲ್ಲಿ? ನೂರ್ ಕಣ್ ಸಾಲದು ಕೃಷ್ಣ ಲೀಲೆ, ನೀನೇ ನಡ್ಕ. ವಾಟ್ ಇಸ್ ದಿಸ್? ರಾಗಿ ಮುದ್ದೆ. ನಾನ್ ಟ್ರೈ ಮಾಡ್ಲಾ? ಇಲ್ಲಿಡೋ ಈಗ ತಗೊಂಡು ಹಿಂಗೆ 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 ನಾಲ್ಕು ಸಲ ಮಾಡಿ ನೋಡು. ನಿಮ್ ತಂಗಿ ಎಲ್ಲಿಂದಾನೋ ನೋಡ್ತಿದ್ದಾಳೆ ನೋಡ್ರಿ. ಅವಳಗೊಂದ್ ಮ್ಯಾಚ್ ಹುಡ್ಕೋವರ್ಗೂ ನಾವ್ ಮ್ಯಾಚ್ ಆಡಕ್ ಆಗಲ್ಲ. ಕೃಷ್ಣ, ಆಗ್ತಲ್ಲ. ಅದೇನಿಲ್ಲ ನೋಡಿಲಿ, ಹಿಂಗಿರುತ್ತೆ, ಹಿಂಗ್ ಎಳದ್ಬಿಟ್ಟು ಹಿಂಗ್ ಎಳದ್ರೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ನೀನ್ ಯಾವಾಗ್ಲೂ ಹೇಗ್ ಕೊಡ್ತೀಯೋ ಹಾಗೆ ಕೊಡು. ಕೃಷ್ಣ, ನೀವು ಆ ಕಡೆಯಿಂದ ಊದಿ, ನಾನು ಈ ಕಡೆಯಿಂದ ಹೇಳ್ಕೊತೀನಿ. ಅವಳು ಇಲ್ಲೇ ಎಲ್ಲೋ ನಮ್ಮನ್ನ ನೋಡ್ತಾ ಇದ್ದಾಳೆ ರೀ. ಈ ವಯಸ್ಸಲ್ಲಿ ನಮ್ಗಿದೆಲ್ಲ ಬೇಕಾ ಹೇಳಿ? ಇಷ್ಟೆಲ್ಲ ನಡೀತಾ ಇದ್ರು ಎಲ್ಲದ್ ಮುದುಕಿ. ಏ, ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ ನೋಡ್ತಾ ಇದ್ರೆ ಏನೇ ನಿಂದು? ಅಯ್ಯಯ್ಯೋ, ಅತ್ತೆನೂ ಎದ್ಬಿಟ್ರು ಅಂತ ಕಾಣಿಸುತ್ತೆ. ನೀವಿಲ್ಲೇ ಮಲ್ಕೊಳ್ಳಿ, ನಾನ್ ಕೆಳಗ ಹೋಗಿ ಮಲ್ಕೋತೀನಿ. ಅಯ್ಯೋ ಹೋಗ್ರಿ. ಅಯ್ಯೋ, ನನ್ ಫೋನ್ ಬ್ಯಾಟ್ರಿ ಕೊಟ್ಟು ಡಮರ್. ಏನೆಲ್ಲ ನಡೀತಾ ಇರ್ಬೋದು. ಕೃಷ್ಣ, ಪರಮಾತ್ಮ ನೀನೇ ಕಾಪಾಡಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್.
ಮತ್ತೆ ಯೋಚನೆ ಮಾಡಿ ಸರ್. ಈ ಊರಿನ ಜನ ನೀವು ತಿಳ್ಕೊಂಡ್ರೆ ಹಾಗಿಲ್ಲ, ಇಷ್ಟು ದೂರ ಬಂದಿರೋದ್ರಿಂದ ನಮ್ಮ ಕಂಪ್ನಿಗೆ ಯಾವ ಬೆನಿಫಿಟ್ ಇಲ್ಲ ಸರ್. ರಿಮೆಂಬರ್ ಒನ್ ಥಿಂಗ್, ಮನಿ ಕ್ಯಾನ್ ಬೈ ಎವ್ರಿಥಿಂಗ್. ದೊಡ್ಡ ಬಿಸಾಕೋಣ, ಆ ಹಳ್ಳಿ ಜನ ಹೆಂಗ್ ಹಿಂದೆ ಬರ್ತಾರೆ ನೋಡಿ. ದೇಶದಲ್ಲಿ ಹೆಸರುವಾಸಿಯಾದ ಉದ್ಯಮಿ ಗೋಲ್ಡನ್ ಈಗಲ್ ಕಂಪನಿ ಮಾಲೀಕರು ದೇವಿ ಶೆಟ್ಟಿಯವರು ನಮ್ಮೂರಿಗೆ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನು ಅಂತ ದೇವಿ ಶೆಟ್ಟಿಯವರು ನಿಮ್ಗೆ ಹೇಳ್ತಾರೆ. ಜೈ ಜವಾನ್ ಜೈ ಕಿಸಾನ್. ಗೋಲ್ಡನ್ ಈಗಲ್ ಕಂಪನಿ ನಂದಲ್ಲ ನಿಮ್ಮದು. ಇಷ್ಟು ವರ್ಷ ನೀವು ಎಣ್ಣೆ ಮಾರೋಕೆ ಅಂಗಡಿ ಅಂಗಡಿ ಅಲೆದಿದ್ದು ಸಾಕು, ಇನ್ ಮುಂದೆ ನಮ್ಮ ಕಂಪನಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇದಕ್ಕೆ ಅಂತ ನಿಮ್ಮ ಸೊಸೈಟಿ ಹೆಸರಿಗೆ 10 crore rupees ಅಡ್ವಾನ್ಸ್ ಕೊಡ್ತೀನಿ. ನೀವು 150 ಮಾರ್ತಾ ಇರೋ ಎಣ್ಣೆನ ನಮ್ಮ ಗೋಲ್ಡನ್ ಈಗಲ್ ಕಂಪನಿ 200 ತಗೊಳಕ್ಕೆ ಡಿಸೈಡ್ ಮಾಡಿದೆ. ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಕೇಳೋದಿದೆಯಾ? ದೇವ್ರೆ ಭೂಮಿಗೆ ಬಂದು ವರ ಕೊಡ್ತೀನಿ ಅಂದ್ಮೇಲೆ ಕೇಳಕ್ ಇನ್ನೇನ್ ಇರ್ತದೆ? ಎಲ್ರಿಗೂ ಒಪ್ಕೇನೆ ಏನ್ರಯ್ಯ? ಒಂದ್ ನಿಮಿಷ. ಓ, ನಂದಿ ಬ್ರ್ಯಾಂಡ್. ನೀವಿಲ್ಲಿ ಮಾರಕ್ ಬಂದಿದ್ದೀರಾ ತಗೊಳಕ್ ಬಂದಿದ್ದೀರಾ? ತಗೊಳಕ್ ಬಂದಿದ್ದೀವಿ. ತಗೊಂಡ್ ಏನ್ ಮಾಡ್ತೀರಾ? ಅಫ್ಕೋರ್ಸ್ ಮಾರ್ತೀವಿ. ಓಹೋ, ಇಲ್ಲಿರೋರೆಲ್ಲ ನಿಮ್ಮನ್ನ ಯಜಮಾನ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾನು ನಿಮ್ಮನ್ನ ಯಜಮಾನ್ರು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ಓನರ್ ಅಲ್ಲ, ಬ್ರೋಕರ್. ಏನಪ್ಪ ಕೃಷ್ಣ, ಯಜಮಾನ್ರನ್ನೇ ಬ್ರೋಕರ್ ಅಂತಿದ್ದೀಯಲ್ಲಪ್ಪ. ಅಲ್ಲ ಮಲ್ಲೇಶ್, ನೀನು ಕಳೆಕಾಯಿ ತಂದು ಎಣ್ಣೆ ತೆಗೆದು ಅದನ್ನ ಎತ್ಕೊಂಡೋಗಿ ಅಂಗಡಿಗೆ ಮಾರ್ತೀಯ, ಅದನ್ನ ಜನ ತಗೊಳ್ತಾರೆ. ನಿನ್ನ ಯಜಮಾನ ಅಂತಂದ್ರೆ ಒಪ್ಕೊಳ್ಳೋಣ. ಆದ್ರೆ ಇವ್ರು ಆತರ ಏನು ಮಾಡಲ್ಲ, ನಮ್ಮ ಹತ್ರ ತಗೊಂಡ್ ಎತ್ಕೊಂಡೋಗಿ ಮಾರ್ಕೋತಾರೆ. ಈ ಕೈಯಿಂದ ಆ ಕೈಗೆ ಬದಲಾಯಿಸಿ ವ್ಯಾಪಾರ ಮಾಡೋಣ. ನಮ್ಮೂರಲ್ಲಿ ಏನಂತ ಕರಿತೀವಿ? ಈಗ ನಾನು ಓನರ್ ಬ್ರೋಕರ, ಅದೇನ ನಿಮ್ಮ ಡೌಟು? ಡೌಟೇ ಇಲ್ಲ, ನೀನು ಬ್ರೋಕರ್. ಅದಿರ್ಲಿ ಬ್ರೋಕರ್ ಸಾಹೇಬ್ರೆ, ಮಾರ್ಕೆಟ್ ಅಲ್ಲಿ ನಿಮ್ ಒಂದ್ ಲೀಟರ್ ಆಯಿಲ್ ಬೆಲೆ ಎಷ್ಟು? 140 rupees. ನಮ್ಮ ಹತ್ರ 200 ತಗೊಂಡು 140 ಅದೇ ಮಾರ್ತೀರಾ? ಅದು ನಿಮ್ಗೆ ಬೇಡದೊಂದು ವಿಷಯ ಬ್ರದರ್. ಅದೇ ನಮಗ್ ಬೇಕಾಗಿರೋ ವಿಷಯ ಬ್ರದರ್. ಒಂದ್ ಲೀಟರ್ಗೆ 60 ಲಾಸ್ ಮಾಡ್ಕೊಂಡು ನಾಳೆ ನೀನ್ ರೋಡ್ ಬಿದ್ರೆ ನಿನ್ ಜೊತೆ ನಾವೆಲ್ಲ ರೋಡ್ ಬಿಡ್ಬೇಕಾಗತ್ತಲ್ಲ ಬ್ರದರ್. 8 ಇಂದ ಇಂಡಿಯಾ ಆಯಿಲ್ ಬಿಸ್ನೆಸ್ ನಲ್ಲಿ ನಮ್ ಬ್ರಾಂಡ್ ಟಾಪರ್. ನಾ ಸೋಲು ಅನ್ನೋದನ್ನ ನೋಡೇ ಇಲ್ಲ. ತುಂಬಾ ಒಳ್ಳೇದು. ಈಗ ನಮ್ಮತ್ರ ಆಯಿಲ್ ತಗೊಳ್ತಿರಲ್ಲ, ನಮ್ ಬ್ರ್ಯಾಂಡ್ ಹೆಸರಲ್ಲೇ ಮಾರ್ತೀರಾ? ಓ ಇಂಪಾಸಿಬಲ್, ಇಟ್ ವಿಲ್ ಬಿ ಓನ್ಲಿ ಅಂಡರ್ ಮೈ ಬ್ರ್ಯಾಂಡ್, ದ ಗೋಲ್ಡನ್ ಈಗಲ್ ಕಂಪನಿ, ಅದೇ ಹೆಸರಲ್ಲೇ ಮಾರುದು. ಹಾಗಾದ್ರೆ ನಮ್ಮಷ್ಟು ಬ್ರ್ಯಾಂಡ್ ಗಳನ್ನ ಸಾಯಿಸ್ಬಿಡ್ತೀರಾ? ಏನಪ್ಪ ಕೃಷ್ಣ, ನಮ್ಮಷ್ಟು ಬ್ರ್ಯಾಂಡ್ ಸತ್ತೋಯ್ತದ? ಅಷ್ಟೇ ಅಲ್ಲ ಅಣ್ಣ, ನೀನು ಯಜಮಾನ ಅನ್ನೋ ಸ್ಥಾನನು ಸತ್ತೋಯ್ತದೆ. ಏನು ಪಡವಾರಳ್ಳಿ ಪಾಪೇಗೌಡರ ಮೊಮ್ಮಗ ಪರಮೇಶಿ ಯಜಮಾನ ಅಲ್ವಾ? ಅವನು ಬ್ರೋಕರು, ನೀನು ಸಪ್ಲೈಯರ್. ಗೋಲ್ಡನ್ ಈಗಲ್ ಕಂಪ್ನಿಗೆ ನೀನೊಬ್ಬ ಸಪ್ಲೈಯರ್ ಅಷ್ಟೇ. ನಾವು ಜನಕ್ಕೆ ಎಣ್ಣೆ ಮಾರ್ತೀವಿ, ಅದೇ ಎಣ್ಣೆಗೆ 60 ಜಾಸ್ತಿ ನಮಗ್ ಕೊಟ್ಟು ಅದನ್ನೇ ಜನಕ್ಕೆ ಅವ್ರು ಮಾರ್ತಾರೆ. ಅದ್ರಲ್ಲಿ ನಷ್ಟ ಏನಯ್ಯ ಬಂತು, ಲಾಭ ತಾನೇ? ಪರ್ಫೆಕ್ಟ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮೊಬ್ಬರಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. What's your problem, gentleman? ಹೌದು ಕೃಷ್ಣ, ಇದನ್ನು ನಮ್ಗೇನು ನಷ್ಟ ಇಲ್ವಲ್ಲ. ನಷ್ಟ ಸೀತಾರಾಮು, ಬಾಯ್ಲಿ. ಏನಣ್ಣ ನಿನ್ ಹೆಸರೇನು? ಸೀತಾರಾಮು. ಪೂರ್ತಿ ಹೆಸರು ಹೇಳು. ಅದು ಸಿಲಿಕ್ ಸೀತಾರಾಮು ಅಂತಾರೆ. ಸಿಲಿಕ್ ಸೀತಾರಾಮು ಅಂದ್ರೆ? 30 ಹಿಂದೆ ನಮ್ದು ಒಂದು ದೊಡ್ಡ ಚವಳಿ ಅಂಗಡಿ ಇತ್ತು. ಸಿಲಿಕ್ ಬಟ್ಟೆ ವ್ಯಾಪಾರ, ತಲ್ ತಲಾಂತರ ದಿನ್ಲು, ಅದೇ ನಮ್ ಕುಲ್ ಕಸಬು. ಈ ರೇಷ್ಮೆ ಸೀರೆ ರೇಷ್ಮೆ ಪಂಚೆ ನಾವೇ ಮನೆಯಲ್ಲಿ ನೇಯ್ದು ಮಾರ್ತಿದ್ವಿ. ಆಮೇಲೆ ಆವಾಗ ನನಗೊಂದು 25 ಒಂದ್ ದಿವಸ ಬಾಂಬೆಯಿಂದ ಈ ಟಕ್ಟೈಲ್ಸ್ ಕಂಪ್ನಿಯವ್ರು ಬಂದ್ರು. ನೀವು ನೈದಿರೋ ಬಟ್ಟೆನೆಲ್ಲ ನಮಗೆ ಕೊಡಿ, 20% ಜಾಸ್ತಿ ಕೊಡ್ತೀವಿ ಅಂದ್ರು. ದುಡ್ನಾಸೆ ಅಪ್ಪ ಹೂ ಅಂದ್ಬಿಟ್ರು. 5 ಎಲ್ಲ ಚೆನ್ನಾಗಿತ್ತು. ಆಮೇಲೆ
ಏನಾಯ್ತು? ಒಂದು ದಿವಸ ಇದ್ದಕ್ಕಿದ್ದಂಗೆ ರೇಟ್ನ ತುಡೀರಂತ ಕಮ್ಮಿ ಮಾಡಿದ್ರು. ಅಸಲಿಗೂ ಸಾಲ್ತಿರ್ಲಿಲ್ಲ, ಎಲ್ಲ ಲಾಸ್ ಆಗೋಯ್ತು. ಅಪ್ಪ ಅಂಗಡಿ ಮುಚ್ಚಿಬಿಟ್ಟ. ಯಾಕಪ್ಪ ಮುಚ್ಚಿದ್ರೆ? ಇಡೀ ಸ್ಟೇಟ್ಗೆ ಫೇಮಸ್ ಅಂತಿದ್ರೆ ರಿಓಪನ್ ಮಾಡ್ಬೇಕಾಗಿತ್ತಾನೆ? ಅಂಗಡಿಗೆ ಬಂದವ್ರಿಗೆ ನಾವೇ ಬಾಯಿ ಬಿಟ್ಟು ಹೇಳಿದೀವಿ ಬಾಂಬೆ ಕಂಪ್ನಿ ತಕ್ಕಳ್ಳಿ ಅಂತ, ತಿರ್ಗ ಅದಂಗೆ ಜನ ನಮ್ಮ ಅಂಗಡಿಗೆ ಬಂದವರು. ಸಾಲ ಬಡ್ಡಿ ಎಲ್ಲ ಜಾಸ್ತಿ ಆಗಿ ಅದನ್ನ ತೀರ್ಸಕ್ಕೆ ಅಪ್ಪ ಇರಬರ ಆಸ್ತಿನೆಲ್ಲ ಮಾರಿ ಒಂದ್ ದಿವಸ ಕುಣಿಕೆ ಹಾಕೊಂಡು ಸತ್ತೋಗ್ಬಿಟ್ಟು. ಒಂದ್ ದಿವಸ ನಮ್ಮವ್ವ ಎಲ್ರಿಗೂ ವಿಷ ಕಲಿಸಿ ಅವಳು ತಿದ್ಬಿಟ್ಟು ಮನೇಲಿದ್ದ 20 ಜನ ಎಲ್ರು ಸತ್ತೋಗ್ಬಿಟ್ರು. ನಾನೊಬ್ಬ ಬದುಕೊಂಬಿಟ್ಟೆ ಹೊಟ್ಟೆಪಾಡಿಗೋಸ್ಕರ. ಖರ್ಚಿಗೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಹೇಳ್ಬೇಡ ಸೀತಾರಾಮ, ಈಗಲೂ ನಿನ್ನ ಸ್ವಂತ ಸಂಪಾದನೆಯಲ್ಲಿ ಜೀವನ ಮಾಡ್ತಿದ್ಯಾ ಕೃಷ್ಣಣ್ಣ? ನಮ್ಮ ಅಂಗಡಿಗೆ ಬಂದು ಯಾರನ್ನ ಸೀರೆ ತಕ್ಕಂಡ್ರೆ ಪಂಚ ತಕ್ಕಂಡ್ರೆ ಎರಡು ಖರ್ಚಿಪ್ನ ಪುಕ್ಸಟ ಕೊಡ್ತಾ ಇದ್ವು. ಕಾಸು ತಕ್ಕಂಡು ಯಾವತ್ತು ಖರ್ಚಿಪ್ನ ಮಾರಿದ್ದೇ ಇಲ್ಲ. ಆದ್ರೆ ಒಟ್ಟು ಹೊಟ್ಟೆಪಾಡಿಗೆ ಇದೇ ಖರ್ಚಿಪ್ನ ಮಾರ್ಕೊಂಡು ಜೀವನ ಮಾಡಂಗ ಆಗಾಗಿದೆ. ಈಗ ನಿಮ್ಗೆಲ್ರಿಗೂ ಅರ್ಥ ಆಯ್ತಪ್ಪ ನಾನೇನಕ್ಕೆ ಹೇಳ್ತಿದ್ದೆ ಅಂತ? ನಾನ್ ನನ್ನ ಬ್ರಾಂಡ್ ಅನ್ನು ಮಾರಲ್ಲ. ಇಲ್ಲ, ನಾವ್ ಎಣ್ಣೆ ಕೊಡಲ್ಲ. ನಾವು ಕೊಡಕ್ಕಿಲ್ಲ. ನಾನು ಕೊಡಲ್ಲ. ನಾನು ಸಾಯೋದಂತ ಯಜಮಾನಾಗೇ ಇರ್ತೀನಿ. ಏ ಬ್ರೋಕರ್, ಈ ಹುಲಿ ದುರ್ಗದಲ್ಲಿ ನಿಂಗೊಂದು ಖರ್ಚಿಫೂ ಸಿಗಲ್ಲ. ಜನರ ತೀರ್ಮಾನ ಏನು ಅಂತ ಗೊತ್ತಾಯ್ತಲ್ಲ, ಇಂತಾವ್ ಹೊರಡ್ಬೋದು. ಯಾರು? ರೆಡ್ಡಿ, ಪುಲ್ಲಾರೆಡ್ಡಿ. ಏನ್ ವಿಷಯ? ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕಾರ್ಪೊರೇಷನ್ ಸ್ಕೂಲ್ ಸರಿಯಾಗಿಟ್ಟವನಲ್ಲ ಆಪ್. ಏನ್ ಹೇಳ್ತಿದ್ಯಾ? ಲೋಕಲ್ ಕೇಬಲ್ ಟಿವಿ ನಿಂದ ಹಿಡಿದು ಇಂಟರ್ನ್ಯಾಷನಲ್ ಚಾನೆಲ್ಸ್ ವರೆಗೂ ನಿನ್ ಮರ್ಯಾದೆ ಹೋಗಿದ್ದೇ ನ್ಯೂಸ್. ಪ್ರಖ್ಯಾತ ಬಿಸ್ನೆಸ್ ಮ್ಯಾನ್ ದೇವಿ ಶೆಟ್ಟಿ ಅವರಿಗೆ ಹಳ್ಳಿಗರಿಂದ ಅವಮಾನ. ಹುಲಿದುರ್ಗ ತಾಲೂಕು ಎಣ್ಣೆ ಮಾರ್ಕೆಟ್ ಅಲ್ಲಿ ರೈತ ಕೃಷ್ಣನಿಂದ ದೇವಿ ಶೆಟ್ಟಿಗೆ ಮುಖಭಂಗ. ಲೇ ದೇವಿ, ನನಗೊಂದು ಚಿಕ್ಕ ಡೌಟ್. ಈಗ ನಿನ್ನ ಓನರ್ ಅನ್ಬೇಕಾ ಇಲ್ಲ ಬ್ರೋಕರ್ ಅನ್ಬೇಕಾ? ಕೃಷ್ಣ, ನಿಂದ ಅಮ್ಮಾಯಿ ಅಂತೀನಿ, ಬಿಟ್ಟೋಬೇಡ ಕೃಷ್ಣ. ಇದೆಲ್ಲ ಅಡಲ್ಟ್ ಮ್ಯಾಟರ್ ಕಣ. ಏನು ಈ ಬಸವನ ಒಳ್ಳೆ ಚೆನ್ನ ಕೇಶವನ ಮಗ ನಾಗಲಿಂಗ ಅಡಲ್ಟ ಇಲ್ವಾ? ಸೋ ಕ್ಯೂಟ್. Nachilla baby, nachilla baby, nachilla baby, nachilla. Disco adla ka ghallu ghallu gechi kattini.
ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ. ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹ್ಯಾಂಡು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಾ ಬಸಣ್ಣಿ ಬಾ. ಫಿಕ್ಸ್ ಮಾಡಬೇಕು ಸಂಬಂಧನ ಅದಕ್ಕ ಬಂದಿನಿ. ಲತ್ತು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ. ಬೆಂಕಿ ಪೆಟಗಿ ಕಡ್ಡಿ ಹಂಗ ಒಣಗೇವಿ ನಾವು. ಗೀರ್ಯರ ಗೀರ ಸುಟ್ಟು ಹೊಕ್ಕಣಿ. ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳಸೇವಿ ಹೂವು. ನಂಗರ ನೀರ ತೊಟ್ಟು ಲಕ್ಕಣಿ. ಸಾಕಾಗೋಗೈತಿ ಎಳವಟ್ಟಿ ನೀನು. ತರಕಾರಿ ಸಾಲಿ ಪ್ರಾಡಕ್ಟು ನಾನು. ನಾವು ಪಾಟಿ ಪೆಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ. ಲಾಸ್ಟ್ ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ. ಮಿಕ್ಸ್ ಮಾಡಬ್ಯಾಡ ಕಣ್ಣು ಕಣ್ಣು ಸುಟ್ಟು ಹೊಕ್ಕನಿ. ಲತ್ತು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ. ಇಳಕಲ್ ಶೀರಿ ಮೊಣಕಾಲ್ ಮ್ಯಾಗ ಯಾತಕ ಉಡಬೇಕು. ಪ್ಯಾಸನ್ನಂದ್ರು ಅದಕ ಉಟ್ಟೇನಿ. ಮಕಮಲ್ ಟೊಪ್ಪಿ ನಮ್ಮ ತಲೆ ಮ್ಯಾಲ್ ಯಾತಕ ಇಡಬೇಕು. ಸಿಂಗಲ್ ಆಗಿ ಸಿಕ್ರ ಹೇಳ್ತನಿ. ಬುಕ್ಕು ಮಾಡೇನಿ ನಾ ಇನ್ನಲ್ಲೋ ಚತುರ. ಸೀಮ್ಯಾಗಿಲ್ಲದ್ದು ಏನೈತಿ ಅಕಿ ಹತ್ರ. ಆಕಿ ನಾಟಿ ಬ್ಯೂಟಿ ಸೈಡಿನಿಂದ ತೇಟು ಶಿರಿದೇವಿ. ನಾವು ಚಡ್ಡಿ ಹಾಕದ್ ಕಲ್ತಾಗಿಂದ ಪ್ರೀತಿ ಮಾಡೇವಿ. ನೀವು ಬಂದಿರಂತ ನೀ ಎತ್ತು ಸಲುಪು ಸೈಡಿಗೆ ಇಟ್ಟಿದ್ವಿ. ಇರ್ಲಿಲ್ಲ ಬಸಣ್ಣಿಬ್ಬ, ಬಜಾರು ನಮ್ದ ಇವತ್ತು. ಬಸಣ್ಣಿಬ್ಬ 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 ಚೀಸ್. ಕೃಷ್ಣ, ನಾನು ಮುಂಬೈಗೆ ಹೊರಟಿದ್ದೀನಿ, ಒಂದು ಸೆಲ್ಫಿ ತಗೋ. ಬಾಯ್ ಕೃಷ್ಣ. ಥ್ಯಾಂಕ್ ಯು. ಜನನಾಯಕರು ಏನ್ ಹಬ್ಬ ದಿವಸ ಮನೆಯವರೆಗೂ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ. ತಮ್ಮ ಹತ್ರ ನಿಮ್ ಮಾತಾಡೋಣ ಅಂತ ಬಂದೆ. ಬನ್ನಿ. ನಮಸ್ಕಾರ ಅಕ್ಕ. ಪಾಪ, ಏನ್ ವಿಷಯ? ಥರ್ಮಲ್ ಪವರ್ ಪ್ರಾಜೆಕ್ಟ್ ವಿಷಯ. ಅಣ್ಣ, ಅದನ್ನ ಗೌರ್ಮೆಂಟ್ನವರು ಮತ್ತೆ ಕೈಗೆತ್ಕೊಂಡವ್ರೆ.
25 ವರ್ಷದಿಂದ ಮಾರ್ಕೆಟ್ ತಮ್ಮ ಅಧ್ಯಕ್ಷತೆಲೇ ನಡೀತಾ ಇದೆ. ತಾವೊಂದ್ ಮಾತು ಹೇಳ್ಬಿಟ್ರೆ ಸರ್ವೆ ಮಾಡ್ಕೊಂಡು ಹೊರಟೋಗ್ತಾರೆ. ಆಮೇಲೆ ನಾವು ನೀವು ಏನಾರ ವ್ಯವಸ್ಥೆ ಮಾಡ್ಕೋಬಹುದು. ಸರ್ಕಾರದ ಆದೇಶದ ಮೇರೆಗೆ ಮಾರ್ಕೆಟ್ ನ ಸರ್ವೆ ಮಾಡೋದಕ್ಕೆ ಬಂದಿದ್ದೀವಿ. ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳ್ಕೊತೀನಿ. ಆಫೀಸರ್ ಸಾಧ್ಯವಾಗ್ ಮೂವತ್ತು ವರ್ಷದ ಹಿಂದೆ ಇಲ್ಲಿ ಏನಾಯ್ತು ಅಂತ ನಿನಗೂ ಗೊತ್ತು. ಹತ್ತು ಹಳ್ಳಿ ಜನ ರೊಚ್ಚಿಗೆತ್ತು ಪ್ರತಿಭಟಿಸಿ ನಿಲ್ಸಿರೋ ಪ್ರಾಜೆಕ್ಟ್ ಅದು. ಇವತ್ತು ಮತ್ತೆ ಶುರು ಮಾಡ್ತೀನಿ ಅಂದ್ರೆ ಜನ ಸುಮ್ಮನೆ ಇರ್ತಾರ? ಹಲೋ, ನೀವು ಮನೆ ಬಾಗಿಲವರೆಗೂ ಬರ್ತೀರಾ? ಬಾಗಿಲು ತೆಗೀರಿ, ದರೋಡೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರಾ? ನಾವು ಬನ್ನಿ ದರಾಳ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾ? ನೀವು ಬುದ್ಧಿವಂತರು, ನಾವು ಮುಟ್ಟಾಳ್ರು ಅಲ್ವಾ? ಹಬ್ಬದ ದಿವಸ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗು. ಏನ್ ಮಾಡ್ತಿದ್ದೀಯ ಅಲ್ಲಿ? ಸರ್ವೆ ಮಾಡ್ತಾ ಇದೀನಿ. ಇಳಿ ಕೆಳಗೆ. ಅಯ್ಯೋ, ಬೂಟ್ ಹಾಕೊಂಡ್ ಮೇಲೆ ಹತ್ತಿ. ನಾನು ಹೇಳ್ತೀನಿ, ಬಾ ಬಾ. ಅಲ್ಲಪ್ಪ ಬಾ. ಪಟ್ಟು ಅಂದ್ರೆ ಪಟಾಸು, ಮೆಟ್ಟಾಯ್ಸೋರಿ. ಏನಾಗ್ತಿದೆ ಅಲ್ಲಿ? ಯಾಕಮ್ಮ ಯಾರಿಗೂ ಊಟ ಹಾಕ್ದೆ ಹಾಗೆ ನಿಂತಿದ್ದೀರಲ್ಲ? ಇಲ್ಲಪ್ಪ, ಇಲ್ಲಿ ಏನೋ ನಡೀತಾ ಇದೆ, ಭಯ ಆಗ್ತಿದೆಪ್ಪ. ಅಯ್ಯೋ ಮಗಳೇ, ಯಾಕೆ ಭಯ ಬೀಳ್ತೀಯ? ನಾನು ಇದೀನಲ್ಲ, ಎಲ್ಲ ಸೊರಗುತ್ತೆ. ಮೊದಲೆಲ್ಲರಿಗೂ ಊಟ ಹಾಕು, ಹೊಟ್ಟೆಸ್ಕೊಂಡಿದ್ದಾರೆ. ಸರಿ ಬ. ಏಯ್ ನಿಂತ್ಕಳಯ್ಯ, ನನ್ನ ಅಂಗಡಿ ಒಳಗಡೆ ಯಾವಂತ ಕೇಳಿ ಕಾಲಿಡ್ತೀಯ ನೀನು? ಏ ಸೂರಿ, ಸುಮ್ನೆ ಇರು. ಅವ್ರೇನೋ ಸರ್ವೆ ಮಾಡ್ತಾರಂತೆ, ಮಾಡ್ಕೊಂಡು ಹೋಗ್ಲಿ. ನ್ಯಾಯ ಪಂಚಾಯತಿ ಮಾಡೋದ ಆಮೇಲೆ ಇದ್ದೇ ಇದೆ. ಯೋ ನಿಲ್ಸ ಸಾಕು. ನಿಮ್ ಮನೆಗ್ ಮಂತ್ರಿ ಬಂದಿರೋದು, ಮಂತ್ರಿಗೂ ನಿಂಗು ವ್ಯವಹಾರ ಆಗಿರೋದ್ ನನಗ್ ಗೊತ್ತಿಲ್ಲ ಅನ್ಕಂಡ್ಯ? ಅಲ್ಲ, ಅದು ಎಷ್ಟಯ ಕಾಸ್ ತಗೊಂಡೆ? ನಾನೇ ಕಾಸ್ ತಗೊಂಡೆ. ಹೊತ್ತಿನಲ್ಲಿ ಊರು ಊರೇ ಬಂದ್ ಸೇರಿದಿರ್ಲ, ಏನ್ ವಿಷಯ? ನಮ್ಮೂರ್ ಉಳ್ಸಕ್ ನಾವ್ ತಾನೇ ಬರ್ಬೇಕು. ನಮ್ ತೀರ್ಮಾನ ಆಗದೆ ನಿಮ್ ತೀರ್ಮಾನ ಏನು ಅಂತ ತಿಳ್ಕೋಬೇಕಾಗದೆ. ಏನದು ನಿಮ್ ತೀರ್ಮಾನ? ನಮ್ಮ ಊರಿಗೆ ಬರ್ತಿರೋ ಥರ್ಮಲ್ ಪವರ್ ಪ್ರಾಜೆಕ್ಟ್ ತಪ್ಸಕ್ಕೆ ಗೋಲ್ಡನ್ ಈಗಲ್ ಕಂಪನಿ ಅವ್ರು ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಾವು ನಮ್ಮ ಎಣ್ಣೆನ ಗೋಲ್ಡನ್ ಈಗಲ್ ಕಂಪನಿ ಅವ್ರಿಗೆ ಕೊಡಕ್ ಒಪ್ಕೊಂಡಿದೀವಿ. ಸರಿ, ಸೂಟು ಬೂಟು ಹಾಕೋ ಬಂದವ್ರು ಯಾರೂ ರೈತರನ್ನ ಉದ್ಧಾರ ಮಾಡಿದ್ದು ಈ ಚರಿತ್ರೆಲೇ ಇಲ್ಲ. ಇವತ್ತೇನೋ ಅವ್ನು ಕಾಸು ಕೊಡ್ತಾನೆ ಅಂತ ಅವ್ನು ನಿಂದೆ ಹೋದ್ರೆ, ನಾಳೆ ಅವ್ನು ನಮ್ಮ ಎಣ್ಣೆ ತಗೊಳ್ಳೋದನ್ನ ನಿಲ್ಲಿಸ್ತಾನೆ. ಆಗ ಎಣ್ಣೆ ಯಾರಿಗೆ ಮಾರ್ತೀರಾ? ಗಾಣ ತಿರುಗಿಸೋದನ್ನ ನಿಲ್ಲಿಸ್ತಾನೆ. ಆಗ ಬೇರೆ ಯಾವ ಕೆಲಸ ಮಾಡ್ತೀರಾ? ನೀನ್ ಮತ್ತೆ ಬರಬೇಡ, ನೀನು ಹಾಲು ಗುಳಿ ಹಿಂಡಕ್ಕೆ. ಎಣ್ಣೆ ಕೊಡಕ್ಕೆ ಅವತ್ತೇ ಒಪ್ಕೊಂಡಿದ್ವಿ, ನಿನ್ನ ಮಾತು ಕೇಳಿ ನಾವು ಹಾಳಾದೋ. 30 ವರ್ಷದಿಂದ ಇದೇ ತರ ಆಗಿತ್ತು. ಆಗೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳಿಲ್ವಾ, ಹೋರಾಡ್ಲಿಲ್ಲ? ಆಗ ವಯಸ್ಸಿತ್ತು, ಮತ್ತ ಹುಮ್ಮಸ್ಸು ಇತ್ತು. ಈಗ ಮೂರು ಮಕ್ಕಳಿದಾರೆ ಮದುವೆಗೆ. ಹೋರಾಟ ಮಾಡ್ಕೊಂಡ್ ನಿಂತ್ರೆ ಹೊಲ ಮದ್ವೆ ನೋಡವ್ರು ಯಾರು? ಏನೇ ಕಷ್ಟ ಬಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ, ಈಗೇನಾಯ್ತು? ನಾವು ಒಗ್ಗಟ್ಟಾಗೇ ಇದೀವಿ. ನಮ್ ಜೊತೆ ನಿಲ್ತಿರೋ ಇಲ್ವಂತ ಹೇಳ್ಬೇಕಾದವ್ರು
ನೀವು ಗೋಲ್ಡನ್ ಈಗಲ್ ಕಂಪ್ನಿ ಯಾರ್ಯಾರು ಎಣ್ಣೆ ಕೊಡಕ್ಕೆ ಒಪ್ಕೊಂಡಿದ್ರೆ ಎಲ್ಲ ಈತ ಕಡೆ ಬಂದ್ರಪ್ಪ. ನಿಂದೇನ್ ತೀರ್ಮಾನ? ನಾಲ್ಕು ಕಾಸಿನಾಸೆಗೆ ನನ್ನ ನಂದಿ ಬ್ರ್ಯಾಂಡ್ನ ನಾನು ಯಾರಿಗೂ ಮಾರಲ್ಲ. ಸಂಘ ಹೇಳಿದ್ದೆ ಕಾನೂನು, ಸದಸ್ಯರು ಹೇಳಿದ್ದೆ ಕಟ್ಲೆ ಅಲ್ವಾ? ಸಂಘದ ತೀರ್ಮಾನಕ್ಕೆ ವಿರುದ್ಧ ನಿಂತವರು ಮಾರ್ಕೆಟಿಂದ ಆಚೆ ಹೋಗ್ಬೇಕಾಯ್ತದೆ. ಮನುಷ್ಯನಿಗೆ ಹಠ ಇರಬೇಕು, ಆದ್ರೆ ಇಷ್ಟೊಂದಿರಬಾರ್ದು. ಹೌದೌದು. ನಂದಿ ಬ್ರ್ಯಾಂಡ್ಗೆ ನಮಸ್ಕಾರ. ಹದ್ದು ಹದ್ದು ಹದ್ದು. ಒಂದಾಗಿರುವಾಗ ನೀ ಯಾಕಪ್ಪ ಒಂಟಿಯಾಗಿದ್ಯಾ? ಸ್ಟ್ರಾಂಗ್ ಆಗೋಣ, ಒಂದ್ 20 ನಿಮಿಷ ವರ್ಕ್ ಆಗುತ್ತೆ, ಬರ್ತದೆ ನೋಡು. ಏನ್ ಸರ್, ಗಾಡಿ ಪಂಚರ್ ಆಯ್ತಾ? ಇಲ್ಲ, ಬಿಸಿಲು ಜಾಸ್ತಿ ಆಯ್ತಲ್ಲ, ಸ್ವಲ್ಪ ತಲೆ ಸುತ್ತ. ನೀರು ಕುಡಿರಿ ಸರ್. ಯಾಕೆ ಸರ್ ಸುಸ್ತಾಗ್ತಿದ್ಯಾ? ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್.
ಏನದು? ವಾಟ್ ಸೌಂಡ್ ಇಸ್ ದಿಸ್? ಡ್ಯಾಮ್ ಇಟ್ ನಂದಿ, ಶಿವನಂದಿ ಕೇಳಿಸ್ತಾ ಇದೆ ತಾನೆ. ಓ, ನಿನ್ನ ನಿನ್ ಬ್ರ್ಯಾಂಡ್ನ ಮಾರ್ಕೆಟ್ ಇಂದ ಹೊರಕ್ ಹಾಕಿದ್ರು, ದೌಲತ್ ಕಡಿಮೆ ಆಗಿಲ್ಲ ಅಲ್ಲ? ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಸೌಂಡ್ ಜಾಸ್ತಿನೇ ಇರುತ್ತೆ. ನೀ ನಿನ್ ಹರಾಮಿ ದುಡ್ಡಿಂದ ಗುಳ್ಳೆನರಿ ಬುದ್ಧಿಯಿಂದ ನನ್ನ ಮಾರ್ಕೆಟ್ ಕಾಲಿಟ್ಟೆ, ಅದೆಲ್ಲ ಅಂತ ಮ್ಯಾಟ್ರೇ ಅಲ್ಲ. ನಾನೊಬ್ನೇ ನಿನ್ನೂರಿಗೆ ಬಂದು ನಿನ್ನ ಮಾರ್ಕೆಟ್ ಅಲ್ಲಿ ನನ್ನ ನಂದಿನ ಇಡ್ತೀನಿ. ನಿನ್ನೂರ್ಗೆ ನೀನ್ ರಾಜ, ನನ್ನೂರ್ಗೆ ನಾನ್ ರಾಜ. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಇದೇ ನಮ್ಮನೆ, ಅರ್ಧ ಮುಂಬೈ ಮಧ್ಯಾಹ್ನ ಊಟಕ್ಕೆ ನಮ್ಮಂತ ಕೇಟರರ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಕೃಷ್ಣ, ಬ್ಯಾಗ್ ಕೊಡಿ. ಯಾರೋ ಕೃಷ್ಣ, ರುಕ್ಮಿಣಿ ಸತ್ಯಭಾಮ ಯಾರೋ ಕಾಣಿಸ್ತಾ ಇಲ್ಲ, ಹುಡುಕ್ಬೇಡ, ಇದು ತಗೊಂಡೋಗಿ ಕ್ಯಾಪ್ಟನ್ ಹತ್ರ ಕೊಡು. ಕ್ಯಾಪ್ಟನ್? ಏ ಬಾಯ್, ಪೂರಿ ಪಕ್ಕದಲ್ಲಿಡು, ಇದಕ್ಕೊಂದು ಕೈ ಇಡು, ತಗೊಂಡೋಗಿ ಕ್ಯಾಪ್ಟನ್ ಕೊಡು. ಕ್ಯಾಪ್ಟನ್? ಇಲ್ಲಿ ಕ್ಯಾಪ್ಟನ್ ಯಾರು? ನಾನೇ 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 ಕ್ಯಾಪ್ಟನ್ ಜಗನ್ಮೋಹನ್. ಏನಾಗಬೇಕಾಗಿತ್ತು? ರೈಟ್ ಆಗಿದ್ಯಾ ಕೆಲ್ಸಕ್ಕ? ಯಾವರು? ಹುಲಿದುರ್ಗ ಟೈಗರ್. ಆ ಟೀಮಾ ಈ ಟೀಮಾ? ಯಾವ ಟೀಮು? ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ? ಅಕಸ್ಮಾತ್ ನೆಕ್ಸ್ಟ್ ದೊಡ್ಡ ಮಹಾಯುದ್ಧ ನಡೆಯುತ್ತೆ ಅನ್ನೋದಾದ್ರೆ ಅದು ಈ ಮನೆ. ನೀವು ನಮ್ ಟೀಮ್ ಅಲ್ಲಿ ಇದ್ರೆ ಸೇಫ್, ಯಾಕೆಂದ್ರೆ ನಾವು ಅಮೇರಿಕಾ ಇದ್ದಂಗೆ. ಏನಂತೀಯ? ಹಾಯ್ ಕ್ಯಾಪ್ಟನ್. ಹಾಯ್, ಹೌ ಆರ್ ಯು? ಫೈನ್ ಕೃಷ್ಣ, ಬಾ ತಾತನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಲೈ, ಯಾವುದಕ್ಕೆ ಒಂದು ಕಣ್ಣಿಟ್ಟಿರೋ? ಆಲ್ರೆಡಿ ಒಂದು ಕಣ್ಣಿಟ್ಟಿದ್ದೀನಿ ಕ್ಯಾಪ್ಟನ್. ಅವಳ ಮೇಲಲ್ಲ, ಅವನ ಮೇಲೆ. 240 ಪೂರಿ, 240 ಪೂರಿ, 360 ಇಡ್ಲಿ, 360 ಇಡ್ಲಿ, 180, 180. ಏನಿದು ತೆಂಗಿನ ಮರ ಮನೆ ಒಳಗಡೆ ಬಂದ್ಬಿಟ್ಟಿದೆ? ತಾತ, ಇವರೇ ಕೃಷ್ಣ. ನಮಸ್ಕಾರ. ಓ ಕೃಷ್ಣ, ಗಂಗಾ ನಿನ್ ಬಗ್ಗೆ ಎಲ್ಲ ಹೇಳಿದಳಪ್ಪ, ಇದು ನಿನ್ ಮನೇನೆ ಅಂತ ತಿಳ್ಕೊ, ಆರಾಮಾಗಿರೋ. ಐಲ್ ಟೇಕ್ ಕೇರ್ ತಾತ, ಬನ್ನಿ ಕೃಷ್ಣ. ಜಗನ್ಮೋಹನ್ ಪರ್ಸನಲ್ ಆಗಿ ಮಾತಾಡ್ದು, ಮಾತಾಡು. ಸಂಬಳ ಸಾಕ್ರಿ? ಮೊನ್ನೆ ತಾನೇ ಕೊಟ್ನಲ್ಲ 15,000. ಎಲ್ಲಿಗೆ ಸಾಲುತ್ತೆ? ಇನ್ನೆಷ್ಟು ಕೊಡೋಣ? 30,000 ಸೇರಿದ್ರೆ 1,41,000. ಮೂರಿಂದ ಬಾಕ್ಸ್, ಮೂರಿಂದ ಬಾಕ್ಸ್ ಇರುತ್ತಲ್ಲ 47,000. 47,000 ಅಂದ್ರೆ ತಿಂಗಳ ತಿಂಗಳ ನನಗೆ 17,000 ಲಾಸ್. ಅಪ್ಪ, ನೀನೇ 17,000 ನನಗ್ ಕೊಟ್ಟು ಇಲ್ಲೇ ಇರೋದಾದ್ರೆ ಇರು, ಇಲ್ಲ ಅಂದ್ರೆ ಗಾಡಿ ಬಿಡು. 17,000 ಯಾಕೋ? ಎಲ್ಲಿಂದ ಕಿತ್ತು ಕೊಡೋಣ? ಕೈಯಿಂದ ಕಿತ್ತು.
ಕೊಡಬೇಕಾಗುತ್ತೆ. ನೋಡ್ರಲ್ಲ, ಅಯ್ಯೋ ಕಣ್ಣಿನ ಮಕ್ಳು ಬಿಟ್ಟು ಬಿಟ್ರಲ್ಲೋ. ನಿನ್ ಪಂಚಾಯತ್ ನಮಸ್ಕಾರ. ನನಗೆ ಮಾತ್ರ ಒಂದ್ 2,000 ಸೇರಿಸಿಕೊಳ್ಳೋಣ. ಅವ್ನು ಸಿಗರೇಟ್ ಖರ್ಚು ರೂಪಾಯಿ ಅವನೇ ಕೈಯಿಂದ ಕೊಡಬೇಕಾಗುತ್ತೆ. ಅವ್ರ ಮನೆ ಹಾಳಾಗಿ ಹೋಗ್ಬಿಟ್ಲಿ. ಕೃಷ್ಣ, ಕಡಕ್ ಚಾಯ್. ಈ ಮುಂಬೈ ಬಂದವರೆಲ್ಲಾರನು ವೆಲ್ಕಮ್ ಮಾಡಿ ಬದುಕೊಡುತ್ತೆ ನಿಜ, ಬಟ್ ನೀನ್ ಮಾಡಕ್ ಬಂದಿರೋ ಕೆಲ್ಸ ಹೈಲಿ ಇಂಪಾಸಿಬಲ್. ದೇವಿನ ಎದುರು ಹಾಕೊಂಡು ಈ ಮುಂಬೈನಲ್ಲಿ ಬದುಕೋದು ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ದೇವಿನೇ ಸಿಸ್ಟಮು, ದೇವಿನೇ ಸರ್ಕಾರ. ನಿಮ್ಗೆ ಇನ್ಯಾವ್ದಾದ್ರೂ ಕೆಲ್ಸ ನೋಡ್ಲಾ ಕೃಷ್ಣ? ಗಂಗಾ, ಆಯಿಲ್ ಮಾರ್ಕೆಟ್ ಎಲ್ಲಿದೆ ಹೇಳು. ಸಿಹಿ ಇಲ್ಲ, ಇದಕ್ಕೆ ಖಾರ ಇಲ್ಲ, ಪ್ರತಿದಿನ ಟೇಸ್ಟ್ ಕಡಿಮೆ ಆಗ್ತಿದೆ, ಖರ್ಚು ಜಾಸ್ತಿ ಆಗ್ತಿದೆ. ಗಂಗಾ, ಮಾವ ಊಟ ಮಾಡ್ಬೇಕಾದ್ರೆ ಸೈಲೆಂಟ್ ಆಗಿ ಹೊರಗಡೆ ಹೋಗ್ತಿದ್ಯಾ? ಅದ್ಯಾರು? ಕೃಷ್ಣ ಕೆಲ್ಸ ಹುಡ್ಕೊಂಡು ಬಂದಿದ್ದಾರೆ. 100 ಜನ ಕೆಲ್ಸ ಕೊಡತಾರ ಇದ್ದಾನೆ ಆಸಾಮಿ, ಇವನ್ ಕೆಲ್ಸ ಹುಡ್ಕೊಂಡು ಬಂದಿದಾನ? ಬಂದೆ 5 ಮಿನಿಟ್ಸ್. ಆಯಿಲ್ ಮಾರ್ಕೆಟ್ ಕರ್ಕೊಂಡು ಹೋಗ್ಬಿಡು. ಓಕೆ. ಹಲೋ, ಗಾಡಿ ಓಡ್ಸಕ್ ಬರತ್ತಾ? ಏನೋ ತಕ್ಕಮಟ್ಟಿಗೆ ಓಡಿಸ್ತೀವಿ. ಇದು ಖರಾಬ್ ಮಾರ್ಕೆಟ್, ಸ್ವಲ್ಪ ಯಾಮಾರಿದ್ರು ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಕಮ್ ಟು ಗೇಟ್ವೇ ಆಫ್ ಇಂಡಿಯಾ ಟುನೈಟ್ ಶಾರ್ಪ್ 11. ಏನಂದ? ಶಂಕರ್ ಭಾಯ್ ತುಂಬಾ ಒಳ್ಳೆಯವರು ಅಂತಂದ. ಮತ್ತೆ ಏನ್ ಕಮ್ಮಿನಾ? ಇದನ್ನೇ ಹೋಗಿ ಗಂಗನ ಹತ್ರ ಹೇಳು. ಏನಂತೀಯ? ನಿಮ್ ಭಯ ತುಂಬಾ ಒಳ್ಳೆಯವರು, ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಹವಾ ಇಟ್ಟಿದ್ದಾರೆ ಅಂತ. ನಾನ್ ಅವಳಿಗೆ ಭಯ ಅಲ್ಲ, ಮಾವ. ಸೈಲೆಂಟ್ ಆಗಿ ಕಾಮಿಡಿ ಮಾಡ್ತಾನೆ. ಚಲ್ ಚಲ್. ನೀವು ದಿನ ಹಿಂಗೆ ಹನುಮಾನ್ ಚಾಲೀಸ್ ಓದ್ತಿದ್ರೆ ನಾವು ನಿದ್ದೆ ಮಾಡೋದಾದ್ರೆ ಹೆಂಗೆ? ನಾನು ಇದನ್ನ ಓದ್ಲಿಲ್ಲ ಅಂದ್ರೆ ನಿನಗೆ ನಿದ್ದೆ ಮಾಡಕ್ಕೆ ಆಗಲ್ಲ. ಯಾಕೋ ಯಂಗ್ ಮಂಗ್ ಚುಂಗ್ ಇವರೆಲ್ಲ ಕಾಟ ಕೊಡ್ತಾರೆ. ಅವ್ರ ಯಾರು? ನಾವು ಬರೋಕ್ ಮುಂಚೆ ಈ ಮನೇಲಿ ವಾಸ ಇದ್ದವರು. ವ್ಯಾಪಾರ ಎಲ್ಲ ಲಾಸ್ ಆಗ್ಬಿಟ್ಟು ಇಲ್ಲೇ ನೆಣ ಹಾಕೊಂಡವ್ರು. ಅಲ್ಲಿ ನೋಡೋ ಫೋಟೋ, ಅವರ ಆತ್ಮಗಳು ಇಲ್ಲೆಲ್ಲ ಸುಳಿತಾ ಕಾಸ್ ಕೇಳಿದ್ರೆ ತಾನೇ ಮುದ್ಕ ಆವಾಸ್ ಹಾಕೋದು. ಇರ್ಲಿ, ಇನ್ ಮುಂದೆ ಈ ಮನೇಲಿ ದೆವ್ವ ಎಣ್ಣೆ ಕುಡಿಯುತ್ತೆ, ತರಕಾರಿ ತಿನ್ನುತ್ತೆ, ದಿನಸಿ ಮುಕ್ಕುತ್ತೆ. ಆಪರೇಷನ್ ಯಂಗ್ ಮಂಗ್ ಚುಂಗ್. ಅಂಡರ್ಸ್ಟ್ಯಾಂಡ್? ಯೆಸ್ ಕ್ಯಾಪ್ಟನ್. ನಿದ್ದೆ ಕಣ್ಣಲ್ಲೂ ಗಂಗಾ ಅಂತವನಲ್ಲ. ಯಾರ್ ಸರ್ ನೀವು? ಯಂಗ್ ಮಂಗ್ ಚುಂಗ್. ಇದು ನನ್ ಮನೆ ಕಣೋ, ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಅದನ್ನ ಕೇಳಕ್ ನೀನ್ ಯಾವ ಲಬಕ್ಕೆ ತಗ. ಸೌರ್ ಬೇಡ, ಮುಗುನಲ್ ಕೆರೆ ಇನ್ನು ಕೆಳಗೆ. ಯಂಗ್ ಮಂಗ್
ಏನ್ ಮಾಡ್ತಾ ಇದ್ಯಾ ನೀನ್? ಹೆಂಡತಿ ಬರ್ಲಿಲ್ಲ ದೆವ್ವದ ಹೆಂಡತಿನು ಬಿಡಲ್ವಲ್ಲೋ ಕಾಣಿಷ್ಟ. ಅಲ್ಲ ಅವ್ರು ನೋಡಕ್ಕೆ ಅಷ್ಟು ಚೆನ್ನಾಗಿದ್ದಾರೆ, ಅದ್ ಯಾಕೆ ಒಂದೇ ಮಗು ನಿಲ್ಸ್ಬಿಟ್ರಿ? ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿದ್ದೆ ನಿಮಗ ಅವ್ರಗ? ಬೇರೆಯವ್ರ ಫ್ಯಾಮಿಲಿ ಮ್ಯಾಟರ್ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಈ ಮನುಷ್ಯ ಜಾತಿಗೆ. ಅಯ್ಯೋ ನಿನ್ ಮಕ ಮುಚ್ಚ ಜಾಸ್ತಿ ಮಾತಾಡ್ಬೇಡ, ಇಲ್ಲಾಂದ್ರೆ ನಾನೇ ನಿನಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಬಿಡ್ತೀನಿ. ಮುಚ್ಚೊಂಡ್ ಮಲಕೋ. ಯಂಗ್ ಮಂಗ್ ಚುಂಗಾಯ ನಮಃ. ಕೂರ್ಚೋ ತಮ್ಮಡು. ಹೆಂಗಿದೆ ಮುಂಬೈಗಳೇ? ಊರಿಗೊಸುಬ್ಬ ಕಸಬ್ಗಲ್ಲ. ಊರಲ್ಲಿ ಒಂದು ಪ್ರಶ್ನೆ ಕೇಳಿದೆ, 200 ರೂಪಾಯಿಗೆ ತಗೊಂಡು 140 ರೂಪಾಯಿಗೆ ಹೆಂಗೋ ಮಾರ್ತೀರಾ ಅಂತ. ಅದಕ್ಕೆ ಅವನು ಉತ್ತರ ಕೊಡಲ್ಲ, ನಾನು ಕೊಡ್ತೀನಿ. ಅವನು ಫಾರಿನ್ ಅಲ್ಲಿ ಓದಿ ಬರೀ ಕೈಯಲ್ಲಿ ಇಲ್ಲಿಗೆ ಬಂದಿಲ್ಲ, ವೈಟ್ ಆಯಿಲ್ ಜೊತೆ ಬಂದಿದ್ದಾನೆ. ವೈಟ್ ಆಯಿಲ್ ಲೀಟರಿಗೆ 30 ರೂಪಾಯಿ. ಅದಕ್ಕೆ ಬಣ್ಣ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ. ಮಿಡಲ್ ಈಸ್ಟ್ ನಿಂದ ಇಲ್ಲೀಗಲ್ ಆಗಿ ನಮ್ಮ ಪೋರ್ಟಕ್ಕೆ ಬರುತ್ತೆ. ಅದನ್ನ ಕಡಲೆಕಾಯಿ ಎಣ್ಣೆಯಲ್ಲಿ ಸೇರಿಸಿದ್ರೆ ಕಡಲೆಕಾಯಿ ಎಣ್ಣೆ ಆಗುತ್ತೆ, ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ. ಕೃಷ್ಣ, ವೈಟ್ ಸ್ವ್ಯಾನ್ ನನ್ನ ಬ್ರ್ಯಾಂಡು, 60 ವರ್ಷದಿಂದ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅದು. ಅದರ ರೆಕ್ಕೆನ ಮುರಿದು ಮಾರ್ಕೆಟ್ ನಿಂದ ನನ್ನನ್ನ ಆಚೆನೆ ಹಾಕ್ಬಿಟ್ಟ. ಈಗ ನನ್ನ ಕಾಲಿಡ್ಕೊಂಡಿರೋ ಉದ್ದೇಶ, ನೀನ್ ಅವನ್ ಕುತ್ತಿಗೆನ ತೆಗಿಬೇಕು, ಅವನ್ ಬಾಯಿಗೆ ನಾನ್ ಒಂಚೂರು ಮಣ್ಣು ಹಾಕ್ಬೇಕು. ಡೀಲೋಕೇನ? ನೀವು ನೀವು ಟೀ ಕೊಡ್ತಾ ಇದೀರಾ? ಅಯ್ಯೋ ನಾನ್ 4 ವರೆಗೆ ಎದ್ದು ಬಿಡ್ತೀನಪ್ಪ, ಇವರೆಲ್ಲ ಮಕ್ಕಳಿದ್ದ ಹಾಗೆ ಚೆನ್ನಾಗಿ ನೋಡ್ಕೋಬೇಕಲ್ವ. ಯಾಕಪ್ಪ ಹೀಗ್ ಕೊತ್ತಿದ್ದೀರಿ? ಅಡಿಗೆ ಮಾಡಲ್ವಾ? ಅಡಿಗೆ ಮಾಡಕ್ ನಮಗೂ ಆಸೆನೆ, ಆದ್ರೆ ಎಣ್ಣೆ ಬೇಕಲ್ಲ. ಪ್ರತಿ ಸಾರಿ ಎಣ್ಣೆ ತಂದಾಗ್ಲೂ ಒಂದ್ ವಾರ ಬರ್ತಿತ್ತಲ್ಲ? ಈ ವಾರ ಬರ್ಲಿಲ್ಲ, ಹಂಗಂತ ಎಣ್ಣೆ ಬದಲು ನೀರ್ ಹಾಕಕ್ ಆಯ್ತದ? ಏನ್ ನನ್ ಮೇಲೆ ಡೌಟ್? ಈ ತರ ಡೌಟ್ ಪಡ್ಕೊಂಡು ಕೆಲಸ ಮಾಡೋ ಬದಲು ಸಾಲ ಮಾಡ್ಕೊಂಡು ಸುಯಿಸೈಡ್ ಮಾಡ್ಕೊಳ್ಳೋದು ಬೆಟ್ರು. ಟೋಸ್ ಪಟಾಕಿ, ನಿಮ್ಗೆ ಯಾರು ಸಾಲನೂ ಕೊಡಲ್ಲ ಕೆಲಸನೂ ಕೊಡಲ್ಲ. ಹೋಗ್ ರೆಡಿ ಮಾಡ್ಕೊಳ್ಳಿ, ಅಲ್ಲೇ ತರ್ತೀನಿ. ಮುದುಕ ನಂಬಿಟ್ಟ, ಇದನ್ನೇ ಮೇಂಟೈನ್ ಮಾಡ್ರು. ತಾತಾ ಯಾವ ಕಡೆ ಹೊರಟಿದ್ದೀರಾ? 5 ಲೀಟರ್ ಅಡಿಗೆ ಎಣ್ಣೆ ಬೇಕಿತ್ತಮ್ಮ. ಕೊಡಿ ಯಜಮಾನ್ರೆ, ನಾನು ತಂದು ಕೊಡ್ತೀನಿ. ಕೃಷ್ಣ, ಇಷ್ಟೊಂದು ಡಬ್ಬಗಳನ್ನ ಇಟ್ಕೊಂಡಿದ್ಯಾ, ನನಗೊಂದು 5 ಲೀಟರ್ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀಯ? ಯಾಕೆ ಕೊಡಲ್ವಾ? ಹಾಗೇನಿಲ್ಲ ಯಜಮಾನ್ರೆ, ಇಲ್ಲಿ 100 ಟಿನ್ ಎಣ್ಣೆ ಇದೆ, ಊರಲ್ಲಿ 2 ಲಾರಿ ಲೋಡ್ ಎಣ್ಣೆ ನಿಂತಿದೆ. ನಾನು 5-5 ಲೀಟರ್ ಕೊಡ್ತಾ ಹೋದ್ರೆ ನಾನು ವ್ಯಾಪಾರ ಯಾವಾಗ ಮುಗಿಸೋದು ಹೇಳಿ? ಕೃಷ್ಣ, ಸಂಖ್ಯೆಗಳು ಕೂಡ 0 ಇಂದಲೇ ಪ್ರಾರಂಭ ಆಗೋದು. ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ದ ಮೈಟಿ ಓಷನ್. ಆಯ್ತು, ನಿನಗೋಸ್ಕರ 5 ಲೀಟರ್ ಬದಲು 1 ಟಿನ್ನೇ ತಗೋತೀನಿ, ಬೋಣಿ ನನ್ನಿಂದೇ ಆಗ್ಲಿ. ತಗೋ. ಅಯ್ಯೋ ದುಡ್ಡೇನ್ ಬೇಡ, ಹಾಗೆ ತಗೊಳ್ಳಿ. ವ್ಯಾಪಾರದಲ್ಲಿ ಬೇಡ ಅನ್ನಬಾರ್ದು, ತಗೋ. ಆಯಿಲ್ ಮಾರ್ಕೆಟ್ನಲ್ಲಿ ಶಾಪ್ ನಂಬರ್ 32 ಶೌಕತಾಲಿ ಅಂತ, ಅವನು ನನ್ನ ಹಳೆಯ ದೋಸ್ತು, ಅವನ ಹತ್ರ ಹೋಗಿ ನಾನು ಕಳಿಸ್ದೆ ಅಂತ ಹೇಳು, ಖಂಡಿತ ಸಹಾಯ ಮಾಡ್ತಾನೆ. ಸರಿ ಯಜಮಾನ್ರೆ. ಕೆಲಸ ಮುಗಿಸ್ಕೊಂಡು ಶಿವಾಜಿ ಬಾಸ್ ಕೆಳಗೆ ಕಾಯ್ತಿರೋ, ಬರ್ತೇನೆ. ಪರ್ಮಿ
ಪರ್ಮಿಷನ್ ತುಂಬ ಅಂದ್ರ ಅನೇಕ ಶಾಪ್ ನಂಬರ್ 32 ಹೋಗ್ಬೇಕು. ಓ ಕನ್ನಡ ವಾಲ ಏಯ್ ಬಾತ್ ಕರ್ರೇ ಸರ್. ಇಷ್ಟ ಬಂದಂಗ್ ವ್ಯಾಪಾರ ಮಾಡಕ್ಕೆ ಇದು ನೇನ್ ಪಾನಿಪುರಿ ಬಿಸ್ನೆಸ್ ಅನ್ಕೊಂಡ? ಆಯಿಲ್ ಆಯಿಲ್ ಬಿಸ್ನೆಸ್. ಆಯಿಲ್ ಅಸೋಸಿಯೇಷನ್ ಪರ್ಮಿಷನ್ ಹೇಕ್ಯಾ? ಫುಡ್ ಅಥಾರಿಟಿ ಪರ್ಮಿಷನ್, ಯೂನಿಯನ್ ಪರ್ಮಿಷನ್, ISI ಪರ್ಮಿಷನ್ ಹೇಕ್ಯಾ? ಇಲ್ಲ. ಇಷ್ಟೆಲ್ಲಾ ಪರ್ಮಿಷನ್ ಇದ್ಮೇಲೂ ಇಲ್ಲಿ ನಮ್ ಪರ್ಮಿಷನ್ ಮುಖ್ಯ. ತಗೊಂಡ್ ಹೋಗ್ತಾರ. ಸರ್ 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 ಓದಿ ಬಿಡಿ ಸರ್. ನಂದಿನ ಮನೆ ದೇವ್ರು. ಏನ ಮನೆ ದೇವ್ರ? ತುಳಿತೀನಿ. ಏನ್ ಮಾಡ್ತೀಯ? ತುಳ್ದೋರ್ನ ತುಳ್ಕೊಂಡು ತಡೆದೋರ್ನ ಹೊಡ್ಕೊಂಡೆ ಕಣ ಮಾರ್ಕೆಟ್ಗೆ ಬಂದ್ ನಿಂತಿರೋದು. ಶೋಕತಲ್ಲಿ ಶಾಪ್ ನಂಬರ್ 32 ಅಲ್ಲಪ್ಪ. ಅಣ್ಣಪ್ಪ ಅಂತ ಕೈಕಾಲು ಹಿಡಿದ್ರೆ ವ್ಯಾಪಾರ ಮಾಡೋದು ಕಷ್ಟ. ಇಲ್ಲಿ ನೀನ್ ಈ ತರ ಕೈ ಮಾಡಿದ್ರೆ ವ್ಯಾಪಾರ ಮಾಡೋದಿರ್ಲಿ ಬದುಕೋದು ಕಷ್ಟ ಆಗ್ಬಿಡುತ್ತೆ. ದಯವಿಟ್ಟು ಮೊದಲಿನಿಂದ ಜಾಗ ಖಾಲಿ ಮಾಡಪ್ಪ ನೀನು. ನೋಡ್ರಪ್ಪ, ನನಗೂ ಇವರಿಗೂ ಯಾವ್ದೇ ಸಂಬಂಧ ಇಲ್ಲ, ಯಾವ ವ್ಯವಹಾರನೂ ಇಲ್ಲ. ದಯವಿಟ್ಟು ನನಗೇನು ತೊಂದರೆ ಕೊಡಬೇಡಿ, ನನಗೇನು ತೊಂದರೆ ಕೊಡಬೇಡಿ. ಗೋಲ್ಗಪ್ಪ ಬೇಜರೋ ಭಯ್ಯ, ಈ ಜಗ ತೋರ್ದೋ ಭಯ್ಯ. ಏ ಭಾಯ್, ಆಪ್ ಇದರ್ ರೋಕ್ ದಿಯಾ ತೋ ಹಮಾರಾ ಧಂದಾ ಕೈಸೆ ಚಲೇಗಾ. ಆಗಿ ಜಾಯಿ ಜಾಯಿ. ಏನಾ ಭಯ್ಯ ಭಯ್ಯ, ರುಕೋ ಭಯ್ಯ, ಈ ಟ್ರಾಲಿ ಹಮಾರಾ ಹೇ ಭಯ್ಯ, ದೇದೋ ಭಯ್ಯ. ಆ
ರೋಡಕ್ ಬಂದ್ಬಿಟ್ಟಿಯ? ಫೋನ್ನಲ್ಲಿ ಮಾತಾಡಿದ ಜೋಶ್ ಕೇಳಿ ಇಷ್ಟೊತ್ತಿಗೆ ಅರ್ಧ ಮಾರ್ಕೆಟ್ ತಗೊಂಡಿರದೆ ಅನ್ಕೊಂಡಿದ್ದೆ. ನಿಂತ್ಕೊಳ್ಳೋಕೆ ಒಂದಡಿ ಜಾಗನ ಸಂಪಾದನೆ ಮಾಡಿಲ್ವಾ? ವೇಸ್ಟ್ ಕಾಣ ನೀನು. ಈ ದೇವಿ ಆಶೀರ್ವಾದ ಇಲ್ಲದೆ ಈ ಮುಂಬೈನಲ್ಲಿ ಒಂದು ಡ್ರಾಪ್ ಆಯಿಲ್ ಕೂಡ ಮಾರುಕಾಗಲ್ಲ ನೀನು. ಮುಂದೆ ಸಂಪಾದನೆ ಹಿಂಗೆ ತಿನ್ನೋಕೇನ್ ಮಾಡ್ತೀಯ? ಒಳಪ ಮಾಡ್ತೀಯ? ಯಾವ ಬಾಯಲ್ಲಿ ಬ್ರೋಕರ್ ಅಂದ್ಯೋ ಅದೇ ಬಾಯಲ್ಲಿ ಒಂದ್ಸರಿ ಕೈ ಕಟ್ಟಿ ತಲೆ ತಗ್ಸಿ ಅಂಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಐ ಆಮ್ ಸಾರಿ ಕೇಳ್ಬೇಡ. ಕೇಳಲ್ಲ ಕೇಳೋ ಹಾಕ್ ಮಾಡ್ತೀನಿ. ಐ ಲವ್ ಚಾಲೆಂಜಸ್. ಎಲ್ರಿಗೂ ನಿಮ್ ಕೈ ರುಚಿ ಇಷ್ಟ ಆಗ್ಬಿಟ್ಟಿದೆ. ಶೆಫ್ ಯಾರು ಅಂತ ನೋಡ್ಕೊಡೋಕ್ ಬಂದಿದ್ದಾರೆ ಎಲ್ಲ ನಿಮ್ ಫ್ಯಾನ್ಸ್. ಏನಾಯ್ತು ಯಜಮಾನ್ರೆ? ಕೃಷ್ಣ, ಇವರು ಮಾಧವ ರೆಡ್ಡಿ, ಪೊಳನಿ ಅಯ್ಯಂಗಾರ್, ಶಂಭು ನಾಯಕ್, ಜಾನಿ ರಾಜ, ಈ ಕಡೆ ಕರ್ತಾರ್ ಸಿಂಗ್, ಸಿದ್ದಪ್ಪ, ಚಟರ್ಜಿ, ಇವರೆಲ್ಲ ನಂತರನೇ ಬೇರೆ ಬೇರೆ ಸ್ಟೇಟ್ ಗಳಿಂದ ಬಂದು ಇಲ್ಲಿ ಡಬ್ಬಾ ವಾಲಾಗಳೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ಮಧ್ಯಾಹ್ನದ ಊಟ ಸೂಪರ್ ಆಗಿತ್ತು ಅಂತ ಜನಗಳಿಂದ ಕಾಂಪ್ಲಿಮೆಂಟ್ಸ್ ಬಂದಿವೆ. ಅವ್ರಿಗೆ ಊಟ ಚೆನ್ನಾಗಿತ್ತು ಅಂತ ಅಷ್ಟೇ ಗೊತ್ತು, ಇವ್ರಿಗೆ ಯಾಕೆ ಚೆನ್ನಾಗಿತ್ತು ಅಂತ ಗೊತ್ತು. ನೀನ್ ಕೊಟ್ಟೆಂಡಲ್ ಮಾಡಿದ ಅಡುಗೆ ಕಣೋ. ಹಾಗಾಗಿ ಇವರೆಲ್ಲ ನಮಗೂ ಅದೇ ನಂದಿ ಬ್ರ್ಯಾಂಡ್ ಎಣ್ಣೆ ಬೇಕು ಅಂತ ಬಂದಿದ್ದಾರೆ. ಏನು ಇದು ಅನ್ಯಾಯ? ಎಣ್ಣೆ ಏನು ಇಂಪಾರ್ಟೆಂಟ್? ಎಣ್ಣೆ ಯೂಸ್ ಮಾಡಿರೋ ಕ್ಯಾಪ್ಟನ್ ಅಲ್ವಾ ಇಂಪಾರ್ಟೆಂಟ್? ನಾನು ಉಪ್ಪು ಹುಳಿ ಖಾರ ಹಾಕದೆ ಬರೀ ಎಣ್ಣೆ ಹಾಕಿದ್ರೆ ತಿಂದವ್ರೆಲ್ಲ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಬಸ್ಕಿ ಹೊಡೆದು ಹೊಡೆದು ಬೆಡ್ ಮೇಲೆ ಮಲ್ಕೊಂಡು ಗ್ಲೂಕೋಸ್ ಹಾಕೋಬೇಕಾಗಿತ್ತಲ್ವೇನೋ? ಏನು ಹೇಳ ಅವನಿಗೆ? ಆಯ್ತು ಬಿಡ. ಏನ್ ಹಂಗ್ ನೋಡ್ತಾ ಇದೀಯಾ? ತರ್ಸು ನಿನ್ ಡಬ್ಬಗಳನ್ನ, ಶುರು ಮಾಡು ವ್ಯಾಪಾರನ. ಸರಿ ಯಜಮಾನ್ರೆ. ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯ
ನಿತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಅಣ್ಣವ್ರೆ 100 ರೂಪಾಯಿ ಮೊಬೈಲ್ ರೀಚಾರ್ಜ್ ಮಾಡೋ ಕಾರ್ಡ್ ತಂದಿಟ್ಟಿದ್ದೆ ಆದ್ರೆ ಆ ಕ್ಯಾಪ್ಟನ್ ಪ್ರತಿ ಸಲ ಕಾರ್ಡ್ ನ ಸ್ಕ್ರಾಚ್ ಮಾಡಿ ಅವ್ನ ಮೊಬೈಲ್ ರೀಚಾರ್ಜ್ ಮಾಡ್ಕೋತಿದ್ದಾನೆ ನೋಡಣ ಇಲ್ಲಿ ಸ್ಕ್ರಾಚ್ ಮಾಡದೆ ಹೊಸ ಕಾರ್ಡ್ ತರ ಇದೆ ಅಣ್ಣವ್ರೆ ನಾನು ಹಂಗ ಅನ್ಕೊಂಡೆ ಪ್ರತಿ ಸಲ ಕಾರ್ಡ್ ನ ಉಜ್ತೀನಿ ಆದ್ರೆ ಆ ಕ್ಯಾಪ್ಟನ್ ಆಲ್ರೆಡಿ ಆ ಕಾರ್ಡ್ ನ ಯೂಸ್ ಮಾಡಿ ಗಂಜಿ ಮೇಲೆ ಮಸಿ ಬಳಿದು ನೀಟಾಗಿ ಇಟ್ಟಿರ್ತಾನೆ ಡೌಟ್ ಬರಲ್ಲ ಕ್ಯಾಪ್ಟನ್ ಬನ್ರಿ ಇಲ್ಲಿ ಕ್ಯಾಪ್ಟನ್ ನೋಡಿ ಕ್ಯಾಪ್ಟನ್ ಇನ್ ಮೇಲೆ ಶಂಕರನ್ ಮೊಬೈಲ್ ಖರ್ಚು ನಿಮ್ದೇ ಹೇಳು ಗಂಗಾ ಹಲೋ ಕೃಷ್ಣ ಕಾವೇರಿ ದೇವಿ ಶೆಟ್ಟಿ ಲಾಯರ್ ಜೊತೆ ಮಾರ್ಕೆಟ್ ನಲ್ಲಿ ಹೋಗ್ತಾ ಇದ್ದಾಳೆ ಹೇಗಿದ್ದಾಳೆ ಕಾವ್ಯ ಮಗು ಗಂಡು ಮಗುನಾ ಹೆಣ್ಮಗುನಾ ಹೆಣ್ಣು ಓ ನೀನ್ ಬಂದಾಗಿಂದ ಒಂಥರ ಇದೆಯಲ್ಲ ಊರ್ ನೆನ್ಪಾಗ್ತಿದ್ಯಾ ಅಪ್ಪನ್ ನೋಡ್ಬೇಕು ಅನ್ನಿಸ್ತಾ ಇದೆಯಾ ಇಲ್ಲ ನಿನ್ಗಿಲ್ಲಿ ಏನಾದ್ರು ಬೋರ್ ಹೊಡಿತಾ ಇದೆಯಾ ನನ್ನ ಕ್ಷಮಿಸು ಕೃಷ್ಣ ನಾನು ಹೋಗಿದ್ದು ಫ್ರೆಂಡ್ ಮನೆಗಲ್ಲ ದೇವಿ ಶೆಟ್ಟಿ ಆಫೀಸ್ಗೆ ಎದ್ರಕೊಂಡು ಇಲ್ಲಿಗೆ ಬಂದು ಎಣ್ಣೆ ಮಾರಿ ನಿನ್ ಗೆದ್ಬಿಟ್ಟೆ ಕೃಷ್ಣ
ಆದ್ರೆ ಅಲ್ಲಿ ಊರೇ ಸೋತೋಯ್ತು. ಮದುವೆಗೆ ಮೂರು ಹೆಣ್ಮಕ್ಳು ಇಟ್ಕೊಂಡು ಉಳ್ಳಾಕೊಳಕ್ ಹೋಗಿದ್ಯಲ್ಲ, ಅಂತದ್ ಏನಾದ್ರು ಇದ್ರೆ ನಾನು ತಾವ್ ಹೇಳ್ಬಕ್ತಾನೆ. ಯಾವ ಮುಖ ಹತ್ಕೊಂಡು ನಿಂತ ಬರೋದು ಯಜಮಾನ್ರೆ? ಎಣ್ಣೆನ ತಗೊಳಕಿಲ್ಲ ಅಂತವ್ರೆ, ಓ ಸತಿ ಎಣ್ಣೆ ಮಾರಾಟ ಮಾಡಿರೋ ದುಡ್ಡು ಕೊಟ್ಟಿಲ್ಲ, ಎಣ್ಣೆ ಮಾರಾಟ ಮಾಡಕ್ಕೂ ಆಯ್ತಾ ಇಲ್ಲ. ಹಿಂಗೆ ಆದ್ರೆ ಎಲ್ಲ ಈಸನೋ ಕುಡ್ಕೇನೋ ನೋಡ್ಕೊಂಬೇಕಾಯ್ತ. ಜನ್ರೆ ಎಣ್ಣೆ ಸಮಸ್ಯೆ ಬಗ್ಗೆ ಹರಿಸೋಕೆ ಅಂತ ಅಪ್ಪ ಇರೋ ಬರೋ ಎಲ್ಲ ಆಸ್ತಿ ಪತ್ರನೂ ಅಡ ಇಟ್ರು, ಅಮ್ಮನ ಹತ್ರ ಇದ್ದ ಎಲ್ಲ ಒಡವೆನೂ ಮಾರಿದ್ರು. ಇಷ್ಟು ವರ್ಷದಲ್ಲಿ ಅಪ್ಪ ಸಿಗರೇಟ್ ಸೇದಿದ್ದನ್ನ ನಾನು ಅವತ್ತೇ ನೋಡಿದ್ದು. ಸಮಸ್ಯೆ ಬಗ್ಗೆ ಹರಿಸೋಣ ಅಂತ ಲಾಯರ್ಗೆ ನಾನೇ ಫೋನ್ ಮಾಡಿದೆ. ನಾನು ಸೊಲ್ಯೂಷನ್ ಕೊಡೋನಲ್ಲ, ಸಜೆಷನ್ ಕೊಡೋನು. ನಿಮಗೆ ಸೊಲ್ಯೂಷನ್ನೇ ಬೇಕು ಅಂತಂದ್ರೆ ನೀವೇ ಮುಂಬೈಗೆ ಬರಬೇಕು. ಸರಿ. ಊರಲ್ಲಿ ನಮ್ ಜನರಿಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ದಯವಿಟ್ಟು ನೀವ್ ಎಣ್ಣೆ ತಗೋಬೇಕು. Did I ask for it? Get out! No, no, you sit down. Please be seated. See, I appreciate your concern for your village, but obba village brute noorara janara munde ee business tycoon ee devi shetti ge broker broker anta avmana martane. ಹಾ ಪರವಾಗಿಲ್ಲ, ಐ ಟೋಲ್ಡ್ ಹಿಮ್ ಒಂದ್ಸಲಿ ಸಾರಿ ಕೇಳು, ಇಗ್ನೋರ್ ಮಾಡ್ಬಿಟ್ಟ. ನಾವ್ ಇಮ್ಯಾಜಿನ್, ಅವನು ಊರಿಗೋಸ್ಕರ ಒಂದು ಸಾರಿ ಕೇಳೋಕೆ ರೆಡಿ ಇಲ್ಲ ಅಂದ್ಮೇಲೆ ನಾನು ಸಾರಿಗೋಸ್ಕರ ಇಡೀ ಊರನ್ನ ಅಳಿಸೋಕೆ ರೆಡಿ ಇರಲ್ವಾ? ಕರ್ಕೊಂಡ್ ಬಾ, ಟೆಲ್ ಹಿಮ್ ಒಂದ್ಸಲ ಸಾರಿ ಕೇಳು, ಆಮೇಲೆ ಎಣ್ಣೆ ತಗೋತೀನಿ. ನಾನು ಅವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ನಮ್ಮೂರಿನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಷ್ಟೇ ತಾನೆ ನಿನಗೆ ಬೇಕಾಗಿರೋದು? ಇಲ್ಲ, ನನ್ನ ಕೃಷ್ಣ ಬೇರೆಯವ್ರ ಹತ್ರ ತಲೆ ತಗಿಸಿ ನಿಲ್ಲೋ ಕ್ಷಣ ನನ್ನ ಉಸಿರೋಗಿರುತ್ತೆ. ನಾನು ನಾಳೆ ಹೊರಡ್ತೀನಿ, ದೇವ್ರಿಟ್ಟಂಗಾಗ್ಲಿ. ಬೆನ್ಸ್ ಕಾರು, ಗೋಲ್ಡನ್ ಸ್ಪೂನ್, ಊರವ್ರಿಗೋಸ್ಕರ ನೀನೇ ಅವ್ನ ಮನೆಗೆ ಹೋಗಿ ತಲೆ ತಗ್ಸಿದ್ಯಾ ಅಂತಂದ್ಮೇಲೆ ಹೀರೋ ಸೈಕಲ್ ಇಂಡಾಲಿಯಂ ತಟ್ಟೆ. ನಾನ್ ಬರಲ್ಲ ಅಂತೀನ, ನಾಳೆ ಹೋಗೋಣ. ರುಕೋ, ಕಿಸ್ಸೆ ಮಿಲ್ನೆ, ಅಪಾಯಿಂಟ್ಮೆಂಟ್ ಹೇಗ್ಯಾ? ಕೃಷ್ಣ ಬಂದಿದ್ದೀನಿ ಅಂತ ಹೇಳು, ಅಪಾಯಿಂಟ್ಮೆಂಟ್ ಅವನೇ ಕೊಡ್ತಾನೆ. ಪರ್ಪಸ್ ಆಫ್ ವಿಸಿಟ್? ದೇವಿ ಶೆಟ್ಟಿ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನಿ. ಇಲ್ಲಿ ಕೃಷ್ಣ ಯಾರು? ಎಂ ಡಿ ಹತ್ರ ಸಾರಿ ಕೇಳಕ್ ಬಂದಿರೋದು ನೀವೇನ? ಜ್ಯೂಸ್ ಕುಡಿದ್ಬಿಟ್ಟು ಒಳಗಡೆ ಹೋಗಿ. ಬೇಡ, ಹೊರಟೋಗ್ಬಿಡೋಣ ಕೃಷ್ಣ. ಇರ್ಲಿ ಬಾ. ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಊರವ್ರ ಮೇಲಿರೋ ಕಾಳಜಿಯಿಂದ ನಾನವತ್ತು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟೆ. ನನ್ನ ಮೇಲಿರೋ ಕೋಪಕ್ಕೆ ನೀವು ಊರವ್ರ ಎಣ್ಣೆ ತಗೋತಿಲ್ಲ ಅಂತ ತಿಳಿತು. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸಿ, ದಯವಿಟ್ಟು ಊರವ್ರ ಎಣ್ಣೆ ತಗೊಳ್ಳಿ. That sounds good to me. Very good. You know, I was not expecting this from you. Anyway, I'm happy. ನನ್ನೊಬ್ಬನ ಮುಂದೆ ಸಾರಿ ಕೇಳಿದೆ ಅಂತ ಫೀಲ್ ಆಗ್ಬೇಡ. ನೀನು ಯಾರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತೀಯೋ ಅವರು ಇದ್ದಾರೆ. ಲುಕ್ ಲುಕ್, ನಿಮ್ಮ ಕೃಷ್ಣ ನನ್ನ ಹತ್ರ ಸಾರಿ ಕೇಳಿದಾನೆ. ಇವತ್ತಿಂದ ನಿಮ್ಮೂರನ್ನ ನಾನು ದತ್ತು ತಗೋತೀನಿ. ನಿಮಗೆ ಆಂಪಲ್ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತೀನಿ. ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡೋಣ, ಬ್ರಿಕ್ ಫ್ಯಾಕ್ಟ್ರಿ ಮಾಡೋಣ, ಸಾಮಿಲ್ ಹಾಕೋಣ. ಜಸ್ಟ್ ಒನ್ ಕಂಡೀಷನ್, ಇನ್ ಮುಂದೆ ನಿಮ್ಮೂರಲ್ಲಿ ಕಾಣ ತಿರುಗಬಾರ್ದು, ನೀವು ಎಣ್ಣೆ ತೆಗಿಬಾರ್ದು, ಬೇರೆ ಏನಾದ್ರೂ ಮಾಡಿ ಅಳಿಸ್ಬೋದು, ಬಟ್ ಎಣ್ಣೆ ಮಾತು ಬೇಡ. ಬಾ. ಒಂದು ಹತ್ತು ನಿಮಿಷ ಕೂತ್ಕೊ. ಏ ಬ್ರೋಕರ್,
ಇಷ್ಟೊತ್ತು ನೀನು ಊದುದ್ಯಲ್ಲ ಪುಂಗಿ, ಇದನ್ನೇ ನಾನು ಅವತ್ತಿನ ಮೂರ್ ಜನಗಳಿಗೆ ಹೇಳಿದ್ದು. ನಿಮ್ಮ ಕಸಬ್ ಬದಲಾಯಿಸ್ತಾನೆ, ಬ್ರ್ಯಾಂಡ್ ಸಾಯಿಸ್ತಾನೆ, ಬೀದಿಲ್ ನಿಲ್ಲಿಸ್ತಾನೆ ಅಂತ. ಏನ್ ಮಾಡೋದು, ನಮ್ಮ ಹಳ್ಳಿ ಜನಗಳು ತುಂಬಾ ಮುಗ್ದ್ರು, ಅವತ್ತವ್ರಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಈಗ ನೀನು ನಿನ್ನ ಬಾಯಾರ ಹೇಳ್ದಲ್ಲ, ಈಗ ಅವ್ರ ಕಟ್ಟೆನ್ ಕ್ಲಿಯರ್ ಆಗಿ ಎಲ್ಲ ಅರ್ಥ ಆಗೋಯ್ತು. ನಸೀಬ್ ಅಂದ್ರೆ ನಿಂದೇ ಕಣ. ನನ್ನೇನ್ ನೋಡ್ತ್ಯಾ, ನಮ್ಮ ಊರ್ ಜನಗಳ ರಿಯಾಕ್ಷನ್ ನೋಡು. ಇಷ್ಟು ದಿನ ನಿನ್ ಮಾರ್ಕೆಟ್ ಅಲ್ಲಿ ನನ್ನ ಎಣ್ಣೆ ಮಾತ್ರ ಮಾರ್ತಿದ್ದೆ, ಇನ್ನು ಮುಂದೆ ನನ್ನ ಇಡೀ ಊರರ ಎಣ್ಣೆ ತಗೊಂಬಂದ್ ಮಾರ್ತೀನಿ. ಅದೇನ್ ಕಿತ್ತು ಗುಡ್ಡೆ ಹಾಕೋತಿಯೋ ಹಾಕೋ. ಸಾರಿ ಕೇಳಕ್ಕೆ ಅಂತ ಬಂದು ಬಾಯಿ ಬಂದಂಗ್ ಮಾತಾಡ್ತೀಯ? ಹುಲಿ ದುರ್ಗದಲ್ಲಿ ಗಾಣ ತಿರುಗೋದಕ್ಕೆ ಯಾವ ನನ್ನ ಮಗನ ಅಪ್ಪಣೆನೂ ಬೇಕಾಗಿಲ್ಲ. ಗಾಣ ನಮ್ ಪ್ರಾಣ. ಯೋ ಬ್ಲದಿ ಕನ್ನಡ ಬಲ ಕನ್ನಡಲ್ಲ ಕನ್ನಡ. ನೀರ್ ಕೇಳಿದ್ರೆ ಪಾನ್ಕಾನೆ ಕೊಡ್ತೀವಿ. ತಾಯಿ ತಾಯ್ನಾಡ್ ವಿಷಯಕ್ಕೆ ಬಂದ್ರೆ ಜಾಗ ಯಾವುದೇ ಇರ್ಲಿ, ಜನ ಯಾರೇ ಇರ್ಲಿ, ಮುಗ್ಗೊಡಿತೀನಿ. ಎಣ್ಣೆ ದೇಹಕ್ಕೆ ಸೇರಿದ್ರೆ ಕೊಬ್ಬು ಜಾಸ್ತಿ ಆಗುತ್ತೆ ಅಂತಾರೆ, ಅಂತ ಎಣ್ಣೆನೆ ತೆಗಿಯೋರು ನಾವು. ಇನ್ನು ನಮ್ ಗೆಸ್ಟ್ ಇರಬೇಡ. ನಮ್ಗೆ ತೈಲ ತೆಗಿಯಕ್ಕೂ ಬರುತ್ತೆ, ತಲೆ ತೆಗಿಯಕ್ಕೂ ಬರುತ್ತೆ. ಬೇಗ ಬದಲಾಗು, ಇಲ್ಲ ನಾನ್ ಬದಲಾಗ್ಬೇಕಾಗುತ್ತೆ. ಬಾಚಿನ ಬೀಟ್ರೂಟ್ ದೊಡ್ಡ ಮೆಣಸಿನ್ಕಾಯಿ ಹುಳಿಕಾಯಿ ಹುರುಳಿಕಾಯಿ. ಕೃಷ್ಣ ಗಾರು, ಕೃಷ್ಣ ಅಡಿಗೆ ಮನೆಯಲ್ಲಿದ್ದಾನೆ, ಹೋಗಿ ನೋಡಿ. ಕೃಷ್ಣ ನೀ ಬೇಗನೆ ಬಾರೋ. ಅಲ್ಲಿ ನೋಡಿದ್ರೆ ಮುಂಬೈನ ನಡೆಸೋ ಡಾನ್ಗೆ ಆಪ್ಬಿಟ್ಟಿದ್ಯಾ, ಇಲ್ಲಿ ನೋಡಿದ್ರೆ ಸಂಡಿಗೆ ಕರಿತಾ ಇದೀಯಾ. ನನ್ ಗೇಜ್ಗೆ ಸಿಕ್ತಿಲ್ವಲ್ಲ ತಮ್ಮಡು. ರೆಡ್ಡಿ, ಕೆಲವು ನಾ ಬರೀ ನೋಡ್ಬೇಕು, ಸ್ಟಡಿ ಮಾಡಕ್ ಹೋಗ್ಬಾರ್ದು. ಬಂದ್ ವಿಷಯ ಹೇಳು. ಬಿಸ್ನೆಸ್ ಡೀಲ್ ಅವತ್ ನೋಡಿದ್ರೆ ಸುಪಾರಿ ಡೀಲು, ಇವತ್ ನೋಡಿದ್ರೆ ಬಿಸ್ನೆಸ್ ಡೀಲ. ಕೃಷ್ಣ ಸೀರಿಯಸ್ ಮ್ಯಾಟ್ರು, ಕಾಮಿಡಿ ಬೇಡ. ನಡಿ ಕೃಷ್ಣ, ಬಜಾರಲ್ಲಿ ನಿನ್ ಬ್ರ್ಯಾಂಡಿಗೆ ಸಖತ್ ಡಿಮಾಂಡ್ ಬಂದಿದೆ. ಡಬ್ಬಾ ವಾಲಗಳ ಮೂಲಕ ನೀನು ಸ್ಟಾರ್ಟ್ ಮಾಡಿರೋ ಈ ವ್ಯಾಪಾರ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನಿನ್ ಕಡೆ ತಿರುಗಿ ನೋಡೋ ತರ ಆಗಿದೆ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಏನದು? ನಿನ್ ಬ್ರ್ಯಾಂಡ್ಗೆ ISI ಸೀಲ್ ಬಿದ್ದಿಲ್ಲ. ಅದೊಂದು ಬಿದ್ರೆ ಟೋಟಲ್ ಇಂಡಿಯನ್ ಮಾರ್ಕೆಟ್ಗೆ ನೀನು ಗ್ರ್ಯಾಂಡ್ ಎಂಟ್ರಿ ಕೊಡ್ತೀಯ. ಈಗ್ಲೇ ನಿಮ್ ಊರಿಗೆ ಹೋಗೋಣ, ನಿಮ್ ಊರಲ್ಲಿರೋ ಎಲ್ಲ ಎಣ್ಣೆನ ನಾವೇ ಪರ್ಚೇಸ್ ಮಾಡೋಣ, ದುಡ್ಡು ನಾನು ಕೊಡ್ತೀನಿ. ಆದ್ರೆ ನೀನ್ ಹೂ ಅನ್ನು. ಆ ಗೋಲ್ಡನ್ ಈಗಲ್ ರೆಕ್ಕೆ ಮುರಿಯೋಕ್ಕೆ ನೀನೇ ಸರಿಯಾದ ಗಂಡು. ಹಲೋ ಅಜ್ಜಿ, ನಾಳೆ ಕೃಷ್ಣ ಊರಿಗೆ ಬರ್ತವಣೆ, ನಾಯಕರ ಹತ್ರ ಎಣ್ಣೆ ಕೇಳಕ್ಕೆ ವಿಷಯ ತಿಳಿಸ್ಬಿಡು. ಆಯ್ತು ಹೇಳ್ತೀನಿ. ಹಲೋ, ನಾನು ಜಯಮಣಿ ಮಾತಾಡ್ತಾ ಇರೋದು. ಏನ್ ಜಯಮ್ಮ, ನಾಳೆ ನಾನು ನನ್ ಮೊಮ್ಮಗ ನಿಮ್ ಮನೆಗೆ ಬರ್ತಾ ಇದ್ದೀವಿ. ನಮ್ಮನೆಗ್ ಬರ್ತಾ ಇದ್ದೀರಾ? ಏನ್ ವಿಷಯ? ಎಣ್ಣೆ ಕೇಳೋಣ ಅಂತ. ಏನು? ಅಯ್ಯೋ, ಈ ಅಮ್ಮನ ಕಿವಿನು ಕೇಳಲ್ಲ. ಎಣ್ಣೆ ಎಣ್ಣೆ ಕೇಳೋಣ ಅಂತ. ಹುಲಿಯ, ನಾಳೆ ನಮ್ಮ ಮನೆಗೆ ಕೃಷ್ಣನು ಜಯಮ್ಮನು ಬರ್ತಿದಾರಂತೆ ಕಣು, ಹೆಣ್ ಕೇಳೋದಕ್ಕೆ.
తమ్ముడు అదు నన్ను తాతన్ కాలద మోడలు హొసాద్ ఎలా ఇల్లిట్టిది నోడు తమ్ముడు. రెడ్డి, ఆ బెన్స్ కు ననుగో తుంబా అళే సంబంధ ఇదే. అత్తు గాడి నిన్నిష్టప్ప. ఓల్డ్ మోడల్ అంతా ఆవాగలే హేళ్ళ. గోవింద నడి. నైస్ విలేజ్ అట్మాస్ఫియర్ ರೆಡ್ಡಿ. ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಆಗಿರ್ಬೇಕು. ನಾನ್ ತಳ್ತೀನಿ, ನೀನ್ ಸ್ಟಾರ್ಟ್ ಮಾಡು. ಆಗಲ್ಲ. ಯೋ, ನೀನ್ ಕೂತ್ಕೊಂಡ್ ಸ್ಟಾರ್ಟ್ ಮಾಡಯ್ಯ, ನಾನ್ ತಳ್ತೀನಿ. ಅದೇ ಆಗಲ್ಲ ಅಂದೆ. ಅದೇ ಯಾಕೆ ಅಂದೆ? ತಮ್ಮಡು, ನನಗೆ ಡ್ರೈವಿಂಗ್ ಬರಲ್ಲ. ಏನೋ ಡ್ರೈವಿಂಗ್ ಬರಲ್ಲ? ಮೆತ್ತಿಗೆ ಮೆತ್ತಿಗೆ ಯಾರಿಗಾದ್ರೂ ಕೇಳಿಸುತ್ತೆ. ಹಾಗಾದ್ರೆ ನೀನೆ ತಳ್ಳು. ನಾನಾ? ಹ್ಮ್. ಮಹೇಶ್ವರ, ಹೋರಿ ಬರು, ಒತ್ತಾಯ್ತು, ನೆಟ್ಟಿಗೆ ನಿಂತ್ಕೋ. ಹೆಲ್ಪ್ ಮಾಡು. ಏನ್ ಕೊಡ್ತೀಯ? ಏನ್ ಬೇಕು? ಕೋಟ್. ಕೋಟ? ಹ್ಮ್. ಓಕೆ. ಓಕೆ, ಬಾಯ್. ಆಗಲ್ಲ, ನೀನೇ ಬಾ. ರಿವರ್ಸ್ ಗೀರ್ ಹಾಕಿದ್ರೆ ಗಾಡಿ ಆಟೋಮೆಟಿಕ್ ಆಗಿ ಹಿಂದೆ ಬರುತ್ತೆ. ಬಾರೋ. ಏಯ್, ನಮ್ ಗಾಡಿ ಏನಿದ್ರು ಮುಂದೆ ಹೋಗೋದು, ಹಿಂದಕ್ಕೆಲ್ಲ ಬರಕ್ಕಾಗಲ್ಲ. ಆ ದೇವ್ಡೇ ಚೆಪ್ಪಿನ, ನಾನ್ ನಡ್ಕೊಂಡು ಬರಲ್ಲಪ್ಪ, ನೀನೇ ಹಿಂದೆ ಬಾ. ಈಗ ನೀನ್ ನಡ್ಕೊಂಡ್ ಬರ್ಬೇಕಾಗಿಲ್ಲ, ಓಡ್ಕೊಂಡ್ ಬರ್ಬೇಕಾಗತ್ತೆ. ಯಾಕೆ? ಹಿಂದೆ ನೋಡು. ಹಿಂಗ್ ಹೆದರಿಸ್ತೀಯ? ಕೋಟೆಲಿ ರೆಡಿ. ಇಲ್ಲಿ ಲೇಬರ್ ತುಂಬಾ ಕಾಸ್ಟ್ಲಿ ಕೃಷ್ಣ. ಕಿಸ್ಸಿಂಗು. ಆಗಲ್ಲ, ಆಗೋದೇ ಇಲ್ಲ. ಲೇ ಲೇ ಕೃಷ್ಣ, ಕೃಷ್ಣ, ಏನಾದ್ರು ಹೇಳೋ. ಇರು ಇರು. ಏನು ಕೃಷ್ಣ, ಗಾಡಿ ಕೆಟ್ಟೋಯ್ತಾ? ಹೋಗೋಣ. ಎಲ್ಲೋ ಬೇಕು? ನಾಯ್ಕರ ಮನೆಗೆ. ತಗೊಂಡೋಗು ನನ್ನ ಗಾಡಿನ ತಗೋ. ಏನೋ ಏನ್ ತಮ್ಮಡು? ಅತ್ತಪ್ಪ. ತಮ್ಮಡು ಆಗಲ್ಲ. ಯೋ, ನಿಂಗೆ ಸೈಕಲ್ ಎತ್ತಕ್ಕೂ ಬರೋಲ್ಲ ನಿಂಗೆ? ನನಗೆ ಪೈಲ್ಸ್, ರೋಡ್ ಬೇರೆ ಸ್ಮೂತ್ ಆಗಿಲ್ಲ. ಮುಂದೆ? ಮುಂದೆ ಇಲ್ಲ, ಹಿಂದೆ. ಅದನ್ನೆಲ್ಲ ನಾನು ಕೇಳಿದ್ದು. ಮುಂದೇನು ಅಂತ? ನೀನು ಊರಿಗೆ ಹೋಗಿ ಎಣ್ಣೆ ತಗೊಂಡ್ ಬಾ, ನಾನು ಫೋನ್ ಮಾಡಿ ಗಾಡಿ ಕರೆಸ್ಕೋತೀನಿ. ನೀನ್ ಹೋಗ್ಬಿಟ್ಟು ಬಾಪ. ಸರಿ, ನಿನ್ನೆ ಬರಬಿಡು. ನಿನ್ ಸಾವಾಸನೇ ಬೇಡ. ನನ್ನ ಮೊಮ್ಮಗ ಹೆಲಿಕಾಪ್ಟರ್ ಬರೋದು ಅಂದ್ರೆ ಏನ್ ಸಣ್ಣ ಮಾತ? ಜಯಮ್ಮ, ಬಂದ್ ವಿಷಯ ಹೇಳು. ಅಮ್ಮ ಇರು, ಊರವರೆಲ್ಲ ಬರ್ಲಿ. ಊರವ್ರ? ಅವರೆಲ್ಲ ಯಾಕೆ? ಎಣ್ಣೆ ಊರವ್ರದಲ್ವಾ, ಅದಕ್ಕೆ ಇರ್ಬೇಕು. ನಮಸ್ಕಾರ. ಬನ್ನಿ ಬನ್ನಿ. ಊರವ್ರು ಬಂದಾಯ್ತು. ಜಯಮ್ಮ ಬಂದ್ ವಿಷಯ ಹೇಳು. ಇರು, ಐನೋರು ಬಂದ್ಬಿಡ್ಲಿ. ಐನೋರ? ಅವ್ರ ಯಾಕೆ? ಒಳ್ಳೆ ಸಮಯ ನೋಡಿ ಎಣ್ಣೆ ಕೊಡಕ್ಕಿರ್ಬೇಕು. ಹ್ಮ್.
ನಮಸ್ಕಾರ ನಮಸ್ಕಾರ. ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು. ಊರವ್ರು ಬಂದಾಯ್ತು, ಐನೋರು ಬಂದಾಯ್ತು. ಜಯಮ್ಮ ಬಂದ್ ವಿಷಯ ಹೇಳು. ನಾನು ನನ್ ಮೊಮ್ಮಗ ನಿಮ್ ಮನೇಲಿರೋ ವಸ್ತು ಕೇಳಕ್ ಬಂದಿದೀವಿ. ದೊಡ್ಡ ಮನ್ಸು ಮಾಡಿ ನೀವು ಕೊಡ್ಬೇಕು. ದೊಡ್ಡ ಮಾತು, ಎಲ್ರು ಒಪ್ಪದ ಮೇಲೆ ಮುಗೀತು. ಮಕ್ಕಳ ಸಂತೋಷನೇ ನಮ್ ಸಂತೋಷ. ಅಜ್ಜಿ ನೀನೇನ್ ಕೇಳ್ದೆ? ಎಣ್ಣೆ ಇಲ್ಲಿ ಬೇರೇನೋ ಸ್ಮೆಲ್ ಬರ್ತಾ ಇದೆ. ನಾಚ್ಕೋಬೇಡ, ಕೇಳಪ್ಪ 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 ಕೇಳಪ್ಪ. ಮುಂಬೈಲಿ ನನ್ನ ವ್ಯಾಪಾರ ಶುರು ಆಗಿದೆ, ಚೆನ್ನಾಗೂ ನಡೀತಾ ಇದೆ. ಊರವ್ರ ಕಷ್ಟಕ್ಕೆ ಅವ್ರ ಎಣ್ಣೆ ಎಲ್ಲ ನೀವು ತಗೊಂಡಿದ್ದೀರಾ ಅಂತ ಕಾವೇರಿ ಹೇಳ್ತಾ ಇದ್ದೀವಿ. ನಿಮ್ಗೆ ಅಭ್ಯಂತರ ಏನು ಇಲ್ಲ ಅಂತಂದ್ರೆ ಆ ಎಲ್ಲ ಎಣ್ಣೆನೂ ನನಗೆ ಕೊಡಿ, ನಾನು ಮುಂಬೈಲಿ ವ್ಯಾಪಾರ ಮಾಡ್ತೀನಿ. ನೀನು ಮನೆ ತುಂಬಿಸ್ಕೊಳಕ್ ಬಂದಿದ್ಯಾ ಅನ್ಕೊಂಡ್ವಿ, ಆದ್ರೆ ನೀನು ಊರವ್ರು ಹೊಟ್ಟೆ ತುಂಬಿಸಕ್ ಬಂದಿದ್ಯಾ. ಊರೇ ನಿನ್ನ ಹೊರಗೆ ಹಾಕಿದ್ರು, ನೀನಿನ್ನೂ ನಮ್ಮನ್ನ ಎದೆಲೆ ಇಟ್ಕೊಂಡಿದ್ದಲ್ಲಪ್ಪ. ಕೃಷ್ಣ ಕೃಷ್ಣ, ನೀನೊಬ್ನೇ ಯಾರಿಗೂ ಗೊತ್ತಿದ್ದಂಗೆ ಹಿತ್ಲಕ್ ಬರ್ಬೇಕಂತೆ ಅತ್ತೆ ಹೇಳಿದ್ರು. ವ್ಯಾಪಾರಕ್ಕೆ ಬಂದ್ಯಾ? ಹೌದು. ನಾನ್ ಬೇಡ್ವಾ? ಬೇಕು. ಕೆಳಕ್ ಬಯಾನ? ಕಾರು ನಂದೆ, ಕಾವೇರಿನೂ ನಂದೆ ಅಂತ ಐದನೇ ಕ್ಲಾಸ್ ಅಲ್ಲೇ ಟವಲ್ ಹಾಕಿರೋ ನಾನು. ನನ್ನನ್ನು ಬಿಟ್ಟು ಇನ್ ಯಾರಿಗೆ ಕೊಡ್ತಾರೆ ನಿಮ್ಮ ಅಪ್ಪ? ಹೆಲೋ, ಮದುವೆ ವಿಷಯ ಮಾತಾಡಕ್ ಬಂದಿದ್ಯಾ ಅಂತ ಎಲ್ರು ತಿಳ್ಕೊಂಡವ್ರೆ. ಹಲೋ, ಹೆಣ್ ಯಾವಾಗ ಕೇಳ್ಬೇಕು ಎಣ್ಣೆನ್ ಯಾವಾಗ ಕೇಳ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನ್ರಪ್ಪ, ಎಣ್ಣೆ ಇವ್ರಿಗೆ ಮಾರಾಟ ಮಾಡಿ ಅದ್ರ ಮೇಲೆ ಸಣ್ಣದಾಗ ಒಂದ್ ನಂದಿ ಲೇಬಲ್ ಹಾಕೊಂಡ್ರೆ ನಿಮ್ಗೆ ಅಭ್ಯಂತರ ಇಲ್ವಾ? ಅದಕ್ಕೆ ಯಾರು ಬೇಡ ಅಂತಾರೆ, ಹಾಕೊಳ್ಳಿ. ಒಂದ್ ನಿಮಿಷ, ಇನ್ನೇನಪ್ಪ ನಿಂದು? ನಾವೆಲ್ಲ ಸೇರಿ ಅವನ ಒಬ್ಬಂಟಿ ಮಾಡಿದ್ರು, ಒಬ್ಬನೇ ಮುಂಬೈ ಗಂಟ ಹೋಗಿ ಎಣ್ಣೆ ಮಾರಿ ನಮ್ಮೂರ್ ಮರ್ಯಾದೆ ಕಾಪಾಡೋನೆ. ಸಣ್ಣ ಸ್ಟಿಕರ್ ಎಲ್ಲ ಆಗಲ್ಲ, ದೊಡ್ಡ ಸ್ಟಿಕರ್ ಹಾಕನ. ನಂದಿ ನಮಗೂ ದೇವ್ರೆ, ಇನ್ಮೇಲೆ ಊರಿಗೆಲ್ಲ ಒಂದೇ ಬ್ರ್ಯಾಂಡು, ನಂದಿ ಬ್ರ್ಯಾಂಡು. ಆದ್ರೆ ಒಂದ್ ವಿಷಯ, ಅವ್ನು ನನ್ ಕ್ಷಮಿಸಿದೀನಿ ಅಂತ ಹೇಳ್ಬೇಕು, ಅವಾಗ್ಲೇ ನನ್ ಬ್ರ್ಯಾಂಡ್ ಕೊಡೋದು, ಇಲ್ಲ ಕೊಡಲ್ಲ. ಪಟ್ಟು ಅಂದ್ರೆ ಪಟಾಸು ಮಿಠಾಯಿ ಸುರಿ. ಬಾಳೊಂದು ಹರಳೆಣ್ಣೆ ಪೇಟೆ, ಒಬ್ಬೊಬ್ಬ ಒಂದೊಂದು ತೀಟೆ. ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ನಮ್ಮಿದ್ದವನಾಡ್ತಾನೆ ಬೇಟೆ, ಇಲ್ದಿದ್ದವನು ಮಾವಿನಕಾಯಿ ವಾಟೆ. ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಎಲ್ಲಾನು ವ್ಯಾಪಾರ ಇಡ್ರಿ ರೊಕ್ಕ, ಕಾಸಿಟ್ಟರೆ ಕೀರ್ತಿನು ಕೆಜಿ ಲೆಕ್ಕ. ಹಳೆ ತಕ್ಕಡಿ ಮುಳ್ಳು ಜಿಂದಗಿ, ಆಗೋಯ್ತು ಮರ್ಯಾದೆ ಸಸ್ತಾ ಮಾಲು. ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಶೇಕು ಮಾಡಿ ಹೇಳು ಕೈ ಕಾಲು. ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಬಾಳೊಂದು ಹರಳೆಣ್ಣೆ ಪೇಟೆ, ಒಬ್ಬೊಬ್ಬೊಂದೊಂದು ತೀಟೆ. ತಮ್ಮಿದ್ದವನಾಡ್ತಾನೆ ಬೇಟೆ, ಇಲ್ದಿದ್ದವನು ಮಾವಿನಕಾಯಿ ವಾಟೆ. ಉದ್ಧಾರದ ಐಡಿಯಾ, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಯಾರ್ಗುಂಟು ಯಾರ್ಗಿಲ್ಲ, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಎಲ್ಲೂ ಸಿಗೋದಿಲ್ಲ, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು. ಲಾಸ್ಟ್ ಬೆಂಚಲ್ಲಿ ಕುಂತವನು ದೊಡ್ಡ ಕಂಪನಿಗೆ ಯಜಮಾನ, ಫಸ್ಟ್ ಬೆಂಚಿನ ಸ್ಟೂಡೆಂಟ್ ಸೇಮ್ ಕಂಪನಿಲಿ ಜಪಾನ. ಲೈಫ್ ಗೊತ್ತಾಗಿ ತಟ್ರಲ್ಲ ಸ್ಕೂಲು ಬಿಟ್ರು ಪಾ.
ಪಾಪ ಬುದ್ಧಿವಂತರು ಪೇಪರ್ ಬರೆದು ಕೆಟ್ರು ಹಳೆ ಕ್ಲಾಸ್ ರೂಮು ಸಿಂಗಿ ಆಗೋಯ್ತು ತಿಳುವಳಿಕೆ ಸಸ್ತಾ ಮಗು ಹತ್ತು ರೂಪಾಯಿ ವಿದ್ಯೆ ಬುದ್ಧಿ ಎರಡು ಬಂಪರ್ ಸೇಲ್ ಹತ್ತು ರೂಪಾಯಿ ತೊಟ್ಟು ನೀರು ಬೇಕಾ ಹತ್ತು ರೂಪಾಯಿ ಬಿಟ್ಟಿ ಬೆವರು ಬೇಕಾ ಹತ್ತು ರೂಪಾಯಿ ಸುಟ್ಟ ಉಸುರು ಬೇಕಾ ಹತ್ತು ರೂಪಾಯಿ ಹಸಿವು ಆಗುತ್ತೆ ಬಡವನ್ಗೆ ಹೊಟ್ಟೆ ತುಂಬೋನು ಶ್ರೀಮಂತ ಮೇಲು ಕೀಳೆಂಬ ಆಟಕ್ಕೆ ಅಂಪೈರ್ ಆಗ್ಬಿಟ್ನ ಭಗವಂತ ಗುರು ಯಾವನು ಕಂಡು ಹಿಡ್ದ ದುಡ್ಡು ಕಾಸು ಹೊಸ ನೋಟನ್ನೇ ಕೇಳ್ತಿದೆ ತೊಟ್ಲು ಕೂಸು ಬರೀ ಬಿಸ್ನೆಸ್ ಆಯ್ತು ಜಿಂದಗಿ ಆಗೋಯ್ತು ಮನುಷ್ಯತ್ವ ಸಸ್ತಾ ಮಾಲು ಹತ್ತು ರೂಪಾಯಿ ಶ್ರೀ ಸಾಮಾನ್ಯನ ಹೃದಯ ಕಚ್ಚಾ ಮಾಲು ಹತ್ತು ರೂಪಾಯಿ ಸರ್, ರೆಡ್ಡಿ ಆ ಕೃಷ್ಣನ್ ಜೊತೆ ಸೇರ್ಕೊಂಡು ಆ ಹಳ್ಳಿಗೆ ಆಯಿಲ್ ತರಕ್ ಹೋಗಿದ್ದಾನೆ. ಆ ಆಯಿಲ್ ಬಂತು ಅಂದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಸರ್. The game is getting interesting. Allow them to play. Salaam alaikum. Wa alaikum salaam. Aa beta. Abba, salaam. Jeete raho. Kutko. Namaskara sir. Kutkoli. Abba, ivru Krishna anta Mumbai nalli. Gottu. Market alli nodidini. Sir, actually nimma ga Irfan oil mafia bagge tumba information collect madidare anta Ganga helta idlu. ಅದ್ರ ವಿವರಗಳೇನಾದ್ರು ನಿಮ್ಮ ಹತ್ರ ಇಲ್ಲ ನಿಮ್ ಸೊಸೆ ಹತ್ರ ನಿಂತರೆ ಕೊಡ್ಬೋದಾ? ಹೆಗಲ ಮೇಲೆ ಎತ್ಕೊಂಡು ಬೆಳೆಸಿದ ಮಗನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗಿ ದಫನ್ ಮಾಡಿದ್ದೀನಿ. ಈ ಭುಜಕ್ಕೆ ಮತ್ತೆ ಹೊರ ಶಕ್ತಿ ಇಲ್ಲ. ನೀವಿನ್ನು ಹೊರಡ್ಬೋದು. ಸತ್ಯನ ದಫನ್ ಮಾಡೋ ಕಫನ್ ಇನ್ನೂ ಯಾರು ತಯಾರು ಮಾಡಿಲ್ಲ ಸರ್. ಏನ್ರೋ ಇದು, ಎಲ್ಲೋ ಡಬ್ಬದ ಮೇಲೆ ನಂದಿ. ಇಷ್ಟ್ ಮಾತ್ರ ಅಲ್ಲ ಕ್ಯಾಪ್ಟನ್, ನಿನ್ನೆ ಗೋಡನ್ಗೆ 12,000 ಟಿನ್ ಬಂದವೆ. ಸೂಪರ್, ಫಸ್ಟ್ ಇಲ್ಲ 4 ಟಿನ್ ಎತ್ರ ನನ್ನ ಮಗನ ಎಣ್ಣೆ ನಾ ಮಾರ್ಬಿಟ್ಟು ಫಾರಿನ್ ಸ್ಕ್ಯಾಚ್ಗೆ ಬಿಡಣ. ಕೈಯಾಕ್ರಿ ಕೈಯಾಕ್ರಿ, ಎತ್ತಿ ಕೂತ್ಕೊಳ್ಳೋದ್ರಲ್ಲಿ ಒಂದ್ ಸುಖ ಇದೆಯೋ ಕ್ಯಾಪ್ಟನ್? ಏನೋ ಕೈ ಎರಡು ಅಟ್ಕೊಂಡ್ಬಿಟ್ಟಿದೆ. ಅಯ್ಯೋ ಗೂಬೆ, ನನ್ ಮಗ ತಂದಲೇ ಬಿಡ್ಸೋ ಬಿಟ್ಟೈತೇನೋ. ನಾಳೆ ಮುಖ ಹೆಂಗೋ ತೊಳ್ಕೊತ್ಯ? ಮುಚ್ಚು ಬಾಯಿ ನಾಯಿ. ಯಾಕೋ ನಗ್ತಾ ಇದ್ಯಾ? ಅವನು ನೋಡ್ ನಗು ಬರ್ತಾ ಇಲ್ಲ, ನಿಮ್ಮನ್ ನೋಡ್ ನಗು ತರ್ಕೊಳಕ್ ಆಯ್ತಿಲ್ಲ. ಯಾಕೋ? ನೀವು ಬೇರೆ ಪಂಚೆ ಮೇಲೆತ್ತಿ ಕುತ್ಕೊಂಡ್ಬಿಟ್ಟಿದ್ದೀರಾ. ಇರ್ಲಿ, ಒಳಗಡೆ ಚಡ್ಡಿ ಹಾಕಳ ಅಭ್ಯಾಸ ನಿಮ್ಗಿಲ್ಲ. ಅಂಟ್ಕೊಂಡಿದ್ದೆ ಅಂಟ್ಕೊಂಡಿರೋದು ಆ ಟಿನ್ನು ಈ ಟಿನ್ ಅಲ್ಲಮ್ಮ. ಎದೇಳಿ ಎದೇಳ್ತೀನಿ ನೋಡಿ. ಬೇರೆ ಏನೇ ಹೇಳಿತಾ ಇದೆಯಲ್ಲೋ ಡಬ್ಬ ಹೇಳಿಯೋ. ಕ್ಯಾಪ್ಟನ್, ನನ್ಗೆ ಮುಖ ಹೆಂಗ್ ತೊಳ್ಕೊತಿ ಅಂತ ಕೇಳಿದ್ರಲ್ಲ, ನೀವ್ ಹೆಂಗ್ ತೊಳ್ಕೊತೀರಾ? ನೈಸ್, ಒಳ್ಳೆಯದಿರ್ಲಿ. ಬೆಳಗ್ಗೆ ಹೆಂಗ್ ಹೋಯ್ತಾರೋ ಮುಚ್ಚಬಾಯಿ. ಈ ಟೈಮಲ್ಲಿ ಈ ಕೌಂಟರ್ ಬೇಕೇನೋ? ಫಸ್ಟ್ ಚೇಳ್ರ ಹುಡುಕ್ರ ಹೋಗು. ಮಗ ಬಾರೆ ಇಲ್ಲಿ. ಏನೋ, ನಮ್ ಹುಡುಗನ್ ಕೈ ಸ್ವಲ್ಪ ಅಂಟ್ಕೊಂಡದೆ, ಅದನ್ನ ಹೆಂಗೆ ಬಿಡಿಸ್ಕೊಳ್ಳೋದು ಅಂತ ಇನ್ನೊಂಚೂರು ಐಡಿಯಾ ಕೊಟ್ರೆ ಉಪಕಾರ ಆಗುತ್ತೆ. ಅವ್ನ್ ಹೆಂಗಾರ ಅಂಟ್ಕೊಳ್ಬಿಡಿ, ತಮ್ ಬೇಸ್ ಅಂಟ್ಕೊಂಡಿದ್ದಿಲ್ಲ. ನಾಳೆ ಹೆಂಗ್ ಹೋಯ್ತೀರಾ? ಹೆಂಗ್ ತೊಳ್ಕೊತೀರಾ? ನಮ್ ತಾಯಿ ನಾನು ಹೇಳಿಲ್ಲ ಕ್ಯಾಪ್ಟನ್, ಅವನೇ ಹೆಂಗೋ ಕಂಡಿಡ್ಕೊಂಡವ್ನೆ. ಲೇ ಅಮಿತಾಬ್ ಬಚ್ಚನ್, ಇದನ್ನ ಬಿಡಿಸ್ಕೊಳ್ಳೋದು ಹೆಂಗೆ ಅಂತ ಒಂಚೂರು ಸೊಲ್ಯೂಷನ್ ಕೊಡ. ಸೊಲ್ಯೂಷನ್ ಇಂದಲೇ ಅಂಟ್ಕೊಂಡಿರೋದು. ಸೊಲ್ಯೂಷನ್ ಅಲ್ಲ, ನನ್ನ ಹತ್ರ ಅಲ್ಲ, ಲೆಕ್ಕ ಬರೋ ಕಾಶಿ ಹತ್ರ ಇದೆ, ನಡೀ ಹೋಗೋಣ. ಕಾಶಿ ನಮ್ಮ ಅಪೋಸಿಟ್ ಪಾರ್ಟಿ.
ಕಾಶಿ ಒಂಚೂರು ಈ ಕಡೆ ಮಕರ ಹಾಕಳಪ್ಪ. ನಮಸ್ತೆ. ಇಷ್ಟೊತ್ತಿನಲ್ಲಿ ನಮ್ಮ ಹುಡುಗ ಟಕ್ಕ ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟವ್ನ, ಕದಿಯಕ್ ಹೋಗಿ ತಗ್ಲಾಕೊಂಬಿಟ್ಟವನೆ. ಏನಾದ್ರು ನಾವೆಲ್ಲ ಒಂದೇ ಅಲ್ವಾ, ಬಿಟ್ಕೊಡಕ್ ಆಯ್ತದ? ನಿಮ್ಮ ಹತ್ರ ಅದೇನು ಸಲ್ಯೂಷನ್ ಇದೆ ಅಂತಲ್ಲ, ಅದನ್ನ ಕೊಟ್ಬಿಟ್ರೆ ಬಿಡಿಸ್ಕೊಂಡ್ಬಿಡ್ತಾನೆ. ಅವನ್ ವಿಷಯ ಬಿಡಿ, ತಮ್ಮ ಬೇಸ್ ಗಂಟ್ಕೊಂಡಿದ್ಯಲ್ಲ, ಬೆಳಿಗ್ಗೆ ತಾವ್ ಹೆಂಗ್ ಓದ್ತಿರೋ, ಹೆಂಗ್ ಕೊಡ್ಕೋತಿರೋ ಅಲ್ವಾ? ಸೊಲ್ಯೂಷನ್ ಕತೆ ಸೊಲ್ಯೂಷನ್ ಶಂಕರ್ ಗೊತ್ತಪ್ಪ, ಶಂಕರ್ಗೆ. ಶಂಕರ್ ಗಂಗಾ ಲೇ, ನಿನ್ ಕರ್ದಾಗೆಲ್ಲ ಬರಕ್ಕೆ ಗಂಗಾ ಏನು ಊಬರ್ ಏನೋ? ಜಗನ್ಮೋಹನ್ ಕಣೋ, ಒಂಚೂರು ಅಲ್ಲಾಡಪ್ಪ. ಏನೋ ತಳ ತಗಳಾಕಂಡದೆ, ಬಾಧೆ ಜಾಸ್ತಿ ಆಗದೆ. ಹೆಲ್ಪ್ ಮೀ ಪ್ಲೀಸ್. ಪದಾರ್ಥಗಳನ್ನ ಕದ್ದು ಮಾರ್ಕೊಂಡು ಎಣ್ಣೆ ಬಿಟ್ಕೊಳ್ತಿದ್ರಲ್ಲ, ಅದನ್ನೇ ಅಲ್ಲಿ ಬಿಟ್ಕೊಳ್ಳಿ, ಬಿಚ್ಕೊಳತ್ತೆ. ಈ ತಿಂಗಳು ನಿಮ್ಗೆಲ್ಲ ಸಂಬಳ ಕಟ್ಟು. ಎಲ್ಲ ಬಿಟ್ಕೊಂಡ್ಮೇಲೆ ಬಂದ್ ಮೈ ಕೇರಿ, ಇಲ್ಲಿದ್ರೆ ನನ್ ನಿದ್ದೆ ಬರಲ್ಲ ಚೆನ್ನಾಗಿ. ಹೇಳ್ರೆಡ್ಡಿ. ಹಲೋ ತಮ್ಮಡು, ಸ್ಟ್ಯಾಂಪಿಂಗ್ ಆಯ್ತಾ? ಸೀಲ್ ಬಿತ್ತಾ? 12 ಗಂಟೆಗೆ ಆಗುತ್ತೆ ಅಂತ ಹೇಳಿದ್ದಾರೆ, ವೇಟ್ ಮಾಡ್ತಾ ಇದ್ದೀನಿ. ತಮ್ಮಡು, ನಾಳೆಯಿಂದ ನಿಂದೇ ದರ್ಬಾರು, ನಂದಿ ದರ್ಬಾ. ಕಾಯ್ತಾ ಇರು, ಮುಗಿಸ್ಕೊಂಡು ಬರ್ತೀನಿ. ರಾಹುಕಾಲ ನೋಡ್ಕೊಂಡು ಬಾ ತಮ್ಮಡು, ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ನಿನಗೆ. ಮಾರ್ಕೆಟ್ಗೆ ನಿನ್ನೆ ಮೊನ್ನೆ ಕಾಲಿಟ್ಟಿರೋ ಬಚ್ಚ ನೀನು, ನಿನಗೆ ಇಷ್ಟು ದೌಲತ್ ಇರ್ಬೇಕಾದ್ರೆ ಬೈಬರ್ ಟೆಂಪರ್ ಬಜಾರ್ ಕಾ ಸುಲ್ತಾನ ಇವನಿಗಷ್ಟಿರ್ಬೇಕು. ಸರಿ, ಅದನ್ನ ಬಿಡು. ಈಗ ನಿನ್ನ 82nd ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜು ಪಟ್ಟಾಭಿರಾಮ್ ಸಾಕ್ಷಿ ಕರೆಕ್ಟ್ ಆಗಿದ್ರೆ ಸಾಕು, ಅವನ ಎಷ್ಟೇ ದೊಡ್ಡವನಾದ್ರೂ ಸ್ಟ್ರೈಟ್ ಕಂಬಿ ಒಳಗೆ. ಲಾಯರ್ ಪ್ರತಾಪ್ ಸಿಂಹ, ದುಡ್ಡು ಕೊಟ್ರೆ ಸಾಕು, ನೀನೆಷ್ಟೇ ಕರೆಕ್ಟ್ ಆಗಿದ್ರು ಸ್ಟ್ರೈಟ್ ಕಂಬಿ ಒಳಗೆ. ಹ್ಯಾಪಿ ಜರ್ನಿ. I love challenges. Your Honor, ISI clearance and certification ಗೆ ಅಪ್ಲೈ ಮಾಡಿದ್ದ ನಂದಿ ಬ್ರ್ಯಾಂಡ್ ಆಯಿಲ್ ನಲ್ಲಿ 40% ಲಿಕ್ವಿಡ್ ಪ್ಯಾರಫಿನ್ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸ್ ಹೇಳ್ತಾ ಇದೆ ಯುವರ್ ಆನರ್. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಲಿಕ್ವಿಡ್ ಪ್ಯಾರಫಿನ್ ಅನ್ನೋದು ಒಂದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಅದು ಬೆರೆತಿರೋ ಎಣ್ಣೆಯನ್ನ ಸೇವಿಸಿದ್ರೆ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿಗೆ ದೊಡ್ಡವರಾಗ್ಬಿಡ್ತಾರೆ ಯುವರ್ ಆನರ್. ತಿಂಗಳು ರಜೆ ಕಾಲದಲ್ಲಿ ಹೆಂಗಸರಿಗೆ ಅತಿ ಹೆಚ್ಚು ರಕ್ತಸ್ರಾವ ಆಗುತ್ತೆ. ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್, ಬ್ಲಡ್ ಪ್ರೆಷರ್, ಶುಗರ್, ಕೀಲ್ ನೋವು, ಕ್ಯಾನ್ಸರ್ ನಂತ ಮಾರಕ ರೋಗಗಳು ಶುರುವಾಗ್ಬಿಡುತ್ತೆ ಯುವರ್ ಆನರ್. ಹಳ್ಳಿ ಜನರು ಬಹಳ ಮುಗ್ಧರು ಅಂದ್ಕೋತೀವಿ, ಆದ್ರೆ ಅದು ಹಾಗಿಲ್ಲ ಯುವರ್ ಆನರ್. ಇಂಥ ವಿಷ ಸೇರಿರೋ ಎಣ್ಣೆಯನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡ್ತಾ ಇರೋ ಈ ನಂದಿ ಬ್ರ್ಯಾಂಡ್ ಓನರ್ ಕೃಷ್ಣನಿಗೆ
ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ನಾನು ಈ ಘನ ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಯುವರ್ ಆನರ್, ದಟ್ಸ್ ಆಲ್ ಯುವರ್ ಆನರ್. ರಿಪೋರ್ಟ್ ಪ್ರಕಾರ ಈ ಎಣ್ಣೆ ಕಲಬೆರಕೆ ಆಗಿದೆ, ಒಪ್ಕೋತೀರಾ? ಒಪ್ಕೋತೀನಿ ಸರ್. ಲಿಕ್ವಿಡ್ ಪ್ಯಾರಾಫಿನ್ ಅನ್ನೋದು ಎಂಥ ವಿಷ ಅನ್ನೋದು ನಿಮಗೆ ಗೊತ್ತೇನ್ರಿ? ಗೊತ್ತು. ಗೊತ್ತಿದ್ದು ಇಂಥ ದೊಡ್ಡ ತಪ್ಪು ಮಾಡೋ ಸಾಹಸ ಮಾಡಿದ್ದೀರಾ? ಸರಿ, ಏನು ವಿಚಾರಣೆ ಮಾಡುವಂಥದ್ದೇನೂ ಇಲ್ಲ. ನಿಮಗೆ ಕಡೆಯದಾಗಿ ಕೋರ್ಟ್ಗೆ ಹೇಳುವಂಥದ್ದೇನಾದರೂ ಇದೆಯಾ? ಸರ್, ನಿಮ್ಮ ರಿಪೋರ್ಟಲ್ಲಿ ಏನೇನಿದೆಯೋ ಅವೆಲ್ಲವೂ ನಿಜ. ಆ ಎಣ್ಣೆ ಕಲಬೆರಕೆ ಆಗಿರೋದು ನಿಜ. ಆದರೆ ಆ ಎಣ್ಣೆ ಆಗಲಿ ಆ ಪ್ಯಾಕೆಟ್ ಆಗಲಿ ನಂದಲ್ಲ. ಪ್ರತಿದಿನ ಲಕ್ಷಾಂತರ ಲೀಟರ್ ಎಣ್ಣೆ ಮಾರೋ ನಮ್ಮ ದೇಶದ ದೊಡ್ಡ ಕಂಪನಿ, ಆ ಕಂಪನಿ ಓನರು ಇಲ್ಲೇ ಇದ್ದಾರೆ. ದೇವಿ ಶಂಕರ್ ಶೆಟ್ಟಿ ಅವರು ಇಲ್ಲೇ ಕೂತಿದ್ದಾರೆ ನೋಡಿ. ನೋ ಯುವರ್ ಆನರ್, ಹಿ ಇಸ್ ಜಸ್ಟ್ ಡೈವರ್ಟಿಂಗ್. ಈ ಕೇಸ್ಗೂ ದೇವಿ ಶೆಟ್ಟಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಯುವರ್ ಆನರ್, ಸಂಬಂಧ ಇಲ್ಲದೆ ಇರೋರು ಇಲ್ಲೇನು 2020 ಮ್ಯಾಚ್ ನೋಡಕ್ ಬಂದಿದಾರಲ್ಲ ಯಾರ್ ಸಾಹೇಬ್ರೆ? ಸರ್, ನಿಮ್ಮ ಹತ್ರ 1 ರೂಪಾಯಿ ಕಾಯಿನ್ ಇದೆಯಾ? ಯಾಕೆ? ಆ 1 ರೂಪಾಯಿ ಕಾಯಿನ್ ಇಂದ ನಿಮ್ಮ ಹತ್ರ ಇರೋ ಎಣ್ಣೆ ಪ್ಯಾಕೆಟ್ ಮೇಲೆ ಸ್ವಲ್ಪ ಉಜ್ಬೋದಾ? ಏನ್ರಿ, ಕೋರ್ಟನ್ನ ತಮಾಷೆ ಗಳಿತಿದ್ದೀರಾ? ದಯವಿಟ್ಟು ಕ್ಷಮಿಸಿ ಸರ್, ನನ್ನ ಹತ್ರ ಬೇರೆ ದಾರಿ ಇಲ್ಲ. ನನ್ನ ಎಣ್ಣೆ ಅಪ್ಪಟ ಅನ್ನೋದನ್ನ ನಾನೆಲ್ಲೋ ಸಾಬೀತು ಮಾಡ್ಕೋಬೇಕಾಗಿಲ್ಲ. ಮುಂಬೈಯಲ್ಲಿ 120 ಜನ ಡಬ್ಬಾವಾಲಾಗಳು 1.5 ಲಕ್ಷ ಜನಗಳಿಗೆ ನಾನ್ ತಂದಿರೋ ಎಣ್ಣೆಯಿಂದ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ ಸರ್, ಈ ಕೋರ್ಟ್ಗೆ 2.5 ತಿಂಗಳಿಂದ ಬರ್ತಾರೋ ಊಟ ಕೂಡ ನಾನ್ ತಂದಿರೋ ಎಣ್ಣೆಯಿಂದನೇ ತಯಾರಾಗಿ ಬರ್ತಾರದು. ಹಳ್ಳಿ ಜನಗಳಿಗೆ ಬೆಳೆಸೋದು ಗೊತ್ತು ಸರ್, ಅಳಿಸೋದು ಗೊತ್ತಿಲ್ಲ. ಇನ್ನೂ ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ನನ್ನ ಎಣ್ಣೆನ ಇಲ್ಲೇ ಪರೀಕ್ಷೆ ಮಾಡಿ, ಅದರಲ್ಲಿ ಒಂದು ಚೂರೇ ಚೂರು ಕಲಬೆರಕೆ ಇದ್ರೂ ನೀವು ಯಾವುದೇ ಶಿಕ್ಷೆ ಕೊಟ್ಟರು ಸ್ವೀಕರಿಸೋಕೆ ನಾನು ಸಿದ್ಧವಾಗಿದ್ದೀನಿ. ಹಲೋ. ನೆನ್ನೆ ಸೂಪರ್ ಮಾರ್ಕೆಟ್ ಅಲ್ಲಿ ಅಡಿಗೆ ಎಣ್ಣೆ ತಗೊಂಡ್ವಿ ಅಲ್ವಾ? ಹೌದ್ರಿ, 2 ಲೀಟರ್ ಗೋಲ್ಡನ್ ಈಗಲ್. ಹಾ, ಆ ಎಣ್ಣೆ ಪ್ಯಾಕೆಟ್ ಗಳನ್ನ ತಗೊಂಡು ಈಗಲೇ ಕೋರ್ಟ್ ಹೊರಟ್ಪ. ಎ ಬ್ಲಾಕ್ 115 ಅಲ್ಲಿ ಕೆಪಿ ಪಾಟೀಲ್ ಇದಾರಲ್ಲ, ಅವ್ರನ್ನ ಜೊತೆಲಿ ಕರ್ಕೊಂಬಂದ್ಬಿಡು. ಸರಿ. ಹಲೋ ಮಿಸ್ಟರ್ ದೇವಿ ಶೆಟ್ಟಿ, ಅಲ್ಲಿವರೆಗೂ ನೀವು ಕೋರ್ಟ್ ಹಾಲಿಂದ ಹೊರಗೆ ಹೋಗೋ ಹಾಗಿಲ್ಲ. ಅಂಡ್ ಯು ಆರ್ ನಾಟ್ ಸಪೋಸ್ ಟು ಕಾಲ್ ಎನಿವನ್. ಸಿಡೌನ್, ಸಿಡೌನ್. ನಮಸ್ಕಾರ ಸ್ವಾಮಿ. ರಿಟೈರ್ ಆದ್ಮೇಲೆ ನಿಮ್ ಕೆಲಸ ಮರ್ತಿಲ್ಲ ತಾನೆ? ಕೃಷ್ಣವೇಣಿ, ನೀನ್ ತಂದಿರೋ ಎಣ್ಣೆ ಪ್ಯಾಕೆಟ್ ಗಳನ್ನ ಅವ್ರ ಕೈ ಕೊಡು. ತಗೊಳ್ಳಿ. ಪಾಟೀಲ್ರೆ, ಈ ಗೋಲ್ಡನ್ ಈಗಲ್ ಆಯಿಲು ಮತ್ತೆ ನಂದಿ ಆಯಿಲು ಎರಡನ್ನು ಕಲಬೆರಕೆ ಟೆಸ್ಟ್ ಮಾಡ್ಕೊಂಬಂದ್ಬಿಡಿ. ಅನಗಾರೆ ಏನ್ರಪ್ಪ, ಪಾಪದ ಕಂತೆ ಎಲ್ಲರ ನಿಯತ್ತಿಗೂ ಬೀಗ ಹಾಕದ ಹಾಗಿದೆ. ಈ ರಿಪೋರ್ಟ್ ಪ್ರಕಾರ ನಂದಿ ಎಣ್ಣೆ ಶುದ್ಧವಾಗಿದೆ ಮತ್ತು ಗೋಲ್ಡನ್ ಈಗಲ್ ಕುಕಿಂಗ್ ಆಯಿಲ್ನಲ್ಲಿ 40% ಲಿಕ್ವಿಡ್ ಪ್ಯಾರಾಫಿನ್ ಇದೆ ಅಂತ ಸಾಬೀತಾಗಿದೆ. ಅಲ್ಲಿಗೆ ಕೃಷ್ಣ ಮಾಡಿದ ಆರೋಪ ನಿಜ ಆಗಿದೆ. ದೇವಿ ಶೆಟ್ಟಿ ಅವರನ್ನ ಈಗಲೇ ಕಸ್ಟಡಿಗೆ ತಗೊಳ್ಳಿ. ಎಸ್ ಸರ್, ದಿಸ್ ಇಸ್ ರಾಂಗ್. ಹೌ ಕ್ಯಾನ್ ಯು ಡು ದಟ್? ಈ ವಿಷಯ ಸಮಗ್ರವಾಗಿ ತನಿಖೆ ಆಗೋವರೆಗೂ ಗೋಲ್ಡನ್ ಈಗಲ್ ಫ್ಯಾಕ್ಟರಿನ ಮತ್ತೆ ಅಲ್ಲಿ ತಯಾರಾಗೋ ಎಣ್ಣೆನ ಸೀಸ್ ಮಾಡಿ ಇಡೀ ದೇಶದಲ್ಲಿ ಗೋಲ್ಡನ್ ಈಗಲ್ ಕುಕಿಂಗ್ ಆಯಿಲ್ ಮಾರಾಟ ನಿಲ್ಲಿಸಬೇಕು ಅಂತ ಕೋರ್ಟ್ ಈ ಮೂಲಕ ಆದೇಶ ನೀಡ್ತಾ ಇದೆ. Eagle is trapped. Business tycoon Mr. Devi Shetty has been taken into custody after allegations of adulteration in his company's oil. I'll show you the real face of Devi Shetty.
ನೀನ್ ಹೇಳೋದನ್ನ ಕೇಳಿಸ್ಕೊಂಡು ಮಾಡೋ ಅನ್ಯಾಯನ ಸಹಿಸ್ಕೊಂಡು ಪ್ರಾಣ ಬಿಡೋಕೆ ನಾನೇನ್ ಇರ್ಫಾನ್ ಅಲಿ ಅಲ್ಲ. ಸಮುದ್ರ ಸೈಲೆಂಟ್ ಆಗಿರೋವರೆಗೂ ಮಾತ್ರ ಇಡೀ ಜಗತ್ತು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ. ವೈಲೆಂಟ್ ಆದ್ರೆ ಸುನಾಮಿ ಎದ್ದು ಬಂದು ಎದೆಗೆ ಉಡಿಯುತ್ತೆ. ಏ ಕ್ಯಾಡ್ಬರೀಸ್, ಐ ಲವ್ ಚಾಲೆಂಜಸ್, ಐ ಲವ್ ಚಾಲೆಂಜಸ್ ಅಂತ ಯಾರ ಎದುರುಗಡೆ ಹೇಳ್ತಾ ಇದ್ದೀನಿ ಅನ್ನೋ ಜ್ಞಾನ ಇರಬೇಕು. ಏ ರೆಡ್ಡಿ ಬಾ. ಈಗ ನನಗೇನು ಪ್ಯಾಕೇಜ್ ಇಟ್ಟಿದೀಯಾ ತಮ್ಮಡು? ಹೌದು, ನಾನು ಅವನು ಸೇಮ್ ಟು ಸೇಮ್ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ನೀನು ತಮ್ಮಡು ಅಂತ ಬಂದಾಗ್ಲೇ ನನಗೆ ಗೊತ್ತಿತ್ತು ನೀನ್ ದೊಡ್ಡ ಬಕೆಟ್ ನನ್ ಮಗ ಕೆಡ್ಡ ತೊಡಕ್ಕೆ ಬಂದಿದ್ಯಾ ಅಂತ. ಬಜಾರ್ ಅಲ್ಲಿ ತುಂಬಾ ಜನ ನಾನೇ ಸುಲ್ತಾನ ನಾನೇ ಸುಲ್ತಾನ ಅಂತ ಓಡಾಡ್ತಿರ್ತಾರೆ, ಆದ್ರೆ ಒರಿಜಿನಲ್ ಸುಲ್ತಾನ ಎಲ್ರು ಓಡಾಡಿಸ್ಕೊಂಡು ಆಟ ನೋಡ್ತಾ ನಿಂತಿರ್ತಾನೆ. ನಿನಗೊಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ನೀನ್ ಎಷ್ಟೇ ದೊಡ್ಡ ವಿಲನ್ ಆದ್ರು ಕೊನೆಯಲ್ಲಿ ಗೆಲ್ಲೋದು ಯಾರು ಹೇಳು? ಹೀರೋನೇ. ಏನಿಲ್ಲ ಬ್ರೋ, ಒಂದ್ ಮಿನಿಟ್. ಏನು? ಒಂದೇ ಒಂದ್ ಸಣ್ಣ ಕ್ಲಾರಿಫಿಕೇಶನ್. ನಾವ್ 1 ರೂಪಾಯಿ ಕಾಯಿನ್ ತಗೊಂಡು 50 ರೂಪಾಯಿ 100 ರೂಪಾಯಿ ಕಾರ್ಡ್ ನ ಸ್ಕ್ರಾಚ್ ಮಾಡಿ ಫ್ರೀ ಚಾರ್ಜ್ ಮಾಡಿಸ್ಕೊಂಡ್ಬಿಡ್ತಾ ಇದ್ವಿ, ಆದ್ರೆ ನೀವು ಅದೇ 1 ರೂಪಾಯಿ ಕಾಯಿನ್ ನ ತಗೊಂಡು ಒಂದು ಕಂಪನಿನೇ ಸ್ಕ್ರಾಚ್ ಮಾಡಿ ಸ್ಕ್ರಾಪ್ ಮಾಡ್ಬಿಟ್ರಲ್ಲ, ಅದೆಂಗೆ ಅಂತ. ಅದೆಲ್ಲ ನೀವ್ ಹೇಳ್ಕೊಟ್ಟಿರೋದು ಕ್ಯಾಪ್ಟನ್. ನಾನಾ? ಕೃಷ್ಣ, ನೀನು ಹಳ್ಳಿಯಿಂದ ಇಲ್ಲಿ ತನಕ ಯಾವ ಕೆಲಸಕ್ಕೆ ಅಂತ ಬಂದ್ಯೋ ಅದು ಮುಗೀತು. ಇನ್ನೂ ಮುಗ್ದಿಲ್ಲ ಯಜಮಾನ್ರೆ, ಈಗಷ್ಟೇ ಶುರು ಆಗಿದೆ. ದೇವಿ, ಎಲ್ಲೋ ಹಳ್ಳಿಯಲ್ಲಿ ಗೋಲಿ ಆಡ್ತಾ ಇದ್ದವನ್ನ ಸಿಟಿಯಲ್ಲಿ ಫುಟ್ಬಾಲ್ ಆಡೋಣ ಅಂತ ಕರೆದೆ. ಅವನ್ ಗೋಲ್ ಮೇಲೆ ಗೋಲ್ ಹಾಕ್ತಾ ಇದ್ದಾನಲ್ಲ ದೇವಿ. ನನ್ ಒಳಗ್ ಕಳಿಸಿ ಅವನು ಕೆದಿದ್ದಾನೆ ಅಂದ್ಕೊಂಡಿದ್ದಾನೆ, ಆದ್ರೆ ಅವನೀಗ ಒಳಗಡೆ ಹೋಗಿರೋದು ಬರೀ ಕಲ್ಬೆರಕೆ ಕೇಸಲ್ಲಿ. ಲೋಯರ್ ಕೋರ್ಟಲ್ಲಿ ಸೋತ್ರು ಹೈಕೋರ್ಟ್ಗೆ ಹೋಗ್ತಾನೆ, ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ ಆಚೆ ಬರ್ತಾನೆ, ಮತ್ತೆ ಇದೇ ದಂಧೆನ ಶುರು ಮಾಡ್ತಾನೆ. ನಮ್ಮ ಹಳ್ಳಿಗೂ ಬರ್ತಾನೆ. ನಾವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಅವನ್ನ ಅವನ್ ದಂಧೆನ ಅವನ್ ಸಾಮ್ರಾಜ್ಯನ ಬುಡದ ಸಮೇತನೆ ಕಿತ್ತಾಕ್ಬೇಕು. ಜನಬಲ ಹಣಬಲ ಇರೋರ್ನ ಬೇರ್ ಸಮೇತ ಕಿತ್ತಾಕೋದು ಕಷ್ಟ ಕಣಪ್ಪ. ನೀನು ಸುಲಭ ಅಲ್ಲ ಅಂತೀಯ, ಆದ್ರೆ ಆಲ್ರೆಡಿ ಅವನ್ ನಮಗೆ ಗುಂಡಿ ತೋಡಿದ್ದಾರೆ ದೇವಿ. ನೋಡು, ಇರ್ಫಾನ್ ನ ಕೊಲೆ ಮಾಡಿದ್ದು ನಾವೇ ಅಂತ ಗೊತ್ತಾದ್ಮೇಲೆ ಇನ್ನೂ ಇರ್ಫಾನ್ ಕಲೆಕ್ಟ್ ಮಾಡಿರೋ ಡೀಟೇಲ್ಸ್ ನ ಕೆದಕ್ತಾ ಇರ್ತಾನ? ಹೌದು ಸದಾಶಿವ ಹೆಗಡೆ ಅವರೇ, ನನ್ನ ಮಗ ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಲ್ಲ, ಅವನ್ನ ಕೊಲೆ ಮಾಡಿದ್ದಾರೆ. ಅವನಿಲ್ಲ ಅನ್ನೋ ನೋವು ನನ್ನನ್ನು ಇವತ್ತಿಗೂ ಕಾಡ್ತಾ ಇದೆ. ಆದ್ರೆ ಅವನ ಅರ್ಧಕ್ಕೆ ಬಿಟ್ಟೋಗಿರೋ ಕೆಲಸನ ಮುಗಿಸೋದಕ್ಕೆ ಆ ದೇವರು ನನಗೆ ಇನ್ನೊಬ್ಬ ಮಗನ ಕೊಟ್ಟಿದ್ದಾನೆ. ಅಲ್ಲ ನಿನ್ನ ಕಾಪಾಡ್ತಾನೆ ಕೃಷ್ಣ. ಅಣ್ಣ, ಏನ್ದಿರ ಇರ್ಫಾನ್ ಅಪ್ಪ ಶೌಕತ್ ಅಲಿ ಕೃಷ್ಣ ದಗ್ಗರ ಪೋಯ. ದೇವಿ ಹೆದರ್ಬೇಡ, ನಾನ್ ಹೇಳ್ದಂಗೆ ಮಾಡು. ಇಡಿಯಾಗಿ ಆ ಡಬ್ಬಾವಾಲ ಮನೇನೆ ನಮ್ ಗೋಡೌನ್ ಗೆ ತಕೊಂಡ್ ಬಾ. ಇವತ್ ನೈಟ್ ನಾನ್ ಹೊರಗ್ ಬರ್ತಾ ಇದ್ದೀನಿ. ಈ ದೇವಿ ಇವತ್ತಿನವರೆಗೂ ಸೋತಿಲ್ಲ, ನಾಳೇನು ಸೋಲಲ್ಲ. ಒಬ್ಬನೇ ಕೂತವನೆ, ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು? ಡಾಕ್ಯುಮೆಂಟ್ಸ್ ಕೊಡು. ಏ ರೆಡ್ಡಿ, ಗನ್ ಹಿಡ್ಕೊಂಡಿದ್ಯಾ? ಆದ್ರೂ ಯಾಕೋ ನಡುಕ್ತಾ ಇದೀಯ? ನಿನ್ನ ಹತ್ರ ಲಾಂಗ್ ಇದೆ,
ಬೇಕಾದ್ರೆ ಬಂತಗೋ. ನಿನ್ ಟ್ಯಾಲೆಂಟ್ ಬಗ್ಗೆ ನನಗ್ ಗೊತ್ತು. ಕಟಕಟೆ ಹತ್ತಿದ್ದು ನೀನು, ಕಂಬಿ ಎನ್ನಿಸ್ತಾ ಇರೋದು ಅವನು. ನನ್ನ ಹತ್ರ ಗೇಮ್ಸ್ ಬೇಡ, ಡಾಕ್ಯುಮೆಂಟ್ಸ್ ಕೊಡು, ನೀನು ಬಯಲ್ದಿರ್ತಾನು. ಕ್ಯಾಪ್ಟನ್ ಚೆಕ್ ಮಾಡ. ಅಣ್ಣ ಇಂಗ್ಲಿಷ್ ನೋ ರೀಡಿಂಗ್. ಇಂಗ್ಲಿಷ್ ಆಕ್ಸ್ಫರ್ಡ್ ಲೆವೆಲ್. ಓದ್ ಹೇಳು. ಅನ್ಎಜುಕೇಟೆಡ್ ಬ್ರೂಟ್ಸ್. ಹೀಗೆ ಗಾಂಧಿ ಇಸ್ ಶಾರ್ಟೆಡ್. ಅಣ್ಣ ಮಹಾತ್ಮಡು ಪೋಯ. ಮಹಾತ್ಮಡು ಪೋಯ ಲೇ, ಮಹಾತ್ಮಡು ಪೋಯಿ 70 ವರ್ಷ ಆಗಿದೆ. ನೆಕ್ಸ್ಟ್ ಇಂದಿರಾ ಗಾಂಧಿ ಅಸೋಸಿನೇಟೆಡ್. ಅಣ್ಣ ಇಂದ್ರಮ್ಮನು ಪೋಯ. ಅಮ್ಮಗಾರು ಪೋಯಿಂದಿ. ಅಮ್ಮಗಾರು ಪೋಯಿ 34 ವರ್ಷ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಓದು. ಎಲ್ಲಿ ಲುಕ್ಕು ತಡ್ಕೊಳಕ್ ಆಗ್ತಾ ಇಲ್ಲ. ಹ್ಯಾಪಿ ನ್ಯೂಸ್, ಎಚ್ ಡಿ ದೇವೇಗೌಡ ಬಿಕಮ್ಸ್ ದ 11th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಕಂಗ್ರಾಚುಲೇಷನ್ ಕ್ಯಾಪ್ಟನ್. ಡಾಕ್ಯುಮೆಂಟ್ಸ್ ಕೊಡು ಅಂದ್ರೆ ಹಳೆ ನ್ಯೂಸ್ ಪೇಪರ್ ಓದ್ತಾ ಇದೆಯಲ್ಲ, ಇದು ನ್ಯಾಯ ಅನ್ಬೇಕು. ಹಲೋ ಹೇಳು. ಆ ದೇವಿ, ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಮನೆಯಲ್ಲೂ ಯಾರೂ ಇಲ್ಲ, ಕೃಷ್ಣ ಮಾತ್ರ ಇದ್ದಾನೆ. ಶೂಟ್ ಮಾಡ್ಬಿಡ್ಲ? ಹೆಂಗೆ ಡಾಕ್ಯುಮೆಂಟ್ಸ್ ತರಿಸ್ಕೋಬೇಕು ನಂಗೆ ಗೊತ್ತು. ನೀನ್ ಅಲ್ಲಿಂದ ಮೊದ್ಲು ಹೊರಗ್ ಬಾ. ಆರ್ ಯು ಶೋರ್ ದೇವಿ? ಫೈಟ್ ಏನು ಮಾಡೋದ್ ಬಿಡ್ವಾ. ಅವನ್ನ ಕರೆಕ್ಟ್ ಆಗಿ ನೋಡು, ಆಗತ್ತಾ ಹೊಡೆಕ್ ನಿಂಗೆ? 1 ಮಿನಿಟ್. ರಿಸ್ಕ್ ಯಾಕೆ ಆಗಲ್ಲ? ಹೇಳುವಷ್ಟು ಮಾತ್ರ ಮಾಡು ರೆಡ್ಡಿ. ಜಸ್ಟ್ ಕಮ್ ಬ್ಯಾಕ್. ಕೂಲ್ 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 ತಮ್ಮಡು, ವಸ್ತಾನ. ಲೇಯ್ ಅದ ಅಲ್ಲೇ ಇಟ್ಬಿಟ್ಟು ಬಾರೋ. ಕ್ಯಾಪ್ಟನ್, ಇವನು ಹೋದ, ಇನ್ ಯಾರ್ ಬರ್ತಾರೋ ನನಗ್ ಗೊತ್ತಿಲ್ಲ. ನೀವು ಹೊರಡಿ. ಕೃಷ್ಣ ನೀನೊಬ್ನೇ? ನನ್ನ ಭಾರನ ಇನ್ನೊಬ್ಬರ ಮೇಲೆ ಹೊರಸೋ ಅಭ್ಯಾಸ ನನಗಿಲ್ಲ. ನೀವು ಹೊರಡಿ. ಹೇಳಿದ್ನಲ್ಲ, ಯಾಕೆ ಬಂದ್ರಿ? ಒಬ್ರೇ ಬಂದಿದ್ರ? ಬಿದ್ದಾಗೆಲ್ಲ ಹಿಡಿಯೋಕೆ ಕೃಷ್ಣ ಇರ್ತಾನೆ. ಹಳ್ಳಿಯಲ್ಲಿ ಚಡ್ಡಿ ಹಾಕೊಂಡು ಗೋಲಿ ಆಡ್ತಾ ಇದ್ದಿದ್ದ ಹುಡುಗ ಇವತ್ತು ಮುಂಬೈನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳನ್ನ ಆಡಿಸ್ತಾ ಇದ್ದಾನೆ. ಬಾಯ್ಲಿ ಏನ್ ಹೇಳ್ತಾ ಇದ್ದೆ ನೀನು? ಕಾವೇರಿನೂ ನಂದೇ, ಬೆನ್ಸ್ ಕಾರು ನಂದೇ ಅಂತ. ಕಾವೇರಿನ ನೋಡಕ್ ಬರೋ ಹುಡುಗನ ವಿಷಯ ನಿನಗೆ ಹೇಗ್ ಗೊತ್ತಾಗ್ತಿತ್ತು? ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ರು. ಹೌದು, ಕೃಷ್ಣ ಕಾವೇರಿ ಜೋಡಿ ಆಗೋದ್ನ ನೋಡ್ಬೇಕಾಗಿತ್ತು. ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಈಗ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ನಾನೀಗ ಮಲಗಿದ್ರೆ ನನಗೆ ಬೆಳಗಾಗಲ್ಲ ಕೃಷ್ಣ. ಈ ದೇಹ ಮನ್ಸೆರೋ ಹೊತ್ತಾಯ್ತು. ನಾಯ್ಕ್ರೆ ಏನ್ ಮಾತಾಡ್ತಾ ಇದ್ದೀರಾ? ನಡ್ರಿ ಹಾಸ್ಪಿಟಲ್ ನೋಡ. ಅವನ್ ಚುಚ್ಚಿರೋದು ಜಿಂಕ್ ಫಾಸ್ಫೇಟ್ ಇಲಿ ಪಾಷಾಣ, ಅದು ದೇಹಕ್ಕೆ ಸೇರಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಮನುಷ್ಯ ಹೆಚ್ಚೊತ್ತು ಉಳಿಯಲ್ಲ. ಕಳಿಸಿ,
ಸಾಕ್ಷಿಗಳನ್ನ ತರಿಸ್ಕೊಳ್ಳೋದು ಅವ್ರ ಯೋಚನೆ. ನೀನು ಹೋಗೋದು ತಡ ಆದ್ರೆ ಕಾವೇರಿಗೂ. ಕೃಷ್ಣ, ನನಗೊಂದು ಮಾತು ಕೊಡು. ನಮ್ಮ ಊರು ನಮ್ಮ ಜನ ನೋಡ್ಕೋ. ಕೆಲಸನ ಮುಂಚೆನೆ ಮಾಡಿದ್ರೆ ಒಂದು ಪ್ರಾಣ ಉಳಿತಾ ಇತ್ತು. ಅನ್ಯಾಯವಾಗಿ ಅವರ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟೆ ಅಲ್ಲ. ಲೇ ಕೃಷ್ಣ, ಈಗ ನೀನು ಗುಡ್ ಬೈ ತರ ಬಾಕ್ಸ್ ತಗೊಂಡು ಬಂದ್ರೆ ಇವಳನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವಳನ್ನು ಬಿಡಲ್ಲ, ನಿನ್ನನ್ನು ಬಿಡಲ್ಲ. ನೀನವಳನ್ನ ಬಿಟ್ಟರು ಸಾಯ್ತೀಯ, ಬಿಡ್ಲಿಲ್ಲ ಅಂದ್ರು ಸಾಯ್ತೀಯ. ಸಾಯಕ್ ಮುಂಚೆ ನಿನ್ ಕೊನೆ ಆಸೆ ಏನಾದ್ರೂ ಇದ್ರೆ ಕೇಳು. ಸಾವೇ ನಿನ್ ಕಣ್ಮುಂದೆ ಬಂದ್ ನಿಂತಿದೆ, ಕರೆಕ್ಟ್ ಆ ನೋಡ್ಕೋ. Thank you.
ಬ್ರೇಕಿಂಗ್ ನ್ಯೂಸ್. ನಂಬರ್ ಒನ್ ಎಡಿಬಲ್ ಆಯಿಲ್ ಕಂಪನಿ ಗೋಲ್ಡನ್ ಈಗಲ್ ಸಿಇಒ ಮಿಸ್ಟರ್ ದೇವಿ ಶೆಟ್ಟಿ ಇವತ್ತು ಬೆಳಿಗ್ಗೆ ಬೆಂಕಿ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. ಇವತ್ತು ಲೀಡಿಂಗ್ ಆಯಿಲ್ ಕಂಪನಿ ನಂದಿ ಬ್ರ್ಯಾಂಡ್ ಓನರ್ ಕೃಷ್ಣ ಇಲ್ಲಿದ್ದಾರೆ. ಲೆಟ್ಸ್ ಆಸ್ಕ್ ಹಿಮ್ ಓಡಿ ಥಿಂಗ್ಸ್. ಕೃಷ್ಣ, ಹಳ್ಳಿಯಿಂದ ಸಿಟಿಗೆ ಬಂದು ಒಬ್ಬಂಟಿಯಾಗಿ ನಂಬರ್ ಒನ್ ಆಯಿಲ್ ಕಂಪನಿನ ಜೀರೋ ಮಾಡ್ಬಿಟ್ರಿ. ಒಂಟಿಯಾಗಿ ಕೆಲಸ ಹೇಗ್ ಮಾಡಿದ್ರಿ? ನಾನು ಒಂಟಿಯಲ್ಲ, ನನ್ನಂತ ಕೋಟ್ಯಾಂತರ ಜನ ಈ ಸಿಟಿಲಿ ಇದ್ದಾರೆ. ಅವ್ರು ಯಾರು ಇಲ್ಲಿ ಹುಟ್ಟಿಲ್ಲ, ಇಲ್ಲಿಗೆ ಸೇರಿದವರು ಅಲ್ಲ. ಪ್ರತಿ ಹಳ್ಳಿಲೂ ರೈತ, ಅಕ್ಸಾಲಿಗ, ಆಚಾರಿ, ರೇಷ್ಮೆ ನೊಯ್ಯೋನು, ಬಟ್ಟೆ ಹೊಲಿಯೋನು, ಬಡಿಗಾಯಿಂದ ಹಿಡಿದು ಮಡಿಕೆ ಮಾಡೋ ತನಕ ಸ್ವಂತ ಕಸಬ್ ಮಾಡಿಕೊಂಡು ಯಜಮಾನರಾಗಿ ಬದುಕ್ತಾ ಇದ್ರು. ಆದ್ರೆ ಈಗ ಸ್ವಂತ ಕಸಬ್ ಬಿಟ್ಟು, ಸ್ವಂತ ಊರ್ ಬಿಟ್ಟು, ಒಂದು ತುಟುಕು ಗತಿ ಇಲ್ದೆ ಈ ಸಿಟಿಲಿ ಸಪ್ಲೈಯರ್ ಆಗಿ, ಕ್ಲೀನರ್ ಆಗಿ, ಕೂಲಿಯೋರ್ ಆಗಿ, ಕಾರ್ಪೊರೇಷನ್ ಕಸ ಎತ್ಕೊಂಡು ಜವಾನ್ರ ತರ ಬದುಕ್ತಾ ಇದ್ದಾರೆ. ಯಾಕೆ ಗೊತ್ತಾ? ಎರಡು ಕೋಲಾ ಕಂಪನಿ ಬಂತು. ನಮ್ಮ ಹಳ್ಳಿಲಿ ಕಲರ್ ಸೋಡಾ, ಗೋಲಿ ಸೋಡಾ ಮಾಯ ಆಗೋಯ್ತು. ನಾಲ್ಕು ಟೂತ್ ಪೇಸ್ಟ್ ಕಂಪನಿ ಬಂತು. ನಮ್ಮ ಹಳ್ಳಿಲಿ ಅಲ್ಪುಡಿ ಮಾರ್ತಿದ್ದವರೆಲ್ಲ ಬೀದಿಗೆ ಬಿದ್ರು. ಇಂಥ ಕಲ್ಬೆರ್ಕೆ ಎಣ್ಣೆ ಮಾರೋ ಕಂಪನಿ ನಮ್ಮ ಹಳ್ಳಿ ಕಾಲಿಡ್ತು ನೋಡಿ, ಲಕ್ಷಾಂತರ ಗಾಣಗಳೇ ನಿಂತೋಯ್ತು. ಬಿತ್ತಿ ಬೆಳೆಯೋನು ಹಾಳಾಗಿದ್ದಾನೆ, ಅದನ್ನ ತಗೊಂಡ್ ಮಾರೋ ಬ್ರೋಕರ್ ಯಜಮಾನ ಆಗಿದ್ದಾನೆ. ಸಾಮಾನ್ಯ ಹಳ್ಳಿ ಜನ ಸ್ವಾಮಿ ನಾವು, ಸ್ವಾಭಿಮಾನನೇ ನಮ್ಮ ಬಂಡವಾಳ. ಹೀಗೆ ಬೀದಿಗೆ ಬಿದ್ದಿರೋ ಯಜಮಾನರು ಮತ್ತೆ ತಲೆ ಎತ್ತಬೇಕು ಅಂತಂದ್ರೆ ಇಂಥ ಬ್ರೋಕರ್ಗಳಿಗೆ ಬೆಂಕಿ ಬೀಳಬೇಕು. ಇಲ್ಲಿ ಬೀಳೋ ಬೆಂಕಿ ನಮ್ಮ ಹಳ್ಳಿಗಳಲ್ಲಿ ಆರೋಗ್ಯರೋ ಒಲೆ ಹತ್ಸೋ ಕಿಡಿ ಆಗ್ಬೇಕು. ನಾವು ಬೆಳೆದಿದ್ದೂರು, ನಾವು ಬದುಕಿದ ಬಾಲ್ಯ ನಮ್ಮ ಮಕ್ಕಳಿಗೂ ಸಿಗ್ಬೇಕು. ರೈತ ದೇಶದ ಬೆನ್ನೆಲುಬಾಗಿರ್ಬೇಕು. ಯಜಮಾನ ಯಾವತ್ತಿದ್ರು ಯಜಮಾನನೇ ಆಗಿರ್ಬೇಕು. ಹರಿ ಶಿವನ ಹತ್ತಿರ ಮೆರೆಯು